ಅನುಭವಿಸದಿರುವ ಆನಂದವನ್ನು ನನಗಿಂತ ನೀನುಂಟು ಮಾಡಿದೆ. ನಿನ್ನ ದರ್ಶನ, ನಿನ್ನ ಧ್ಯಾನಕ್ಕಿಂತ ಮಿಗಿಲಾದ ಆನಂದವೇ ಇಲ್ಲ. ಆದರೂ ಮನಸ್ಸಿಗೆ ಏನೋ ಒಂದು ಹೊಸ ಉಲ್ಲಾಸ, ಹೊಸ ಸ್ಫೂರ್ತಿ. ಏನು ಎಲ್ಲವೂ ನಿನ್ನದೇ ಪ್ರಭು. ನಿಲ್ಲು ಸುಂದರಿ. ಅಯ್ಯೋ ದೇವ, ಏನು ಗತಿ? ಭಯಪಡಬೇಡ ತರುಣಿ. ಯಾರು ನೀನು? ದೂರ ಸರಿಯಿರಿ. ಕೋಪಿಸಿಕೊಳ್ಳಬೇಡಿ. ದಿನವೈ ಸೂರ್ಯೋದಯಕ್ಕೆ ಮುಂಚೆಯೇ ಬಂದು ಪೂಜಿಸಿ ಹೋಗುತ್ತಿದ್ದೆ. ಇಂದು ಇಂದು ಸ್ವಲ್ಪ ವೇಳೆಯಾಯಿತು. ನಿಮ್ಮ ಪೂಜೆಗೆ ತೊಂದರೆ ಆಯಿತು. ಇನ್ನು ಮುಂದೆ ಯಾವಾಗಲೂ ಹೇಗೆ ಮಾಡುವುದಿಲ್ಲ. ಕ್ಷಮಿಸಿ ಸ್ವಾಮಿ. ಕ್ಷಮಿಸಲಾಗದ ಅಪರಾಧ. ನಿಲ್ಲು ಸುಂದರಿ. ಯಾಕೆ ಹೀಗೆ ಹೆದರು? ನಾನವರು ಸಾಧುವಾದ ಮನುಷ್ಯ, ನೀಚನಲ್ಲ. ಅಸ್ಪೃಶ್ಯತೆಯಲ್ಲಿ ನನಗೆ ನಂಬಿಕೆ ಇಲ್ಲವಾದರೂ ನಿನಗಾ ಭಾವನೆ ಇದ್ರೆ ಅದನ್ನು ದೂರ ಮಾಡು. ನಾನು ಆ ನಿರ್ಭಾಗ್ಯ ಪಂಗಡಕ್ಕೆ ಸೇರಿದವನು ಅಲ್ಲ. ನೀನೇನು ನಿಮ್ಮಂತಹ ಉತ್ತಮ ಜಾತಿಯವರಿಂದ ದೂರ ನಿಲ್ಲಬೇಕಾದ ಕೀಳು ಜಾತಿಯೊಂದಕ್ಕೆ ಸೇರಿದವನು? ಹುಚ್ಚಿ, ಕೀಳು ಜಾತಿ ಮೇಲ್ ಜಾತಿ ಎಲ್ಲ ನಾವು ಮಾಡಿಕೊಂಡು ಪರಿಶುದ್ಧಾತ್ಮದ ಪ್ರಭೆಯನ್ನು ಹೊರಚೆಲ್ಲುತ್ತಿರುವ ನಿನ್ನ ಮುಖ, ನಿನ್ನ ನಡೆ, ನಿನ್ನ ನುಡಿ ಎಲ್ಲವೂ ನೀನು ಪರಮಾತ್ಮನ ಒಲುಮೆಗೆ ಪಾತ್ರಳಾದವಳೆಂದು ತೋರಿಸುತ್ತಿರುವ ಹರಿಮೆಚ್ಚುವ ಜಾತಿ ನಿನ್ನದು. ಹರಮೆಚ್ಚುವ ಜಾತಿಗೆ ನೀನು ಸೇರಿದವಳು. ಸ್ವಾಮಿ ಹೇಳು, ಹೇಳು, ನೀನು ನನ್ನವಳಾಗಬಲ್ಲೆಯ? ಸ್ವಾಮಿ ಇದೇನು ಮಾಡಿದೆ ಬಿಡಿ. ನನ್ನ ಕುಲದೇವ ನಾಗೇಂದ್ರನ ಪ್ರೇರಣೆಯಾದಂತೆ ಮಾಡಿದೆ. ಕೋಟೆಯ ಪಾಳೇಗಾರನಾದ ನಾನು
ನಿನ್ನಲ್ಲಿ ಈ ರೀತಿ ಸಂಧಿಸಬೇಕೆಂದಿತ್ತು ಅವನ ಸಂಕಲ್ಪ. ಪಾಳೇಗಾರು. ಹೌದು, ಶಿವಪ್ಪ ನಾಯಕ. ಸ್ವಾಮಿ, ಸ್ವಾಮಿ, ಈ ಪಾಪಿಯ ಕೈಗಳು ಸ್ಪರ್ಶಿಸಿದ್ರಲ್ಲ, ಅಯ್ಯೋ ಪಾಪಿ, ನಂಗೆ ನಿರ್ಮತಿ. ನಾನು ಈ ಪಾತಕವನ್ನು ಹೇಗೆ ಸಹಿಸಿಕೊಳ್ಳಲಿ? ನಾಗಪ್ಪ ತಂದೆ, ಈ ಪಾಪದ ಹೊರೆಯಿಂದ ನಾನು ಮುಕ್ತನಾಗುವ ಬಗ್ಗೆ ಹೇಗೆ? ಅಯ್ಯೋ ದೇವರೇ, ನನ್ನನ್ನೊಂದು ಆತ್ಮಹತ್ಯೆಯ ಪ್ರಯತ್ನದಿಂದ ರಕ್ಷಿಸಿ ಅದೃಶ್ಯನಾದ ಮಹಾಮಾತೆ, ನಾನೇನು ಅಪಚಾರ ಮಾಡಿದ್ದಕ್ಕೆ ನನಗೆ ಶಿಕ್ಷೆ? ಅಯ್ಯೋ ದೇವಿ, ನನ್ನನ್ನು ಮನ್ನಿಸು. ನೀನು ನೀನು ವಿವಾಹವಾದವಳೆ? ಇಲ್ಲ ಸ್ವಾಮಿ. ಸತ್ಯ? ಹಾಗಾದ್ರೆ ನಿನ್ನ ಮಾತುಗಳೇ ನನಗೆ ಅರ್ಥವಾಗುತ್ತಿಲ್ಲ. ನೀನು ಯಾರು? ಎಲ್ಲಿ ಅಪಚಾರ? ಪಾಪದ ಹೊರೆಯಲ್ಲಿ ಬಂತು? ನಿನ್ನ ಆತ್ಮಹತ್ಯೆ ಪ್ರಯತ್ನವೇಕೆ ಹೇಳು, ಹೇಳು. ನನ್ನ ಪ್ರಾರಬ್ಧ ಕರ್ಮ ನನಗಿದೆ. ಇಲ್ಲ ನಾಗೇಂದ್ರ, ನಾನೇ ನೀ ಹೇಳಲೇಬೇಕು. ಹೇಳು, ದಯವಿಟ್ಟು ಹೇಳು. ದೇವ, ನಿನಗೆ ನಿನ್ನ ಮಕ್ಕಳೆಲ್ಲರೂ ಹೇಗೆ ಒಂದೆಯೋ ಹಾಗೆ ಇವರಲ್ಲಿಯೂ ಸರ್ವ ಸಮತ್ವ ಭಾವನೆ ಇದೆ. ಸ್ವಾಮಿ, ಮನುಷ್ಯ ಮಾತ್ರದಲ್ಲಿನ ದೇವರು ನೀವು. ನನ್ನ ದಾರುಣವಾದ ಕಥೆಯನ್ನು ಕೇಳಿ, ನಾನೋರ್ವ ಅನಾಥೆ. ನನ್ನ ಜಾತಿ ಕುಲ ಗೋತ್ರ ಒಂದನ್ನು ನಾನರಿ. ನಾನು ಮಗುವಾಗಿದ್ದಾಗ ನಮ್ಮ ಜೋಪಡಿಗೆ ಬೆಂಕಿ ಬಿದ್ದು ನಮ್ಮವರೆಲ್ಲರೂ ತೀರಿಕೊಂಡರಂತೆ. ನಾನು ಅನಾಥಳಾಗಿ ಅವರಿಬ್ಬರು ಹೊರಗೆ ಸದ್ದು ಎಂಜನ್ ಕೂಡ ತಿಳಿದುಕೊಂಡು ಬೆಳೆದು ಬಂದೆ. ಗ್ರಾಮದವರೆಲ್ಲ ನನ್ನನ್ನು ತಿರುಕಿ ಬಿಡು ಎಂದರು, ಕೀಳು ಜಾತಿ ಬಿಡು ಎಂದರು, ಅದರಲ್ಲಿಯೂ ಕನಿಷ್ಠ ದರ್ಜೆಯವಳೆಂದರು. ಗಾವದ ದೂರದಲ್ಲಿ ಒಂದು ಗವಿಯ ಹತ್ರ ನಾನು ವಾಸ ಮಾಡುತ್ತಿದ್ದೆ. ನನ್ನ ತಾಯಿಯು ನನ್ನ ಕುತ್ತಿಗೆ ಈ ನಾಗಪ್ಪನ ಸಾಹಿತ್ಯವನ್ನು ಕಟ್ಟಿದ್ರು. ನಾಗಪ್ಪ ನಿನ್ನ ಕಾಪಾಡ್ತಾನೆ ಮಗ ಎಂದು ಹೇಳುತ್ತಿದ್ದುದು ನನಗಿನ್ನೂ ಜ್ಞಾಪಕ ಇದೆ. ಈ ತಾಯಿತವನ್ನು ಕಣ್ಣು ಒತ್ತಿಕೊಂಡು ನನ್ನ ದುಃಖವನ್ನೆಲ್ಲ ಅವನಿಗೆ ಒಪ್ಪಿಸುತ್ತಿದ್ದೆ. ಒಂದು ದಿನ ಗಿಣಿಯನ್ನು ಹಿಡಿಯೋಕೆ ಬೆಕ್ಕೊಂದು ಬರ್ತಿತ್ತು. ಆ ಇಲ್ಲೈತಿ, ಎಷ್ಟಲ್ವಾ? ಏನ್ ಚಂದ ಐತಿ ಹಣ್ಣು. ಏನು ಏನಾ, ಹ್ಯಾಂಗ್ ಸಾಗೈತಿ? ನಿಮ್ ಮಾತ್ ನಂಗ್ ಅರ್ಥವಾಗಲ್ರಿ ಗೌಡ್ರೆ. ಈಗ ಆಗ್ತೈತಿ ರಂಗಿ. ಏನಾ ಹಂಗೆ ಹೇಳೋಗಿ ರಂಗಿ. ಏನಾ ರಂಗಿ, ನಿನ್ ನೋಡಿ ಬಹಳ ದಿನ ಆಯ್ತು, ಎಲ್ರೂ ನಿನ್ನ ಬಹಳ ಬಹಳ ಬುದ್ಧಿವಂತು ಅಂತಿದ್ರು. ಅಲ್ವಾ ನೋಡ್ರೋ ಇಲ್ವಾ? ಹೋಗಿ ಅಲ್ಲೆಲ್ಲ. ಎಣ್ಣಿ ಏನ್ ತಳಕ್ ಪಳಕ್ ಮಾಡ್ತಿದ್ಯಲ್ಲ, ಹೋಗಿಯಪ್ಪ. ತಿರ್ಕಿಯವಳ ಸಂಗಡ, ನೀನ್ ಜಾತಿಯವಳ ಸಂಗಡ, ಯಾರು ಮಾತಾಡ್ತಾ ನಿಲ್ತಾವ್ರ? ಹೋಗಿ ಹೋಗಿ. ರಂಗಿ ಜಂಬಾ ಗಿಂಬಾ ಮಾಡ್ಬೇಡ ನೋಡಿ, ಗವಿ ಹೆಂಗೈತೆ ನೋಡ. ನೋಡ್ದವ್ರು ಏನಂದಾರು, ಹೋಗಿದ್ದೀನಿ ಸುಮ್ಕೆ. ಬಾಣೆ ರಂಗಿ, ಬಾಣೆ ಅಂತಂದ್ರೆ ನೋಡ್ದೆ ಅಲ್ಲೇ ನಿಂತ್ಬಿಟ್ಟಲ್ಲ. ಏಯ್ ಬತ್ತೀವ ಇಲ್ವೇ? ಯಾರಿಗೆ ಹೇಳ್ತಿರೋದು? ಏಯ್ ನಿನ್ನಂತ ಅವ್ರು ಎಷ್ಟು ಮಂದಿ ನೋಡಿದ್ದೀನಿ ಗೊತ್ತಾ? ಏ ರಂಗಿ, ನನ್ನ ಎದುರಿಸ್ತೇ ಹೆಣ್ಣೆ ಇಲ್ಲ ನಾನು ನಿಂಗೆ. ರಂಗಿ ನಿಲ್ಲ ಅಲ್ಲಿ. ಮಾವಯ್ಯ ನಾನು ಹೋಗ್ತಾ ಇದ್ದಿ, ಇವಳು ಹಿಂದಿಂದ ಬಂದು ನನ್ನ ಅಬ್ಬಿಚ್ಕೊಂಡ್ಲು. ಅಯ್ಯೋ ಪಾಪಿ, ಚೀಂತ ದೂಡ್ದೆ
ಏನೇನೋ ಮಾತಾಡಕ್ ಬಂದ್ಲು ಮಾವಯ್ಯ. ಸುಳ್ಳು ಸುಳ್ಳು ಸುಳ್ಳೇಬೇಡಿ ನಾಗಪ್ಪನಾಣೆ. ಕಾಸ್ ಬಾಯಿ ಮುಚ್ಚೆ ಗರ್ಸಿ. ಅವಳು ದೂಡಿ ಓಡ್ದೆ, ಕಲ್ ಬಿಡ್ದ್ಲು ಮಾವಯ್ಯ, ಅಣಿಸ್ತಾಕ್ತು ಹಂಗೆ ಹಟ್ಕೊಂಡು ಬಂದೆ. ನನ್ ನೋಡಿ ಬೈಗೊಂಡವ್ರಂತ ಇವರೆಲ್ಲ ಯಾಕೆ ಹಿಂಗ್ ಓಡೋದ್ರು? ನಾನ್ ಹೆಂಗ್ ಕಾಣಿಸಿರ್ಬೋದು ಇವ್ರಿಗೆ? ನಾಗಪ್ಪ ಯಾಕಪ್ಪ ಅವ್ರು ನೋಡಿಸ್ತಿ? ನನ್ ಕೊಂದಿದ್ರೆ ಸೆಂದಾಗಿತ್ತು ಇವ್ರು. ಹೌದು ಹೌದು, ಇನ್ ಬದುಕಿರ್ಬಾರ್ದು. ಸುಳ್ಳು ತಟ್ಟುಬಿಟ್ಟದ ಕೆಟ್ಟ ಪ್ರಪಂಚ ಅಪ್ಪ ಇದು. ಅವ್ವ ಅವ್ವ, ಮರವಾದಷ್ಟ್ರ ಮಾನ ಉಳಿಸ್ಕೊಂಡು ಬಾಳ ಆಗಿಲ್ವಲ್ಲವ ಇಲ್ಲಿ. ಸಾಕು ಸಾಕು, ಇನ್ನು ಈ ಜೀವದಾಗ ಏನೈತೆ? ನನಗೆ ಯಾರವ್ರೆ, ಯಾಕೆ ಬದುಕ್ಬೇಕು ನಾನು? ಬೇಕಿಲ್ಲ ಬೇಕಿಲ್ಲ ಬೇಕಿಲ್ಲ. ಗಂಗವ್ವ ನನ್ ತಗೊ ನೀನ್ ನೋಡಲ್ ನನಗೆ, ನನ್ನ ಎದೆ ಬೇಗ ನಿನ್ ಗೊತ್ತೈತೆ. ಚಿಕ್ಕನಿಂದ ಇದೇ ಆಗೋಯ್ತು ನನ್ಗೂ. ಗಂಗವ್ವ ನಮ್ಮವ್ವ, ನಂಗೆ ಪ್ರಪಂಚ ಬೇಡ, ಈ ಜನ ಬೇಕಿಲ್ಲ. ತಗೋ ಪ್ರಪಂಚ ನ್ಯಾಯ ನೋಡ್ತಾ ಅನುಭವಿಸ್ತಾ ಬೆಂಕಿ ತುರಿತಿರೋ ಈ ಜೀವ ತಣ್ಣಗೆ ಮಾಡಿ ನಮ್ಮವ್ವ. ಮಗಳೇ ನಾನು ಅಲ್ಲೇ ಮಾಡ್ ಪ್ರಪಂಚನ, ನನ್ ಯಾಕೆ ಬದುಕ್ತಿ? ನೀನ್ ಯಾರವ್ವ? ಬಿಡು ಬಿಡು, ನನ್ ಬಿಡವ್ವ. ಮಗಳೇ ಆತ್ಮಹತ್ಯೆ ಮಹಾಪಾತಕ ನೋಡು. ಹೌದು, ಒಂದು ಆಗರ್ಭ ಶ್ರೀಮಂತ ಮನೆತನಕ್ಕೆ ಸೇರಿದವಳು, ಸುಸಂಸ್ಕೃತಳು, ಆದರೆ ಆತ್ಮಸ್ತುತಿ ಪರನಿಂದೆಗಳಿಗೆ ಬಲಿಬಿದ್ದು ಈ ಜನ್ಮದಲ್ಲಿ ಈ ರೀತಿ ಕರ್ಮಕಾಂಡವನ್ನು ಅನುಭವಿಸಬೇಕಾಯಿತು. ನಾಗಪ್ಪ ಇಂದು ನಿನಗೆ ವಿಮೋಚನೆ. ಅಮ್ಮ ತಾಯಿ, ನೀನ್ ಯಾರು, ನಿನ್ನ ಹೆಸರೇನು? ನನ್ನ ಹೆಸರು ಭಾಗೀರಥಿ. ತಾಯಿ, ಹಿಂದಿನ ಜನ್ಮದಲ್ಲಿ ನೀನು ಅರ್ಚಿಸುತ್ತಿದ್ದ ನಾಗೇಂದ್ರನ ಗುಡಿ, ವಾಸಿಸಲು ಆ ಜೋಪಡಿ, ನಿನ್ನ ಭವಿಷ್ಯ ನಾಗೇಂದ್ರನ ಕೈಯಲ್ಲಿ. ಇದು ಉಡುಗೆ ತೊಡುಗೆಗಳು. ತಾಯಿ ಭಾಗಿರತಿ, ಎಲ್ಲಿರುವೆ? ಅದೃಶ್ಯನಾದ್ಯಾ? ನಾಗಪ್ಪ ತಂದೆ ತಂದೆ ತಂದೆ! ಅಂದಿನಿಂದ ನನಗೊಂದು ಹೊಸ ಸ್ಫೂರ್ತಿ ಹುಟ್ಟಿತು. ನನ್ನ ವೇಷ ಭಾಷೆ ಭಾವನೆಗಳೇ ಬದಲಾದವು. ಬೇರೆ ಮಾತು ಬೇಕಿಲ್ಲ, ನಿನ್ನ ಭವಿಷ್ಯವನ್ನು ನಿರ್ಧರಿಸುವವನು ನಾಗೇಂದ್ರ. ಬಾ, ನನ್ನನ್ನು ಹಿಂಬಾಲಿಸು ಸ್ವಾಮಿ, ಸ್ವಾಮಿಯ ಸನ್ನಿಧಿಗೆ ಬಾ. ದೇವ ನಾಗರಾಜ, ನಾನು ವಿವಾಹಿತ, ಆದರೂ ನನ್ನನ್ನು ಆ ಮರೆತು ಇವಳಿಗೆ ಮನಸ್ಸು. ಇವಳ ಕೈ ಹಿಡಿದೆ, ನಾ ಮಾಡಿದ ಅಪಚಾರವಾಗಿದ್ದರೆ ನಾನಿನ್ನ ದಂಡನಿಗೆ ಪಾತ್ರ. ಇಲ್ಲವೇ ನನಗೆ ಇವಳ ಮೇಲಿನ ಪ್ರೇಮ ನಿನ್ನ ಸಂಕಲ್ಪದಿಂದಲೇ ಉತ್ಪನ್ನವಾಗಿದ್ದರೆ ಈಗಲೇ ನಿನ್ನ ಪ್ರಸಾದವನ್ನು ಕಣ್ಣಿಸು. ಸರ್ವಮಂಗಳಮೂರ್ತಿ. ದೇವ ರಂಗ, ದೂರ ಸರಿಯಬೇಕು. ನೋಡಿದ್ಯಾ ಅವನ ಸಂಕಲ್ಪ? ನೋಡಿದೆ ಸ್ವಾಮಿ. ತಾವು ತಾವು ವಿವಾಹಿತರಾಗಿದ್ದರು, ಅವನ ಸಂಕಲ್ಪ. ನನ್ನ ಪತ್ನಿ ಪದ್ಮಾವತಿಯು ದೇವತಾ ಸ್ವರೂಪಳು ರಂಗ. ನೀನು ಆ ಯೋಚನೆಯನ್ನು ಬಿಡು, ನಾಗೇಂದ್ರನ ಇಚ್ಛೆಗೆ ತಲೆಬಾರದು. ಆದರೆ ಸ್ವಾಮಿ, ಆದರ್ಶ ಮಾನವನ ಅಮರ ಪ್ರೇಮ ನಿನ್ನ ಪಾಲಿನದು ಎಂದು ಸ್ವಾಮಿಯೇ ನನಗೆ ಆಶ್ವಾಸನೆ ಕೊಟ್ಟಿರುವಾಗ, ಪದ್ಮಾವತಿ ದೇವಿಯಂತಹ ಸೋದರಿಯನ್ನು ಪಡೆಯುವ ಭಾಗ್ಯ ನನ್ನದಾಗಿರುವಾಗ, ನನ್ನಂತಹ ಪುಣ್ಯಶೀಲಿಯೇ ಇಲ್ಲ ರಂಗ. ಸ್ವಾಮಿ, ನೀನಿರುವಲ್ಲಿ ನಾನು
ನೀವಿರುವರು ಇರುವಲ್ಲಿ ಪ್ರಭುಗಳು. ಇಲ್ಲೋಡಿ ನಾಗಪ್ಪ. ನಾಗೇಂದ್ರ, ಪ್ರಭು, ನಿನ್ನ ದರ್ಶನ ಭಾಗ್ಯ. ಪುನೀತ್ ರಾಘವಸ್ವಾಮಿ, ಪುನೀತ್ ರಾಘವಸ್ವಾಮಿ. ಓಂ ನಮೋ ನಾಗೇಂದ್ರ, ಓಂ ನಮೋ ನಾಗೇಂದ್ರ. ಧನ್ಯ ರಾಘವಸ್ವಾಮಿ. ಸ್ವಾಮಿ ಅಂತರ್ಧಾನ ರಂಗ ಸ್ವಾಮಿ ನೋಡಿದ. ನಾನು ಬರ್ತೀನಿ ರಂಭ, ನಾಳೆ ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ಮುಗಿಯಿತು ಮುಗಿಯಿತು ಮುಗಿದ. ಏನ್ ಮುಗಿಯಿತು ಟುಂಗಾಮಯ್ಯ? ಮುಗಿಯಿತು. ಏನಾದ್ರು ಮುಗಿದಿದ್ದು? ಒಂದ ಅಧ್ಯಾಯ ಮುಗಿಯಿತು. ಹಾಗಂದ್ರೆ? ಹಾಗಂದ್ರೆ ಹಾಗೆ, ಹೀಗಂದ್ರೆ ಹೀಗೆ, ಹಾಗಂದ್ರೆ ಹೀಗಂದ್ರೆ. ಏನೋ ಹುಚ್ಚುಚ್ಚ ಆಗ್ತಾ ಇದೀಯಾ? ಹುಚ್ಚು ಚಳಿಯಲ್ಲ ಆಗ್ತಲ್ಲೋ. ಏಯ್ ಏನದು ಅವಿವೇಕಿ? ನಿಮ್ಮಣ್ಣವರು ನಿಮ್ಮಣ್ಣವರು ಒಬ್ಳನ್ನ ಒಬ್ಳು ಅಂದ್ರೆ ಒಬ್ಳೆ ಇಬ್ರಲ್ಲ. ಏ ಒಳ್ಳೆ ಸಮಸ್ಯೆ ಮನುಷ್ಯ ಕಣೆಯ ನೀನು. ಏನೇ ಅದು? ಅದು ಅಂದ್ರೆ ಅದೇ ಇದಲ್ಲ ಅಂದ್ರೆ, ನಿಮ್ಮಣ್ಣವರು ಒಂದು ಕೀಳು ಜಾತಿ ಹೆಣ್ಣನ್ನ ಕೂಡ್ಕೊಂಡ್ರಂತೆ. ಆನೂ ಇಲ್ಲ ಅವನು ಇಲ್ಲ. ಇದು ನಿಜವೇ? ನಿಜವಲ್ದ ಇನ್ನೇನು. ಭೈರಪ್ಪ ಪೂಜಾರಿ ಸಿಕ್ಕ ಹೇಳ್ದ ದೇವಸ್ಥಾನದಲ್ಲಿ. ಪ್ರಭು, ತಮ್ಮ ಸಹೋದರ ರಾಮನಾಯಕರಿಗೆ ನನ್ನ ಮೇಲೆ ವಿಪರೀತ ಕೋಪ. 1,000 ವರ್ಹಗಳು ಬೇಕೇ ಬೇಕೆಂದು ಹಠ ಹಿಡಿದು ತೆಗೆದುಕೊಂಡು ಹೋದ್ರು. ಹೀಗೆಲ್ಲ ಭ್ರಯಮಾಡುತ್ತಾ ಹೋಗುವುದು ಸರಿಯಲ್ಲವೆಂದು ನಾನು ಎಷ್ಟೋ ಹೇಳಿದೆ, ಆದರೂ ಕೇಳಲಿಲ್ಲ. ಆಡಬಾರದು ಮಾತುಗಳನ್ನು ಆಡಿದ್ರು. ನೀವು 1,000 ವರಹಗಳನ್ನು ಕೊಡಬಾರದಾಗಿತ್ತು, ತಪ್ಪು ನಿಮ್ಮದು. ಅವರ ಮಾತುಗಳು ಎಷ್ಟೇ ತೀಕ್ಷ್ಣವಾಗಿದ್ದಿರಲಿ, ಭಂಡಾರವನ್ನು ಬರೆದು ಮಾರು ನೋಡುವುದು ಅಕ್ಷಮ್ಯ ಅಪರಾಧ. ದಿವಾನ್ರೆ, ಇನ್ನು ಮುಂದೆ ಅವನಿಗೆ ಕೊಡುತ್ತಿರುವ ಮಾತಾಶನದ ಮೇಲೆ ನಮ್ಮ ಅನುಮತಿ ಇಲ್ಲದೆ ಒಂದು ಕವಡಿಯನ್ನು ಕೊಡಕೂಡದು. ಸ್ವಾಮಿ, ತಾವು ಅವರ ವಿಷಯದಲ್ಲಿ ಈ ರೀತಿ ಮಾತನಾಡಬಾರದಿತ್ತು. ಇಲ್ಲ ರಂಗ, ಅವನ ವಿಷಯ ನಿನಗೆ ತಿಳಿಯದು. ಅವನೊಬ್ಬ ಅವಿವೇಕಿ. ತಗೋ 1,000 ವರಹ ರಂಭ ಕೇಳುದು ಒಂದೇ.
ತಗೊಂಡ ತಂದೆ. ಇದೋ ಬಂದೆ. ಇಷ್ಟೊತ್ನ ನನಗ ಆಗಲ್ಲ. ಆನೆ ಆನೆ ಧಿಮ್ಮಿ ಧಿಮ್ಮಿಕು, 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 ಬಿಳಿಯಾನೆ ಧಿಮ್ಮಿ ಧಿಮ್ಮಿಕು, ಕರಿಯಾನೆ ಧಿಮ್ಮಿ ಧಿಮ್ಮಿಕು, ಎಷ್ಟೊಂದಾನೆ ಮರಿಯಾನೆ ಪುಟ್ಟಾನೆ ದೊಡ್ಡಾನೆ. ಅಲ್ಲೆಲ್ಲೆಲ್ಲೆ ಇಲ್ಲಿ ಎಷ್ಟು ಪುಟ್ಟಾನೆ ಧಿಮ್ಮಿ ಧಿಮ್ಮಿಕು, ಆನೆ ಆನೆ ಧಿಮ್ಮಿ ಧಿಮ್ಮಿಕು, ಆನೆ ಆನೆ ಧಿಮ್ಮಿ ಧಿಮ್ಮಿಕು, ಧಿಮ್ಮಿ ಧಿಮ್ಮಿಕು. ಕುಣಿ ಕುಣಿತಾ ನನ್ನ ಕುಣಿಸ್ತಾ ಇದೆಯಲ್ಲೇ, ಒಳ್ಳೆ ಆನೆ ಕೈಯಲ್ಲಿ ಆಯ್ತು. ಧಿಮ್ಮಿ ಧಿಮ್ಮಿಕು ಆನೆ ಎರಡಾನೆ ತಿಮ್ಮಕ್ಕಂಗರಡಾನೆ ತಿಮ್ಮಕ್ಕಂಗರಡಾನೆ ನಮ್ಮ ತಿಮ್ಮಕ್ಕಂ. ನಿನ್ ತಲೆ ಏ ಶುಂಗ, ಎದೊಂದು ಮಾತನಾಡದೆ ಈ ಆನ್ಗಳ ತಕ್ಕ ಜೀವದಾನೆ ಕೊಡಿಸ್ತೀನಿ. ಸದ್ಯಕ್ಕಿದ ನಿಂತ್ಕೋ, ರಾಮನಾಯಕರಿಗೆ ಹೇಳಿ ಅರಮನೆ ನಿನ್ನ ಕೆಲಸ. ಅಲ್ಲಿ ನೋಡ್ತಾ ಇರೋ ಗೋಡೆ ಆನೆ ಸ್ವಲ್ಪ ದಿವಸ, ನಂತರ ನೀನು ಪಟ್ಟ ಕೂರಿಸಿ ಆಮೇಲೆ ಜೀವಂತದಾನೆ ಅದರ ಮೇಲೆ ಅಂಬಾರಿ, ಅದರಲ್ಲಿ ನೀನು, ನಿನ್ ಪಕ್ಕದಲ್ಲಿ ನಾನು, ನಮ್ಮಿಬ್ಬರಿಂದ ನಿಮ್ಮಮ್ಮ ನೀನು ನಾನೆ. ಆನೆ ಮೇಲಂಬಾರಿ ಅದರಲ್ಲಿ ನೀನು ನಾನು, ಯಾಕೋ ಅವಳ ತಲೆಯನ್ನು ಕೆಡಿಸ್ತೀಯಾ ತಿಮ್ಮು. ಪ್ರಪಂಚನ ಹಾಳು ಮಾಡೋ ಬುದ್ಧಿ ಇಟ್ಕೊಂಡು ಆನೆ ಕಾಯಾಲಿ ಸಾಹಿತಿಯಲ್ಲೇ ಯಾಕಮ್ಮ ಹಾಗೋದಿರ್ತೀಯ? ಮುಚ್ಚುಬಾಯ್, ನನ್ನಿಷ್ಟ, ನಾನ್ ಪಾಳೆ ಪಟ್ಟ ಆಳ್ತೀನಿ ಸುಂಗಾಮಿಯ. ಹೌದು ಅಲ್ವಮ್ಮ? ಹೌದೌದು, ನಿಮ್ಮ ಅವನಿಗೆ ಗೊತ್ತಿಲ್ಲ, ನಿಂದು ಪಾದ್ರಸ್ತಂತ ಬುದ್ಧಿ, ನಂದು ಅದಕ್ಕಿಂತ ಏನು ಕಡಿಮೆ ಇಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಮಧುರತ್ತೇ, ನಿನಗೆ ಗೊತ್ತಿಲ್ಲ. ಆನೆ ಕುದುರೆ ಒಂಟೆ ಪದಾತಿ ಸೈನ್ಯ ಕಡೆಗೆ ಪಾಳೆ ಪಟ್ಟಿನ ಸಮೇತ ಎಲ್ಲ ನಿಂದೆ ಅತ್ತೆ. ಆನೆ ಮಾತ್ರ ಕೊಡಲ್ಲವ ಜೀವಂತಾನೆ ಅದು ನಂಗೆ. ಆಗ್ಲೇ ಹಾಗೆ ಆಗ್ಲಿ ತುಂಗಮ್ಮಿಯ, ಈ ಹಳ್ಳಿ ನಂಗ್ ಬೇಜಾರು. ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯ? ಅರಮನೆಗೆ ಯಾವಾಗ ಸೇರಿಸ್ತೀಯ? ಸಂಜೆಗೆ ಕರ್ಕೊಂಡು ಹೋಗ್ತೀನಿ, ಬರ್ತಿತಾನೆ? ನಾನು ಈಗ್ಲೇ ಸಿದ್ಧ. ರಾತ್ರಿ ಭೋಗಕ್ಕನ ಮನೇಲಿ ಇರು, ಬೆಳಿಗ್ಗೆ ರಾಮನಾಯಕರಿಗೆ ಹೇಳಿ ಅರಮನೆಗೆ ಸೇರಿಸ್ತೀನಿ. ಕೆಮ್ಮು, ನಾನು ಹೋಸರ್ತಿ ಬಂದಾಗ ಹೇಳಿದ್ನಲ್ಲ, ಜ್ಞಾಪಕ ಇರ್ಬೇಕು, ಹೇಳ್ದಾಗ ಕೇಳ್ಬೇಕು. ಅಯ್ಯಯ್ಯೋ, ನನ್ ಗಂಡ ಹಾಗೂ ನಿನ್ ಮಾತು ನಾನು ಕೇಳ್ದೇ ಇರ್ತೀನ ನೋಡ್ದಿಯ ತುಂಗಮ್ಮಿಯ? ಸುಮ್ನೆ ಆಗಲ್ದೆ, ನನಗ್ ಗೊತ್ತಿಲ್ವೇ, ರಾತ್ರಿ ಆಗ್ಲು ನಿಂದೆ ಅಂಬಲ ನಾವು ತುಂಗ. ಈ ಆನೆ ಉಚ್ಚೊಂದು ಬಿಟ್ರೆ ನನ್ನ ಮಗಳು ರಾಜ್ಯ ಕಟ್ಟಬಲ್ಲಳು, ಹಾಳಬಲ್ಲಳು, ಬೇಕಾದ್ರೆ ಅದನ್ನ ಹಾಳು ಮಾಡಬಲ್ಲಳು. ಆಗ್ಲಮ್ಮ, ತುಂಬಾ ಸಂತೋಷ, ನಮ್ಮ ಮೈದುಂಬರಿಗೆ ಹೇಳಿ ಕಳಿಸ್ತೀನಿ. ಅವರು ಇದೇನು ಪದ್ಮ, ಈ ಹುಡುಗಿ ಯಾರು? ತಮ್ಮ ಸಹೋದರರು ಇವಳನ್ನು ಇಲ್ಲಿ ಕೆಲಸಕ್ಕಾಗಿ ಕಳಿಸಿರುವರು. ಏನವ ನಿನ್ನ ಹೆಸರು? ನನ್ನ ಹೆಸರು ತಿಮ್ಮಕ್ಕ ಅಂತ ಧಣಿ, ಪ್ರೀತಿಗೆಲ್ರು ನನ್ನ ತಿಮ್ಮು ಅಂತ ಕರೀತಾರೆ. ನಿನಗೇನೇನು ಕೆಲಸ ಬರುತ್ತೆ? ಧಣಿ ಅಪ್ಪಣೆ ಪಾಲಿಸ ಕೆಲಸ ಹೊಡೆಯ, ಹೇಳಿದ್ದನ್ನು ಮಾಡ್ಕೊಂಡು ಬಿದ್ದಿರ್ತೀನಿ. ನಿನಗೆ ರಾಮನಾಯಕನ ಪರಿಚಯ ಹೇಗಾಯ್ತು? ನಾನೊಬ್ಳ ಅನಾಥ ಹೊಡೆಯ, ನಮ್ಗೆ ತಿಳಿದವರೊಬ್ರು ಚಿಕ್ಕದಣಿಯವರು ಪರಿಚಯ ಮಾಡಿಕೊಟ್ರು. ಅವರು ಹೆಂಗಸರಿಲ್ಲದಿಲ್ಲಿ ನಿನ್ಗೇನು ಕೆಲಸ ಕೊಡ್ಲಿ, ಅತ್ತಿಗೆ ಮಾರಾಯಣವಿದ್ದಾರೆ ಅರಮನೆಗೆ ಹೋಗು ಅಂತ ಕಳಿಸಿದ್ರು, ನಾ ಬಂದಿ. ಪದ್ಮ ಒಳ್ಳೆ ಹುಡುಗಿ, ಇವಳನ್ನು ರಂಗನ ಬಿಡಾರಕ್ಕೆ ಕಳಿಸಿ. ಇತ್ತೀಚೆಗೆ ನನ್ನ ತಮ್ಮ ಬುದ್ಧಿವಂತನಾಗುತ್ತಿರುವುದು ಸಂತೋಷಕರವಾದ ವಿಷಯ. ಆನೆಗಳು ಎಷ್ಟೊಂದಾನೆ, ದೊಡ್ಡಾನೆ ದೊಡ್ಡಾನೆ, ಏ ಮಕ್ಕಳ ಹೊಡಿಬೇಡ್ರು, ಹೊಡಿಬೇಡ್ರು ದೊಡ್ಡಾನೆ ಆನೆಗಳೇ, ನಾನಿದ್ರ ಮೇಲೆ ಅಂಬಾರಿ. ಕ್ಷಮಿಸಿರಿ, ನಾನು ಈ ಸ್ಥಳದಲ್ಲಿರುವುದು ಬಾಳೆಗಾರ ಆಜ್ಞೆ ಅಂತ ನಡೆಯುವುದಕ್ಕೆ. ಧನಿಗಳೆದುರಿಗೆ ಹಾಗೆಲ್ಲ ಸಡ್ಲು ಬಿಡಬಾರದು. ರಘುಪತಿ ಎಚ್ಚರಿಕೆ, ನಾನು ಮನಸ್ಸು ಮಾಡಿದರೆ ನಿನ್ನ ಈ ಪದವಿಯಿಂದ ಈಗಲೇ ನಿವೃತ್ತಿ ಮಾಡಿಬಿಡಬಲ್ಲೆ. ಪಡೆಯ, ನಾನು ಅದನ್ನು ಬಲ್ಲೆನು. ತಾವು ಮನಸ್ಸು ಮಾಡಿದರೆ ನನ್ನನ್ನು ಇಲ್ಲಿಯೇ ಕೊಲ್ಲಿಸಲೂಬಹುದು, ಆದರೆ ನಾನು ನನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಸಾಯಲು ಸಿದ್ಧನಾಗಿರುವನೆ ಆಗಲಿ, ಸಾವಿನಿಂದ ತಪ್ಪಿಸಿಕೊಳ್ಳಲು ನಾನೆಂದಿಗೂ ಕರ್ತವ್ಯ ಭ್ರಷ್ಟನಾಗಲಾರೆ. ಬನ್ನಿ ಕತ್ತಿ ಬೀಸ್ಬಿಡಿ. ಕತ್ತಿಯೇನೋ ನನ್ನ ಕೈಯಿಂದ ಬಂದಿಯ ಬಂದ್ಬಿಟ್ಟಿ ಅಪ್ಪ ಮಾತಾಡೋಣ ಕೆಲಸ ಯಾರು ನಿಮ್ ಗಣಿ
ಅಲ್ಪ ಮನುಷ್ಯ, ಅವನ ಮೇಲೆ ನಿಮ್ಮಸ್ತ್ರ. ನೀವು ತಿಳಿದು ನೀವಿಬ್ರು ಒಂದೇ ತಂದೆ ಮಗಳು ಅಂತ ವಿಷಯ ಹೇಳ್ತೇನೆ ಬನ್ನಿ. ತುಂಗಾಮ್ಯ, ಈ ಅವಮಾನಕ್ಕೆ ಪ್ರತೀಕಾರ ಕೆಟ್ಟ ಹೋಗುತ್ತೆ. ನಮ್ಮ ಕೈ ಚಳಕಾನ ತೋರಿಸೋ ಕಡೆ ತೋರಿಸ ರೀತಿಯಲ್ಲಿ ತೋರಿಸ್ಬೇಕು. ಓರ್ವ ಎಕ್ಕಚ್ಚಿತ್ ಮನುಷ್ಯನಂದರೆ ಏನು, ನನ್ನನ್ನು ತೃಣೀಕರಿಸುವುದಂದರೆ ಏನು? ನೀನು ತಪ್ಪಾಗಿ ಭಾವಿಸಿದೆ ರಾಮು. ಅವನು ನನ್ನ ಆಜ್ಞೆ ನೆರವೇರಿಸಿನೆಂದು ನಾನು ಹೇಳಿದ ಮೇಲಾದರೂ ನೀನು ತಿಳಿದುಕೊಳ್ಳುವಿ ಅಂತಿದ್ದೆ. ನಿಮ್ಮ ಆಜ್ಞೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿನೆಂಬ ಸಂತೋಷದಲ್ಲಿ ನನ್ನ ಆಜ್ಞೆಯನ್ನು ಮುರಿದು ನನ್ನ ಮೋರೆಗೆ ಮಸಿ ಹಚ್ಚಿದ್ದು ನಿನ್ನ ಮನಸ್ಸಿಗೆ ಒಂದು ಅಪರಾಧವೆಂದು ಕಂಡು ಬರಲಿಲ್ಲ ಅಲ್ಲವೇ? ಅಣ್ಣ, ನನ್ನ ತಾಳ್ಮೆ ಕಟ್ಟೆಯನ್ನು ಹೊಡೆದು ಹಾಕಿ. ಈಗ ಹೇಳುವೆನೆ, ನಾನು ಸಹ ನಿಮ್ಮಪ್ಪಾಜಿಯವರ ಮಗ. ನನಗೂ ಸರ್ವ ವಿಷಯಗಳಲ್ಲಿಯೂ ನಿನ್ನೊಡನೆ ಸರಿಸಮಾನ ಹಕ್ಕು ಬಾಧ್ಯತೆಗಳಿವೆ ಎಂಬುದನ್ನು ನೀನು ಮರೆತಂತಿದೆ. ನಿನ್ನ ಹಕ್ಕು ಬಾಧ್ಯತೆಗಳನ್ನು ನಾನು ಅಲ್ಲಗಳೆಯುತ್ತಿಲ್ಲ ತಮ್ಮ. ನಾನು ನೋಡ ಬಯಸುತ್ತಿರುವುದು ನೀನು ಸನ್ಮಾರ್ಗಿಯಾಗುವ ಸುದಿನವನ್ನು. ಆ ಪುಣ್ಯ ನನಗೆ ದೊರಕಿತೆಂದರೆ ಈ ಪಾಳೆಯ ಪಟ್ಟನ್ನೇ ನಿನಗೆ ಒಪ್ಪಿಸಿಕೊಡಬೇಕೆಂದಿರುವೆ. ರಾಮ, ನಿನ್ನ ತಪ್ಪು ಹಾದಿಯನ್ನು ಮಾತ್ರ ನೀನು ಬಿಟ್ಟರೆ. ಅಣ್ಣ, ಮೊದಲು ನಿನ್ನ ಹಾದಿ ಸರಿಯಾಗಿದೆಯೇ? ಆ ನಿನ್ನ ಘನ ಸುಂದರಾಂಗಿಯನ್ನು ಕೇಳು. ಆ ಹೀನ ಜಾತಿಯನ್ನು ನಿನ್ನ ದಾಸಿಯನ್ನು ಕೇಳು. ರಾಮು, ಹೌದು, ಅವಳಿದ ಉತ್ತರ ಕೂಡ ಬಂದಳು. ರಾಮು, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ನನ್ನನ್ನು ಭಯಪಡಿಸಲು ನೋಡಿದೆಯಾ? ಪ್ರಪಂಚವೇ ನಗುತ್ತಿದೆ. ನಮ್ಮ ಮನೆತನದ ಗೌರವಕ್ಕೆ ಮಸಿ ಬೆಳೆಯುತ್ತಿರುವ ನೀನು ನನಗೆ ಬುದ್ಧಿ ಹೇಳುವನು. ಸ್ವಾಮಿ, ಬೇಕಾದ್ರೆ ಈ ಕೀಳು ಜಾತಿಯೊಳನ್ನು ಎರೆದು ಕೊಂದು ಬಿಡಿ. ಭ್ರಾತೃ ಹತ್ಯೆ ಮಾತ್ರ ಮಾಡಬೇಡಿ. ನಾನೇ ನೀವು ಹೇಳಿದ ಕೀಳು ಜಾತಿಯವಳು. ಅಣ್ಣ, ನೀವು ಪಾಳೆಯಗಾರರ ಕುಲದವರು. ವೀರತ್ವದ ಶ್ರೇಷ್ಠ ರಕ್ತ ನಿಮ್ಮ ಧಮನಿಗಳಲ್ಲಿ ಹರಿಯುತ್ತಿರುವುದು. ನಾನಾದರೂ ಒಂದು ಕನಿಷ್ಠ ಜಾತಿಯಲ್ಲಿ ಹುಟ್ಟಿದವಳು. ಆದರೆ ನಾನು ಹಾಗೆ ಹುಟ್ಟಿದ್ರು ನನ್ನ ಅಪರಾಧವಲ್ಲವೆಂಬುದು ಆ ನಾಗೇಂದ್ರನಿಗೆ ಗೊತ್ತು. ಈ ದಿವ್ಯ ಪಾದಗಳ ಸೇವೆಯನ್ನು ಮಾಡಲು ಕಿಂಚಿತ್ತಾದರೂ ನನ್ನಲ್ಲಿ ಯೋಗ್ಯತೆ ಇದೆ ಎನ್ನುವುದು ನಿಮ್ಮ ಅಣ್ಣನವರಿಗೆ ಗೊತ್ತು. ರಂಗ, ಏನೇ ಮುಗ್ಧತೆ ಅತ್ತಿ? ನನ್ನನ್ನು ಕ್ಷಮಿಸು, ನಾನು ನಿಮ್ಮನ್ನೆಂದೂ ನೋಡಿರಲಿಲ್ಲ, ನಿಮ್ಮ ವಿಷಯವನ್ನು ಸಹ ಕೇಳಿರಲಿಲ್ಲ. ಯಾರಿಗೂ ನಿನ್ನ ನಿಜವಾದ ವಿಷಯವೇ ತಿಳಿದು. ನಮ್ಮಣ್ಣನ ಬಾಳ್ವೆಯ ಬೆಳದಿಂಗಳಾಗಿ ಬಂದ ಮಹಾ ತೇಜಸ್ವಿನಿ, ಅವನ ಬಾಳನ್ನು ಬೆಳದಿಂಗಳು ಮಾಡಿದ ಮಹಾ ಸಾಧು, ಸೌಂದರ್ಯಾದಿ ದೇವತೆಯೇ, ನಿನ್ನನ್ನು ನನ್ನ ಅತ್ತಿಗೆಯಾಗಿ ಪಡೆದ ನಾನೇ ಭಾಗ್ಯಶಾಲಿ. ನನ್ನನ್ನು ಕ್ಷಮಿಸು ಅಣ್ಣ, ನನ್ನನ್ನು ಕ್ಷಮಿಸು. ಎಂಥ ಹುಚ್ಚ ನಿಮ್ಮ ಅಸಂಬದ್ಧ ಮಾತುಗಳು. ಆದರೆ ರಂಗ, ಅವನು ಹೇಳಿದುದರಲ್ಲಿ ಒಂದು ಮಾತು ಮಾತ್ರ ಸತ್ಯ. ನನ್ನ ಬಾಳ್ವೆಯ ಬೆಳದಿಂಗಳಾಗಿ ಬಂದ ಮಹಾ ತೇಜಸ್ವಿನಿ ನೀನು. ನನ್ನ ಮನವನ್ನು ಸೂರೆಗೊಂಡ ರೂಪರಾಶಿ ನೀನು. ಹೌದು ರಂಗ, ಹೌದು. ಆಹಾ, ಎಂತಹ ಅಸದೃಶ ಸೌಂದರ್ಯ! ನಮ್ಮ ರಂಭೆಗಿಂತ ಚೆನ್ನಾಗಿದ್ದಾಳೆ. ರಂಭೆ, ಎಲ್ಲಿಯ ರಂಭೆ, ಎಲ್ಲಿಯ ರಂಗನಾಯಿ! ಅವಳಲ್ಲಿ ಒಂದು ದೈವಿಕ ಕಳೆ ತಾಂಡವಾಡ್ತಾ ಇದೆ. ಅವಳ ಆತ್ಮದಲ್ಲಿನ ಸೌಂದರ್ಯವನ್ನು ಅವಳ ಮುಖದಲ್ಲಿ ಕಾಣಬಹುದು. ಬೆಳಗು ಭಿನ್ನಾಣ ರಹಿತವಾದ ಅನುಪಮ ಸೌಂದರ್ಯ ಅವಳದು. ಇರಬಹುದು ಇರಬಹುದು, ಅಷ್ಟಿಲ್ಲದೆ ನೀವು ಹೇಳ್ತೀರಾ? ನೀವು ಮೆಚ್ಕೋಬೇಕಾದ ಸುಮ್ಮನೆ ಆಯ್ತೆ. ತುಂಗಾಮಿಯ, ನಾನು ರಂಭೆನ ತಿರಸ್ಕರಿಸ್ತಾ ಇದ್ದೆ. ಆದರೆ ತಿರಸ್ಕರಿಸಿದ್ರೆ ನನಗೆ ನಷ್ಟವಿಲ್ಲ, ಪುರಸ್ಕರಿಸಿದ್ರೆ ಹೆಚ್ಚಿನ ಲಾಭವಿಲ್ಲ. ನನಗೆ ಬೇಕಾದ್ದು ನೀವು ಪಾಳ್ಳೆಗಾರರಾಗೋದು. ನನ್ನ ಗುರಿ ನಾನು ಸಾಧಿಸೋದಕ್ಕೆ ನೀವು ನಾನು ಹೇಳ್ದ ಹಾಗೆ ಕೇಳ್ತಾ ಇರಿ ನೋಡಿದ್ರಂತೆ. ಆಗಲಪ್ಪ, ಈಗೇನು ಹೇಳ್ತೀಯ ಹೇಳು, ರಂಭೆ ಮನೆಗೆ ಹೋಗೋಣ. ಈಗ ಬೇಡ ತುಂಗಾಮಿಯ. ನೋಡಿದ್ರ, ಹೇಳ್ದ ಹಾಗೆ ಕೇಳ್ತೀನಿ ಅಂತೀರಿ, ಹೀಗೆ ಮಾಡಿ ಅಂದ್ರೆ ಇನ್ನೇನು ಅಂದು ಏನಿದು? ಆಗ್ಲಿ ತುಂಗಾಮಿಯ, ನಿನ್ನಂತ ಪ್ರಾಣ ಸ್ನೇಹಿತ ಹೇಳಿದ್ಮೇಲೆ ಮುಗೀತು. ಮುಗೀತು ಮುಗೀತು ನಾಯಕರೇ, ಮುಗೀತು. ಕೇಳಿ, ಸಾವಿರ ರಂಭೆರು ಸಿಕ್ಬಹುದು, ಸಾವಿರ ಜನ ಭೋಗನಂತವ್ರು ಸಿಕ್ಬಹುದು, ಆದ್ರೆ ನನ್ನಂಥ ಒಬ್ಬ ತುಂಗಾಮಿಯ ಸಿಕ್ಬೇಕಾದ್ರೆ ಬಹಳ ಕಷ್ಟ. ಹಾಗೆ ತಮ್ಮಂಥ ಧಣಿ ರಾಮನಾಯಕನಂಥವ್ರು ಸಿಕ್ಕೋದು ಅಷ್ಟೇ ಕಷ್ಟ. ನೋಡಿ, ನಾನು ಮುಂಚಿತವಾಗಿ ಹೋಗಿ ನಿಮ್ಮ ಬರುವಿಕೆಯನ್ನು ರಂಭೆಗೆ ತಿಳಿಸ್ತಾ ಇರ್ತೀನಿ, ನೀವು ಆದಷ್ಟು ಬೇಗ ಬಂದ್ಬಿಡ್ಬೇಕು. ನಾನು ಬರಲೇ ನಿಮ್ಮಿಬ್ಬರಿಗೆ ದೊಡ್ಡ ಗಂಡ ಅಂತ ಬಂದ್ಬಿಟ್ಟಿದೆ. ಅಂದ್ರೆ ರಾಮನಾಯಕನ ಕಣ್ಣು, ಯಾವ ಕಣ್ಣು ಚೆನ್ನಾಗೇ ಇದೆ, ರಾಮನಾಯಕನ ಕಣ್ಣು ರಂಗನಾಯಕ ಮೇಲೆ ಬಿದ್ದಿದೆ. ಮಿಯಾ ಮಿಯಾ ಅಂತ ಕುತ್ಕೊಂಡ್ರಿಗೇನೋ ಪ್ರಯೋಜನವಿಲ್ಲ. ಏನ್ ಮಾಡಬೇಕು ಗೊತ್ತು?
ಹೊರತು ನೀವಿಬ್ರು ನಿಮ್ಮಿಬ್ಬರ ಸಂಮೋಹನಾಸ್ತ್ರ ಪ್ರಯೋಗಿಸಿ ಅವನ್ನ ಬಲೆ ಕೆಡಕೋಬೇಕು. ಹೋಗ ರಂಭಾ, ಈಗ ನಮ್ಮ ಕಾರ್ಯ ಆಗಬೇಕಾದ್ರೆ ಏನು ಗೊತ್ತೋ, ಇಂಥವನ್ನೆಲ್ಲ ಉಪಯೋಗಿಸಬೇಕು. ಗಾಳಿ ಬಂದಾಗ ತೋರ್ಕೊ ತೋರ್ಕೊ, ಅರ್ಥ ಆಯ್ತು? ಜ್ಞಾಪಕ ಇರಬೇಕು. ಹೋಗೋ ಬಂದ್ಬಿಟ್ಟ ಅಂತ ಕಾಣುತ್ತೆ, ಜ್ಞಾಪಕ ಇರಲಿ. ಮುಳುಗಿಸೋ ಮಗನೇ ಮುಳುಗಿಸೋ, ಮುಗಿಸ್ತೀನೋ ಮಗನೇ ಮುಗಿಸ್ತೀನೋ. ದಯಮಾಡಿಸಿ ಏನೂ ಯೋಚಿಸ್ತಾ ಇರೋ ಹಾಗಿದೆಯಲ್ಲ, ಅದೇನು ನನ್ನ ಹತ್ರ ಹೇಳಬಾರ್ದೆ? ತಾವು ಹೊರಬಿದ್ದೊಡನೆ ರಂಗನಾಯಕಿಯವರು ಬಿಕ್ಕಿ ಬಿಕ್ಕಳಲ್ಲ ಆರಂಭಿಸಿದ್ರು. ನಿಮ್ಮ ಕುಲದ ಗೌರವಕ್ಕೆ ಕಳಂಕಿನಿ ನಾನು, ನನ್ನನ್ನು ಬಿಟ್ಟುಬಿಡಿ ಎಂದು ಕೇಳಿಕೊಂಡ್ರು. ಪಾಳ್ಳೆಗಾರರು ನನ್ನ ಸರ್ವಸ್ವವನ್ನು ಬಿಟ್ಟೇನಾಗಲಿ, ನಿನ್ನನ್ನು ಮಾತ್ರ ನಾನು ಎಂದಿಗೂ ಬಿಡಿ ಎನ್ನುತ್ತಾ ಒಳಗೆ ಕರೆದುಕೊಂಡು ಹೋದ್ರು. ಒಳಗಿನ ಮಾತುಗಳು ನನಗೆ ಕೇಳಿಸಲಿಲ್ಲ. ತಿಮ್ಮ, ಈ ಪಾರಿತೋಷಿಕ ನಿನಗೆ, ನಿನ್ನಿಂದ ನನಗೆ ಬಹಳ ಕೆಲಸಗಳಾಗಬೇಕಾಗಿದೆ. ಈಗ ನೀನು ಹೋಗು. ನನ್ನ ಸರ್ವಸ್ವವನ್ನು ಬಿಟ್ಟೇನಾಗಲಿ, ನಿನ್ನನ್ನು ಮಾತ್ರ ನಾನು ಬಿಡಿ. ಹೌದು ಹೌದು ರಂಗ, ನಿನ್ನನ್ನು ಮಾತ್ರ ನಾನು. ಸಕಲ ಸೌಭಾಗ್ಯ ಪ್ರಾಪ್ತಿರಸ್ತು. ರುದ್ರನಾಯಕ, ನೀನ್ ಕೇಳ್ತಾ ಇರೋದು ನನ್ನ ಸ್ಟಾರ್ಟಸ್ಟ್? ಹೌದು ಅಷ್ಟೇ. ನಿನ್ ಮಾತು ಉಳಿಸ್ಕೊಳ್ತೀಯ ತಾನೆ? ಖಂಡಿತವಾಗಿ. ದುಂಗಾಮಯ್ಯ ಆಗ್ಲಿ ಎಂದು ಬಿಡಿ, ನಾನಿದ್ದೀನಿ. ಸರಿ ಆಗ್ಲಿ, ಹಾಗಾದ್ರೆ ನಾನು ನಿನ್ ಬರ್ತೀನಿ. ಬನ್ನಿ ದುಂಗಾಮಯ್ಯ, ನೀವು ಅಲ್ಲಿ ಹೋಗಿ. ಪ್ರತಾಪ್ ಇರೋಲ್ಲ, ಲತನ್ ಹತ್ರ ನಿಮಗೆ ತಲುಬೇಕಾದ್ದು. ಸಂದಾಯವಾದ್ರೂ ಸರಿ, ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ. ಏನೋ ಒಂಥರ ಇದಿರಲ್ಲ ಪ್ರಭು. ತುಂಗಮ್ಯ, ಈ ಯಾದವಿ ಕಲಹ, ಬಾಳೆಪಟ್ಟು 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 ಬಾಳೆಪಟ್ಟು. ಬಹಳ ಸಂತೋಷ, ಬಹಳ ಸಂತೋಷ. ನಾವು ಬಂದಿದ್ವಿ ಅನ್ನೋ ವಿಷಯ ನಾಯಕರಿಗೆ ಹೇಳಿ ಕಳಿಸಿ, ಅವ್ರಿಗೆ ಗೊತ್ತಾಗುತ್ತೆ. ಮರ್ತು ಬಿಟ್ಟೀರಾ? ನಿಮ್ಮ ಹೆಸರು? ಲತಾ ಅಂತ. ಬಹಳ ಸಂತೋಷ. ಏನು ತಿಳ್ಕೊಬೇಡಿ, ಅವ್ರು ಸ್ವಲ್ಪ ಹಾಗಾಗಿ. ಲತಾ, ಓ ಲತಾದೇವಿ, ರಂಭಾದೇವಿ, ಭೂದೇವಿ, ಮೂದೇವಿ, ಶ್ರೀದೇವಿ ಅಂತ ಕೂತ್ಕೊಂಡ್ರೆ ಅಲ್ಲಿ ಬಾಳೆಪಟ್ಟು. ಬಾಳೆಪಟ್ಟು ಹೌದು. ತುಂಗಾಮಯ್ಯ, ಲತಾ ಯಾಗಿ ನನ್ನ ಏರ್ಪಾಡು, ಇವನು ನನ್ನ ಬುಟ್ಟಿ ಬಿದ್ದು ಬಿಟ್ಟಿದ್ದಾನೆ, ನೀನೇನು ಯೋಚನೆ ಮಾಡಬೇಡ. ಆಹಾ, ನೀನ್ ಒಳ್ಳೆ ಕಿಲಾಡಿ. ನೀನ್ ಕಿಲಾಡಿ ಅಲ್ವೇನೋ. ನಾಯಕನನ್ನು ಕೊಡಬೇಕಾದ ಹಣ ಎಲ್ಲಿ? ಇಲ್ಲೇ ಇದೆಯಾ? 2000 ಇದೆಯಲ್ಲ ಬಂದೇ. ಸ್ವಲ್ಪ ವ್ಯವಹಾರ ಇದೆ, ಯಾತಕ್ಕೆ ಸ್ವಲ್ಪ? ಏನಿದ ಹೆಚ್ಚು ಕಡಿಮೆ ಆಗಿಲ್ವಲ್ಲ? ಅಯ್ಯೋ ಬರ್ತೀನಿ, ಇಲ್ಲೇ ಕೆಟ್ಟ ಸಾವಾಸ ಬರ್ಲೆ. ಇದು ಸರಿಯಾದ ಸಮಯ, ಸರಿಯಾದ ಸಮಯ. ಶಿವಪ್ಪ ನಾಯಕ ಓರ್ವ ಹೀರ ಜಾತಿಗಳನ್ನು ಕೂಡಿಕೊಂಡಿರುತ್ತೆ, ಹೀರ ಜಾತಿಗಳನ್ನು. ಜನತೆಯೆಲ್ಲವೂ ಅವನ ಮೇಲೆ ರೊಚ್ಚಿಗೆತ್ತಿದೆಯಂತೆ, ರೊಚ್ಚಿಗೆತ್ತಿದೆ. ಅವನ ಆಡಳಿತವೆಲ್ಲ ಕುಸಿದು ಬಿಡುತ್ತಿದೆಯಂತೆ, ಕುಸಿದು 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 ಬಿಡುತ್ತಿದೆ. ನಿಮ್ಮ ಸೈನ್ಯವನ್ನು ಗಡಿಯೊಳಕ್ಕೆ ನುಗ್ಗಿಸಿದೆ. ನಾನು ಸಹ ನಮ್ಮ ಪ್ರದೇಶದಿಂದ ದಾಳಿ ದಾಳಿ ನಿನ್ನೆ ಕಂಡು ದಾಳಿ ದಾಳಿ ನಡೆಸುವೆನು. ಅವನ ಪಾಳಿಯ ಪಟ್ಟಿನಲ್ಲಿ ನಿಮಗೆ ಬೇಕಾದ ಅಪಾರ ಖಂಜ ಸಂಪತ್ತುಳ್ಳ ಪ್ರದೇಶವನ್ನು ನೀವು ತೆಗೆದುಕೊಳ್ಳಿ. ನಾವು ಅಪಾರ ಖನಿಜ ಸಂಪತ್ತು, ಖನಿಜ ಸಂಪತ್ತು ನಮಗೆ. ನನಗೆ ಬೇಕಾದ ಸಣ್ಣ ಪ್ರದೇಶವನ್ನು ರಾಮನಾಯಕ ನನಗೆ ಬಿಟ್ಟುಕೊಡುತ್ತಾನೆ. ಕೋಟೆಯ ಪಾಳೆಯ ಪಟ್ಟು ರಾಮನಾಯಕನಿಗೆ. ಇದಕ್ಕೆ ರಾಮನಾಯಕನ ಪೂರ್ಣ ಬೆಂಬಲವಿದೆ. ಇತಿ ತಮ್ಮ ಆಶ್ರಿತ ರುದ್ರನಾಯಕ.
ದಾಯಾದಿಗಳ ಕಲಹದಿಂದ ನನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಯ್ತು. ತುಪ್ಪಕ್ಕೆ ತುಪ್ಪಕ್ಕೆ. ಅವನ ರಾಜ್ಯ ಸಂಪತ್ತು ಎಲ್ಲ ನಮ್ಮದು 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 ನಮ್ಮದು. ನಿಮ್ಮಪ್ಪ ಎಲ್ಲ ನಮ್ಮದು ನಮ್ಮದು. ಸೇನಾಧಿಪತಿ ಎಲ್ಲ ನಮ್ಮದು. ಹೌದು ಪ್ರಭು ನಮ್ಮದು ನಮ್ಮದು. ಸೇನಾಧಿಪತಿ ಈ ರಾತ್ರಿಯೇ ನಮ್ಮ ಸೇನೆ ಅವರ ಗಡಿಯೊಳಕ್ಕೆ ನುಗ್ಗರಿ, ಅವರಿಗೆ ಸುಗ್ಗಿ. ಮೊದಲು ಶಿವಪ್ಪ ನಾಯಕ, ಆಮೇಲೆ ರುದ್ರನಾಯಕ, ರಾಮನಾಯಕ ಎಲ್ಲಿರುವನು? ಹೊರಡಿ ಹೊರಡಿ ಇಲ್ಲಿ ಚಿಕ್ಕಪ್ಪ. ಯಾಕೆ ಯಾಕೆ ಏನು ಏನು ಚಿಕ್ಕಪ್ಪ? ನಮ್ಮ ರಾಜ್ಯದ ಇಂದಿನ ಈ ಸಂದಿಗ್ಧ ಸ್ಥಿತಿಯಲ್ಲಿ ಪರರಾಷ್ಟ್ರದ ಮೇಲೆ, ಅದರಲ್ಲಿಯೂ ತಾಟಸ್ಥ ನೀತಿಯನ್ನು ಅನುಸರಿಸುತ್ತಿರುವ ಶಿವಪ್ಪ ನಾಯಕನ ಮೇಲೆ ದಾಳಿ ಮಾಡ ಹೋಗುವುದು ಅಕ್ಷಮ್ಯ ಅಪರಾಧ. ಅಲ್ಲದೆ ರುದ್ರನಾಯಕನ ಮಾತು ಕೇಳಿದರೆ ಮುಚ್ಚು ಬಾಯಿ ಮುಚ್ಚು. ಎಲ್ಲಿರುವನು ಆ ರುದ್ರನಾಯಕ? ಆ ದಾಯಾದಿಗಳ ನಿಪಾತ ನಮ್ಮ ಕೈಯಲ್ಲಿ ಹಿಂದೆ. ಚಿಕ್ಕಪ್ಪ, ಶಿವಪ್ಪ ನಾಯಕನು ಒಮ್ಮೆಯಾದರೂ ಒಂದು ಪ್ರಾಣಿಯನ್ನೂ ನೋಯಿಸಿದವನಲ್ಲ. ಅವನು ನಮ್ಮ ಮಿತ್ರರು ಶತ್ರುಗಳು ಎಲ್ಲರಿಗೂ ಬೇಕಾದವನು. ಅಂಥವನ ಮೇಲೆ ಈ ಆಕ್ರಮಣ ನಡೆಸಿದರೆ ಎಲ್ಲರೂ ಅವನ ನೆರವಿಗೆ ಬರದಿರಲಾರು. ಕಡೆಗೆ ಕಡೆಗೆ ಆ ಅಖಂಡ ಶಕ್ತಿಯನ್ನು ಎದುರಿಸುವುದು ಯಾರಿಂದಲೂ ಶಕ್ಯವಾಗಲಾರದು. ಅಯೋಗ್ಯ, ಬಾಯಿ ಮುಚ್ಚು. ರಾಜಕೀಯ ರಾಜಕೀಯ ನಿನಗೇನು ಗೊತ್ತೋ ರಾಜಕೀಯ? ನಮ್ಮ ಅಣ್ಣನ ಮಗ ಅಂತ ಸುಮ್ಮನೆ ಬಿಟ್ಟಿದ್ದೇನೆ. ಚಿಕ್ಕ ತಂದೆ ಎಂಬ ಅಭಿಮಾನ, ನಮ್ಮ ಈ ರಾಷ್ಟ್ರದ ಮೇಲಿನ ಪ್ರೇಮ, ಎರಡರಲ್ಲಿ ಒಂದು ಉಳಿಯುವುದು ಯಾವುದೋ ನಾನರಿಗೆ. ಇಲ್ಲಿ ಹೋಗೋ ಭೀಮಪ್ಪ, ಹೋಗಬೇಡ, ಇಲ್ಲಿಯೇ ಇರು. ಏ ಭಟ್ಟರೇ, ಹೀಗೆ ಬನ್ನಿ. ಈ ಉದ್ಧವ ಸಮಾಪ್ತಿಯಾಗುವವರೆಗೂ ಇವನನ್ನು ಭದ್ರವಾಗಿ ಬಂದಿಖಾನೆಯಲ್ಲಿಟ್ಟಿರಿ. ಬಂದಿಖಾನೆ ಬಂದಿಖಾನೆ. ಸೇನಾಪತಿ, ಈ ರಾತ್ರಿಯೇ ನಮ್ಮ ಸೈನ್ಯವು ಅವರ ಗಡಿಯೊಳಕ್ಕೆ ನುಗ್ಗಲಿ, ದಾಳಿ ಮಾಡಲಿ. ಇದು ನನ್ನ ಆಜ್ಞೆ, ಹೊರಡಿ. ಶಿವಪ್ಪ ನಾಯಕ. ತುರ್ತಿನ ಪ್ರಸಂಗವಂತೆ ದಿವಾನ್ ಆಗಮಿಸಿರುವುದು, ಪ್ರಭುಗಳನ್ನು ಈಗಲೇ ನೋಡ್ಬೇಕಂತೆ. ರಂಗ, ಅವರನ್ನು ಇಲ್ಲಿಗೆ ಬರಲಿ. ಅಂತಹ ತುರ್ತಿನ ಪ್ರಸಂಗವೇನಿರಬಹುದು ಪ್ರಭು? ನನಗೇನು ಗಾಬರಿ. ಗಾಬರಿ ಆಗಬೇಡ ರಂಗ. ಪ್ರಭು ಪ್ರಭು, ಪ್ರತಾಪನಾಯಕರ ಸೈನಿಕರು ನಮ್ಮ ಗಡಿಯೊಳಗೆ ನುಗ್ಗಿರುವರಂತೆ. ಪ್ರತಾಪನಾಯಕ ಪ್ರತಾಪನಾಯಕ ಸತ್ತಿನ ಪ್ರತಾಪನಾಯಕ ನಮ್ಮ ಗಡಿಯಲ್ಲಿ. ನಮ್ಮ ಸೇನಾಪತಿಯ ಪತ್ರ. ರುದ್ರನಾಯಕನ ಬೆಂಬಲ. ನಮ್ಮ ಸೈನಿಕರು ಜೀವದ ಹಂಗು ತೊರೆದು ಕಾದಾಡುತ್ತಿದ್ದರು. ಯುದ್ಧಕ್ಕೆ ಸರ್ವ ಸಿದ್ಧತೆಗಳಿಂದಲೂ ಸುಸಜ್ಜಿತರಾಗಿ ಶತ್ರುಗಳು ಹಠಾತ್ತಾಗಿ ಆಕ್ರಮಣ ನಡೆಸಿದ್ದರಿಂದ ಹಲ ಪ್ರದೇಶಗಳಿಂದ ಹಿಮ್ಮೆಟ್ಟಬೇಕಾಯಿತು. ಕೂಡಲೇ ತಾವಾಗಲಿ ರಾಮನಾಯಕರಾಗಲಿ ಬಂದು ಮುಖಂಡತ್ವ ವಹಿಸಿಕೊಂಡರೆ ನಮ್ಮ ಸೈನಿಕರಿಗೆ ಸ್ಫೂರ್ತಿ. ರುದ್ರನಾಯಕ ದಿವಾನರೇ, ಹೋಗಿ ರಾಮನಾಯಕನಿಗೆ ಈ ಸಂಗತಿಯನ್ನು ತಿಳಿಸವನ ನಿಲ್ಲಿಗೆ ಬರಮಾಡಿ. ರಣತುಂಗುಬಿಗಳು ಫೋರ್ಸ್ ಕರೆಯಲಿ, ನಮ್ಮ ಸೈನಿಕರು ರಣರಂಗ ಕಾಣಲು ಸುಸಜ್ಜಿತರಾಗಿ ನಿಲ್ಲಲಿ. ನೀವು ಹೋಗು, ನನ್ನ ಸೈನಿಕ ಪೋಷಕನ್ನು ಸಿದ್ಧಗೊಳಿಸಿ. ರುದ್ರನಾಯಕ, ಕಡೆಗೂ ದಾಯಾಗಿ ಮತ್ತವನ್ನು ಈ ರೀತಿ ತೋರಿಸಿಕೊಳ್ಳ ನೋಡಿದೀಯಾ? ಆಗಲಿ ಸ್ವಾಮಿ. ಈ ರುದ್ರನಾಯಕರಾರು? ರಂಗ, ಅವನು ನಮ್ಮ ಚಿಕ್ಕಪ್ಪನ ಮಗ. ನಮ್ಮ ಪೂಜ್ಯ ತಾತನವರು ಜೀವಂತರಾಗಿದ್ದಾಗ ನಮ್ಮ ಜನಕರಿಗೂ ಪ್ರಜೆಗಳಿಗೂ ಇಷ್ಟವಿಲ್ಲದಿದ್ದರೂ ನಮ್ಮ ಅಖಂಡ ಪಾಳೆಯಪಟ್ಟಿನ ವಿಭಜನೆಯಾಯಿತು. ಆಗಿನಿಂದಲೂ ನಮ್ಮ ಪಾಳೆಯಪಟ್ಟಿನ ಒಂದು ಸಣ್ಣ ಪ್ರದೇಶ ತನಗೆ ಸೇರಬೇಕೆಂದು ಹಠ ಹಿಡಿದ, ಕುತಂತ್ರ ನಡೆಸಿದ, ಬೆದರಿಸಿದ. ನಾವ್ಯಾವುದಕ್ಕೂ ಬಗ್ಗಲಿಲ್ಲ. ಅವನ ಪಾಳೆಯಪಟ್ಟಿನಲ್ಲಿ ಅರಾಜಕತೆ ಅಶಾಂತಿ ತಾಂಡವಾಡ್ತಾ ಇದೆ. ತಾನು ಉಳಿದುಕೊಳ್ಳಲು ತನ್ನ ಜನತೆಯಲ್ಲಿ ನಮ್ಮ ಮೇಲಿನ ದ್ವೇಷವನ್ನು ಬಿತ್ತಿದ. ನಮ್ಮ ಮೇಲೆ ದಾಳಿ ಎಬ್ಬಿಸಲು ಎಷ್ಟೇ ಕುತೂಹಲವಿದ್ದರೂ ಎರಡೇ ದಿನಗಳಲ್ಲಿ ತನ್ನ ನಾಶ ಸಿದ್ಧವೆಂದು ಮನಗಂಡು ಸುಮ್ಮನಿತ್ತು. ಈಗ ಒಳಗೊಳಗೆ ಪ್ರತಾಪನನ್ನು ಪಿತೂರು ನಡೆಸಿ ಈ ಯುದ್ಧಕ್ಕೆ ಅವನನ್ನು ಪ್ರೇರೇಪಿಸಿದ ಈ ಕುತಂತ್ರ ರುದ್ರನಾಯಕ. ದೇವನಾಗೇಂದ್ರನೇ ಕಾಪಾಡಬೇಕು ಸ್ವಾಮಿ. ಸಂಪತ್ ಸಮೃದ್ಧಿಯಿಂದ ಮೆರೆಯುವ ನಮ್ಮ ನಾಡನ್ನು ಕಂಡು ಅಸೂಯೆಯಿಂದ ಪ್ರತಾಪನನ್ನು ನಮ್ಮ ಗಡಿಯೊಳಗೆ ನುಗ್ಗಿಸಿ
ತಮ್ಮ ಮತ್ತು ತಮ್ಮ ಜನತೆಯ ನಾಶವನ್ನು ತಾವಾಗಿಯೇ ತಂದುಕೊಂಡವರಲ್ಲ ರುದ್ರ ನಾಯಕರು. ರಾಜ್ಯ ವಿಸ್ತರಣಾಕಾಂಕ್ಷೆಯಿಂದ ಮದೋನ್ಮತ್ತರಾದ ಪ್ರತಾಪನು ಇವರನ್ನು ಉಳಿಸುವನೆ. ತಮ್ಮ ಸಮಾಧಿಯನ್ನು ತಾವಾಗಿ ನಿರ್ಮಿಸಿಕೊಂಡರಲ್ಲವೇ ರುದ್ರ ನಾಯಕರು. ರಂಗ, ಪರರ ಉಚ್ಛ್ರಾಯವನ್ನು ಸಹಿಸದೆ ಅಸೂಯಿಯಿಂದ ಆವೃತನಾಗಿ ಸಹನೆ ತಪ್ಪಿ ಮುನ್ನುಗ್ಗುವವನು ಒಂದು ಹುಚ್ಚು ನಾಯಿಯಂತೆ. ಅವನಿಗೆ ವಿವೇಚನೆಯಲ್ಲಿ ಬಂತು, ಮನುಷ್ಯತ್ವವೆಲ್ಲಿ ಬಂತು? ಆಗಲಿ ಆಗಲಿ, ರಕ್ತದ ಕೋಡಿ ಹರಿಯಲಿ. ರಕ್ತದ ಕೋಡಿ ರಂಗ, ಯಾಕೆ ನನ್ನನ್ನು ಕ್ಷಮಿಸಿ ಸ್ವಾಮಿ. ವೀರಾಗ್ರಣಿಗಳು ನೀವು. ದಿಟ್ಟತನದಿಂದ ನಮ್ಮ ಸೈನಿಕರ ಮುಖಂಡತ್ವವನ್ನು ವಹಿಸಿ ದಾಳಿಯನ್ನೆದುರಿಸಿ ಮಾತೃಭೂಮಿಯ ವಿಮೋಚನೆ ಮಂತ್ರವು ಪಾಡುತ್ತ ಶತ್ರು ತಂಡಗಳನ್ನು ಬಡಿದು ಅವರ ತಂಡಗಳು ನಿರ್ನಾಮ ನಿಶೇಷವಾಗುವಂತೆ ಹೋರಾಡಿ ವಿಜಯ ಮಾಲೆ ಧರಿಸಿ ಹಿಂತಿರುಗಿ ಬರುವಿರೆಂಬ ನಂಬಿಕೆ ನನಗಿದೆ. ಆದರೂ ಶಾಂತಿಯಿಂದೊಮ್ಮೆ ನೇರ ಸಂಧಾನ ನಡೆಸಿ ಶಕ್ಯವಿದ್ದರೆ ಈ ಹತ್ಯಾಕಾಂಡವನ್ನು ನಿಲ್ಲಿಸಿ ಎಂದೊಮ್ಮೆ ಸೂಚಿಸ ಬಯಸುವೆನು. ಹೌದು ಸ್ವಾಮಿ, ಇದು ನಮ್ಮ ಕೋರಿಕೆ. ದಯವಿಟ್ಟು ಇದನ್ನು ಸಲ್ಲಿಸಿಕೊಡಿ. ಪದ್ಮ, ರಂಗ, ಖಡ್ಗದಿಂದ ಖಡ್ಗವನ್ನು ಎದುರಿಸಿದ್ರೇನೆ ಶಾಂತಿ? ಈ ರಕ್ತದಾಹಿ ಪಿಶಾಚಿಗಳನ್ನು ಎದುರಿಸಲು ಶಾಂತಿ ಮಂತ್ರವು ಜಪಿಸುತ್ತ ಕುಳಿತರೆ ನಮ್ಮ ನಾಡನ್ನು ಜನತೆಯನ್ನು ನಾವಾಗಿಯೇ ಬಲಿಕೊಟ್ಟಂತೆ, ನಾವು ಆತ್ಮಹತ್ಯೆ ಮಾಡಿಕೊಂಡಂತೆ. ನೀವಾರು ನನ್ನ ಹಾದಿಗೆ ಅಡ್ಡ ಬರಬೇಡಿ. ಜೈ ದೇವನಾಗಿ. ನೀನಂದು ಪಾಳೆಯದಿಂದ ಹೊರಟಾಗ ನಾಡ ಸೇವೆಗಾಗಿ ಹೋರಾಡಿ ಜಯಗಳಿಸಿ ಹಿಂತಿರುಗುವೆನೆಂದು ಹೊರಟಿದ್ದೆ. ಆದರೆ ನಿಜ ಸಂಕಲ್ಪ ಗಮನ ಗಮನ, ನೀನಿನ್ನೂ ಉಸಿರಾಗ್ತೀರ ಗಮನಾಡು ಗಮನ. ತಮ್ಮ, ಏನಂದೆ ಏನಂದೆ ಮತ್ತೊಮ್ಮೆ ಹೇಳು. ನಮ್ಮ ನಾಡು ನಮ್ಮ ನಾಡು, ನಿನ್ನ ಕಡೆಯ ಉಸಿರು ನಮ್ಮ ನಾಡು. ಓ ವೀರ ಯೋಧ, ನಿನ್ನನ್ನು ಉಳಿಸಿಕೊಳ್ಳಬಲ್ಲೆ ಎಂದು ಯೋಚಿಸಿದೆ, ಆದರೆ ದೈವ ವಂಚಿಸಿತು. ಇಲ್ಲ ಇಲ್ಲ, ವೀರ ಸ್ವರ್ಗ ನಿನ್ನದು, ವೀರ ಸ್ವರ್ಗ ನಿನ್ನದು. ನಮ್ಮ ನಾಡಿನ ಜನತೆಗೆ ನಿನ್ನ ಸಂದೇಶವನ್ನು ನನ್ನ ಮೂಲಕ ನೀಡಲೆಂದೇ ನೀನೇ ಘಳಿಗೆಯವರೆಗೂ ಬದುಕಿ ನಮ್ಮ ನಾಡು ನಮ್ಮ ನಾಡು ಎಂದು ಕಡೆಯ ಉಸಿರನ್ನು ಬಿಟ್ಟು ನಾಗೇಂದ್ರ ಪ್ರಭು, ನಿನ್ನ ನಂಬಿದವರಿಗೆ ಜಯಿಸಿದ್ದ. ನಮ್ಮ ಮಿತ್ರರಾರು ಶತ್ರುಗಳಾರು ಎಂಬುದನ್ನು ಅಳಿಯಲು ಈಗ ಸರಿಯಾದ ಸಮಯ. ರಂಗ, ನಾನೇ ಮುಖಂಡತ್ವವನ್ನು ವಹಿಸಿಕೊಂಡಿದ್ದು ಶತ್ರುಗಳಿಗೆ ದಿಗಿಲು ಬಡಿದಂತಾಗಿದೆ. ಆದರೂ ಅವರು ನಮಗಿಂತ ಸುಸಜ್ಜಿತರಾಗಿರುವರು, ಸಂಖ್ಯೆಯಲ್ಲಿ ನಮಗಿಂತ ನಾಲ್ಕರಷ್ಟಿರುವರು. ಅವರ ತತ್ವ ಮನುಷ್ಯತ್ವಕ್ಕೆ ವಿರೋಧವಾದದ್ದು. ಅವರಿಗೆ ದೇವರೇ ಇಲ್ಲ. ದೇವ ದೇವನಾಗೇಂದ್ರನನ್ನು ನಂಬಿರುವ ನಮಗೆ ಕಡೆಯಲ್ಲಿ ಜಯಿಸಿದ್ದ. ಆದರೂ ಈಗಿನ ಸ್ಥಿತಿ ಚಿಂತಾಜನಕವಾಗದಂತೆ ನೋಡಿಕೊಳ್ಳಬೇಕಾದ್ದು ನಮ್ಮ ಕೆಲಸ. ನಮಗೆ ಈಗ ಬೇಕಾದ್ದು ಜನಬಲ, ಧನಬಲ ಮತ್ತು ಆಯುಧಬಲ. ಅದನ್ನು ಪಡೆಯಲೇನು ಮಾಡಬೇಕು ಯೋಚಿಸಿ ನಿರ್ಧರಿಸಿ ರಾಮನಾಯಕನೇ ಗುಣವಾದೊಡನೆ ಅವನು ರಣರಂಗಕ್ಕೆ ಬರಬೇಕಾಗುವುದು. ವಿಷಯವನ್ನು ಅವನಿಗೆ ಹೇಳಿಕಳುಹಿಸು. ಜಯ ದೇವನಾಗೇಂದ್ರ. ಮಹೇಶಿ, ಗಮನ ಕೊಡು ಅವರಿಗೆ.
ಉದ್ಯೋಗಕ್ಕೂ ಬೆಲೆ ಇದೆ ಕಣೋ. ಅಯ್ಯೋ, ಕಾಯಿಲೆಯಿಂದ ನಡ್ತಾ ಇದ್ರೆ ನಾನು ಹೋಗ್ಬೇಕಂತೆ ಯುದ್ಧಕ್ಕೆ. ಜನಬಲ ಧನಬಲ ಅಂತ ಬರೆದಿರೋದು ಅವ್ರಿಗೆ ಶೇಖರಿಸ್ಲಿ. ಹ್ಞೂ, ಹೌದು, ಯಾರು ಬೇಡ ಅಂತಾರೆ. ಅಯ್ಯೋ ಪಾಪ, ಶೇಖರಿಸ್ಲಿ ಹೇಳೋದು. ಬುದ್ಧಿ ಚಿಕ್ಕ ಧಣಿಗರು ಮಾತನಾಡಲಿ, ತಾವು ಸುಮ್ಮನಿರಿ. ಏ, ನನ್ನ ಯಾರು ಅಂತ ತಿಳ್ಕೊಂಡಿದ್ಯೋ ನೀನು? ಸುಮ್ಮನಿರಯ್ಯ, ನಿನ್ನ ವಿಷಯ ಎಲ್ಲರಿಗೂ ಗೊತ್ತಿತ್ತು ಪ್ರಭು. ಏ ಅಯೋಗ್ಯ, ಹೇಳ್ದಕ್ಕೆ ಬಗ್ಗೆ ಹೋಗ. ಏ ಅಯೋಗ್ಯ, ಹೇಳಿದಷ್ಟು ಬಗಳು ಹೋಗ. ಧಣಿ, ನಮ್ಮ ರಾಜ್ಯಕ್ಕೆ ದೊಡ್ಡ ವಿಪತ್ತು ಬಂದಿದೆ. ದೊಡ್ಡ ಧಣಿಯವರು ಯುದ್ಧದಲ್ಲಿ ಹೋರಾಡುವುದಕ್ಕೆ ಜೀವದ ಹಂಗು ತೊರೆದು ಹೋಗಿದ್ದಾರೆ. ನಾವೆಲ್ಲರೂ ಅವರಿಗೆ ಸಹಾಯಕರಾಗಬೇಕು. ಯುದ್ಧದಲ್ಲಿ ಶತ್ರುಗಳನ್ನೆಲ್ಲ ಹೆಗ್ಗಣಗಳನ್ನು ಕೊಂದ ಹಾಗೆ ಕೊಂದು ಹಾಕಿ. ನೀನು ಹೋಗಪ್ಪ, ಹೆಗ್ನ ಹೊಡೆದ ಹೊಡೆದ ಸಾಯಿ ಹೋಗು. ಹುಂಗಾಮಿಯ, ನೀನು ಯಾವ ಮಿಯಾಲಾದಾವು, ನಾಡಿನ ದ್ರೋಹ ಮಾತ್ರ ಆಗಬೇಡ. ಏ, ನಾಡಿನ ಬಗ್ಗೆ ನನಗೆ ಹೇಳ್ತೀನೋ, ನನಗಿರೋ ಪ್ರೇಮ ಯಾವನಿಗೂ ಇಲ್ಲ. ಅಪಾರ ಕಾಕ್ತಿ ನೋಡು. ಏನ್ ಹೇಳಿದೆ? ಇವನಿಂದ ಅರ್ಧ ಆರೋಗ್ಯ ಕೆಡ್ತು ನಿಮ್ಗೆ. ಕೆಡ್ತು ಈಗಿಲ್ಲ, ಈಗ ಸರಿ ಹೋಗಿದೆ. ಭಗಿನಿಯರೇ, ನಮ್ಮ ನಾಡಿನ ಕಹಳೆಯ ಕೂಗು ಇದು ಎಂದು ನೆನಪಿನಲ್ಲಿ ಮಹಾ ತ್ಯಾಗಕ್ಕೆ ಸಿದ್ಧರಾಗಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿ ಪರಮಾತ್ಮನೆನಿತೂ ಅವತಾರಗಳನ್ನು ತಾಳಿದ ನಮ್ಮ ನಾಡನ್ನು ಆಕ್ರಮಿಸುತ್ತಿರುವ ದುಷ್ಟ ಶಕ್ತಿಗಳಿಗೆ ದೇವರಿಲ್ಲ, ಮನುಷ್ಯತ್ವವಿಲ್ಲ. ನಾವೆಲ್ಲರೂ ಒಮ್ಮನಸ್ಸಿನಿಂದ ಒಂದೇ ಪ್ರಚಂಡ ಶಕ್ತಿಯಾಗಿ ಅವರನ್ನು ಎದುರಿಸಿ ಆ ಪಿಶಾಚ ತಂಡಗಳನ್ನು ಧೂಳೀಪದ ಮಾಡಬೇಕು. ನೀನೀಗಲೇ ಹೋಗಿ ಈ ವಿಷಯವನ್ನು ಸೈನ್ಯಾಧಿಕಾರಿಗೆ ತಿಳಿಸಿ. ಹೋಗು. ಏನಾಯ್ತು? ನಳಿದನನ್ನು ಕಾಪಾಡಬೇಕು. ನಾಡಿನ ಸೇವೆಗಾಗಿ ನಾನು ನಾಡ ಸೇವೆಗಾಗಿ ಹೋರಾಡಿ ಆತ್ಮಾರ್ಪಣೆ ಮಾಡಿದ ವೀರ ಯೋಧ, ನಿನ್ನ ಮತ್ತು ನಿನ್ನಂತಹ ವೀರ ಯೋಧರ ರಕ್ತವೆಂದಿಗೂ ವ್ಯರ್ಥವಾಗುವುದಿಲ್ಲ, ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಮ್ಮ ನಾಡಿನ ಸ್ವಾತಂತ್ರ್ಯವನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಶತ್ರುಗಳ ಎಂದಿಗೂ ಮಣಿಯೇ, ಅವರೊಂದಿಗೆ ಸಂಧಾನವೇ ಇಲ್ಲ. ನಿಮ್ಮ ರಕ್ತದ ಒಂದೊಂದು ಕಣಕ್ಕೂ ಸಹಸ್ರಾರು ಕ್ರೂರ ರಾಕ್ಷಸರ ಜೀವಗಳನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಸಂತೋಷವನ್ನುಂಟು ಮಾಡಿ ನಿಮ್ಮ ಕೀರ್ತಿ ಸ್ತಂಭಗಳನ್ನು ನಮ್ಮ ನಾಡಿನಲ್ಲಿ ನಿಲ್ಲಿಸಿದೆ. ಎಂತಹ ಸಮಾಚಾರಗಳು ಬಂದರೂ ಗಾಬರಿಗೊಳ್ಳಬೇಡಿ. ಭಯವೆಂಬುದು ಮನುಷ್ಯನನ್ನು ಅಚೇತನನ್ನಾಗಿ ಮಾಡುವುದು. ಭಯದಿಂದ ಎಂತೆಂತಹ ಬಲಶಾಲಿಯಾದ ವ್ಯಕ್ತಿಯಾಗಲಿ ಪ್ರಬಲ ರಾಷ್ಟ್ರವೇ ಆಗಲಿ ನಾಶವಾಗುವುದು ಸಿದ್ಧ. ಧೈರ್ಯಂ ಸರ್ವತ್ರ ಸಾಧನವೆಂಬುದು ಸತ್ಯ. ಧೈರ್ಯದಿಂದ ಮುನ್ನುಗ್ಗುವನಿಗೆ ಯಾವಾಗಲೂ ಜಯ ಸಿದ್ಧ. ಯುದ್ಧ ಭೂಮಿಯಲ್ಲಾಗಲಿ ಜೀವಿತ ಸಮರದಲ್ಲಿ ಆಗಲಿ ಧೈರ್ಯವನ್ನೆಂದಿಗೂ ಬಿಡಬಾರದು. ಇಂದು ನಾವು ಕಲಿತ ಪಾಠದಿಂದ ಎಂದೆಂದಿಗೂ ಜಾಗೃತಿಯನ್ನು ಕಂಡುಕೊಂಡಂತಾಯಿತು. ಪ್ರತಿ ಮನೆಯಲ್ಲಿಯೂ ಪ್ರತಿ ವ್ಯಕ್ತಿಯೂ ಕಾರ್ಯತತ್ಪರನಾಗಿ ದುಡಿಯಬೇಕು. ನಾಡಿನ ಸಂಪತ್ತನ್ನು ನಾಡಿಗಾಗಿ ಬೆಳೆಸಬೇಕು. ಧರ್ಮ ಭೇದ ಪಕ್ಷ ಭೇದಗಳು ನಮ್ಮ ನಾಡಿನ ಕಲ್ಯಾಣಕ್ಕೆಂದಿಗೂ ಅಡ್ಡ ಬರಬಾರದು. ಆ ಭೇದಗಳನ್ನು ತೊಡೆದು ಹಾಕಬೇಕು. ವಿಶೇಷ ಆಹಾರಗಳನ್ನು ಬೆಳೆಸಬೇಕು. ಮಿತವ್ಯಯ ಮಾಡಬೇಕು. ಪ್ರತಿಯೊಂದು ಮನೆಯು ನಮ್ಮ ನಾಡಿನ ಹಿತಕ್ಕಾಗಿ ದುಡಿಯುವ ಒಂದು ದೊಡ್ಡ ಯಂತ್ರಶಾಲೆಯಂತಿರಬೇಕು. ನಮ್ಮ ಜನತೆಯ ಬಲ, ಶಿಸ್ತು, ಸಂಯಮಗಳು ಜಗತ್ತಿನ ಜನತೆಗೆ ವಿಸ್ಮಯವಾಗುವಂತಿರಬೇಕು, ಮಾರ್ಗದರ್ಶಕವಾಗುವಂತಿರಬೇಕು. ಇದಕ್ಕೆ ಈಗ ನಿಮ್ಮಿಂದ ಮಹಾತ್ಯಾಗವಾಗಬೇಕಾಗಿದೆ. ಭಗಿನಿಯರೇ, ಸೋದರರೇ, ಸಹಸ್ರಾರು ಮಂದಿ ವೃದ್ಧ ಮಾತಾ ಪಿತೃಗಳ ಕಣ್ಣೀರು ಕೋಡಿ, ವಿಧವೆಯರ ಗೋಳಾಟ, ಮಕ್ಕಳ ಚೀರಾಟದಿಂದ ನಮ್ಮ ನಾಡು ಈಗ ಜರ್ಜರಿತವಾಗಿದೆ. ಅದು ಮತ್ತೆ ಎಚ್ಚೆತ್ತು ಎಂದೆಂದಿಗೂ ಜಾಗೃತವಾಗಿ ನಿಲ್ಲಲು, ಶತ್ರುಗಳ ಗಂಡನಾಗಿ ನಿಲ್ಲಲು ಈ ಸಮಯದಲ್ಲಿ ನಿಮ್ಮ ಕಾಳಿಗೆ ಏನು, ನಿಮ್ಮ ಕಾಳಿಗೆ ಏನು ಎಂದು ಕೇಳುತ್ತಿದೆ. ನಮ್ಮ ಸರ್ವಸ್ವ. ಎಂಥ ಉದಾಹರಣೆ ನಮ್ಮವ್ವ, ಶಿವಪ್ಪ ನಾಯಕರಿಗೆ, ಶಿವಪ್ಪ ನಾಯಕರಿಗೆ, ರಂಗನಾಯಕವನಿಗೆ. ನಾಗೇಂದ್ರ ಪ್ರಭು ಅವ್ವ, ಈ ಕೈಯಲ್ಲಿ ನಿಧಿ ಇದೆ, ಇದು ವಿಷ, ಓರ್ವ ದೇಶದ್ರೋಹಿ ಸಂಪಾದನೆ. ಇದನ್ನು ತುಳಿದಾಕ್ತೀನಿ. ತಗೊಳ್ಳಿ, ಈ ನನ್ನ ತಾಳೆ, ಇದು ನಮ್ಮ ಅವ್ವ ಮಾಡಿಸ್ಕೊಟ್ಟಿದ್ದು. ತಗೊಳ್ಳಿ, ಇದು ನನ್ನ ಕಾಳಿಕೆ. ತಂಗಿ, ಇದೇನು ಮಾಡ್ತಿರುವೆ? ಯಾರು ಅವನನ್ನು ಹೊಡೆಯಬೇಡಿ, ಶಿಸ್ತು, ಶಿಸ್ತಿನಿಂದ ವರ್ತಿಸಿರಿ. ಯುವಕ, ನೀ
ನಮ್ಮ ನಾಡಿನ ಮಗುವಾಗಿದ್ದು ಈ ರೀತಿ ಮಾಡಬಯಸಿದುದು ನ್ಯಾಯವೇ? ಪಿತೂರಿ, ರಾಜಕೀಯ ಕೊಲೆ, ಇವುಗಳಿಂದ ಯಾರು ಏನನ್ನೂ ಸಾಧಿಸಲು ಶಕ್ಯವಿಲ್ಲ. ಒಂದು ವೇಳೆ ನೀನು ನನ್ನನ್ನು ಕೊಂದಿದ್ದರು, ನನ್ನಂತಹ ನೂರಾರು ಸಹಸ್ರಾರು ಮಂದಿ ರಂಗನಾಯಕಿಯರು ಹುಟ್ಟಿಕೊಳ್ಳುವರು ಈ ಪುಣ್ಯಭೂಮಿಯ ಸೇವೆಗಾಗಿ. ತಮ್ಮ, ನನ್ನ ಸಾವಿನಿಂದ ನಮ್ಮ ನಾಡಿಗೆ ಏನಾದರೂ ಉಪಕಾರವಾಗುವಂತಿದ್ದರೆ ಹೇಳು. ಈ ಕ್ಷಣವೇ ನಿನ್ನ ಕಠಾರಿಗೆ ಆಹುತಿಯಾಗಲು ನಾನು ಸಿದ್ಧಳು. ಪ್ರತಾಪ ನಾಯಕನ ಗೂಢಚಾರ ಇವರಿಗೆ ಧನಪಶಾಚ ಹಿಡಿದಿದೆ. ಅಯ್ಯ, ನೀನು ಯಾರು? ಅವ್ವ, ಹತ್ರ ಹೋಗ್ಬೇಡಿ. ಇವನು ನನ್ನ ಗಂಡ, ದೇಶದ್ರೋಹಿ. ಇವನನ್ನು ಶೂಲಕ್ಕೆ ಏರ್ಸು. ತಂಗಿ, ಎಷ್ಟೇ ಆಗಲಿ, ಅವನು ನಿನ್ನ ಪತಿದೇವ, ಇವನು ದೆವ್ವ. ಅವ್ವ, ಈ ಚಂಡಾಲನ ನನ್ನ ಪತಿ ಅಂತ ಹೇಳಿಕೊಂಡು ನಾನು ಯಾವ ನರಕಕ್ಕೂ ಹೋಗಿ ನಮ್ಮ ನಾಡನ್ನು ಪರಕೀರಿಗೆ ಮಾರಿಕೊಳ್ಳುವಂತಹ ಗಂಡು ನಮ್ಮ ನಾಡಿನ ಹೆಣ್ಮಕ್ಳು ಯಾರಿಗೂ ಬೇಡ. ಸತ್ಯ ತಂಗಿ, ನಿನ್ನ ಮಾತುಗಳು ಸತ್ಯ. ಹೌದು, ತಾಯಾಗಲಿ, ತಂದೆಯಾಗಲಿ, ಅಕ್ಕ ತಂಗಿಯರಾಗಲಿ, ದೇಶದ್ರೋಹಿಯ ದೇಶದ್ರೋಹಿಯೇ. ಭಟರೇ, ಇವನನ್ನು ಎಳೆದುಕೊಂಡು ಹೋಗಿ ತುರಂಗಕ್ಕೆ ಹಾಕಿ. ಅವರು ಬಂದ ನಂತರ ಇಂತಹವರ ತೀರ್ಪು. ಪ್ರಿಯ ಬಂಧುಗಳೇ, ಯಾವಾಗಲೂ ಜಾಗೃತರಾಗಿರಿ. ನಿಮ್ಮ ಸುತ್ತಮುತ್ತಲೂ ಇಂತಹ ಕಾಡು ಸರ್ಪಗಳು ಸುತ್ತುತ್ತಿರಬಹುದು. ಅಂಥವರನ್ನು ಹಿಡಿದು ಹಿಂಗಟ್ಟು ಮುಂಗಟ್ಟು ಕಟ್ಟಿ ಅಧಿಕಾರಿಗಳು ಒಪ್ಪಿಸಲು ಎಲ್ಲರಿಗೂ ಹಕ್ಕಿದೆ. ಹೆಚ್ಚಿಗೆ ಮಾತನಾಡಬೇಡಿ. ನಮ್ಮ ನಾಡಿಗಾಗಿ ದುಡಿಯುವ, ನಮ್ಮ ನಾಡಿಗಾಗಿ ಮಡಿಯುವ. ಅವ್ವ ಕ್ಷಮಿಸಿ, ನನ್ನಂತಹ ದೇಶದ್ರೋಹಿಗಳನ್ನು ಚೂರು ಚೂರಾಗಿ ಕೊಚ್ಚಿ ನಾಯಿ ನರಿಗಳಿಗೆ ಹಾಕಬೇಕು. ಆ ಶಿಕ್ಷೆಯೂ ಸಾಲದು. ಹಾಳು ಅನದಾಸಿಗೆ ಬಲಿಬಿದ್ದು ನಾನು ದೇಶದ್ರೋಹಿ ಆದೆ. ದೇವಿಯನ್ನು ನಿರಿಯಲು ಹೋದೆ. ಪಾಳ್ಯಗಾರರು ಬಂದು ತೀರ್ಪನ್ನು ಕೊಡುವವರೆಗೂ ಈ ನನ್ನ ಮುಖವನ್ನು ತೋರಿಸಲಾರದೆ ನಾನೇ ಈ ನನ್ನ ಕೈಗಳಿಂದ ತಕ್ಕ ಶಿಕ್ಷೆಯನ್ನು ಮಾಡಿಕೊಂಡಿದ್ದೇನೆ. ಕುಮುದ, ನಾನು ಸತ್ತರೂ ನನ್ನನ್ನು ಪುನಃ ಸ್ಮರಿಸಬೇಡ. ತಾಯಿ, ತಾಯಿ, ನಾನು ವಿಷ ವಿಷವನ್ನು ಈ ಭೀಕರ ದೃಶ್ಯವನ್ನು ನೋಡುತ್ತಾ ನೋಡುತ್ತಾ ನನಗೆ ದಿಕ್ಕೇ ತೋಚದಂತಾಗಿದೆ. ಹಿಂದಿನಿಂದ ಬಂದು ಹಿರಿಯರು ಹೇತದ ಶ್ವಾನಗಳು ನಡೆಯ ಎಲ್ಲಕ್ಕಿಂತಲೂ ಹೆಚ್ಚಿನದು ನಮ್ಮ ಸ್ವಾತಂತ್ರ್ಯ. ಇರಿ ಸೋದರ ಸೋದರಿಯರೇ, ಗುಲಾಮಗಿರಿ. ಅಂದರೆ ನಮ್ಮ ವ್ಯಕ್ತಿತ್ವದ, ನಮ್ಮ ಸರ್ವಸ್ವದ ನಾಶ, ನಮ್ಮ ನಾಗರಿಕತೆಯ ನಾಶ. ಅಂತಹ ದುರ್ದಿನ ನಮ್ಮ ನಾಡಿಗೆ ಬರದಂತೆ ನಾವು ತಡೆಗಟ್ಟಬೇಕು. ನಮ್ಮ ನಾಡಿನ ಪ್ರತಿಯೊಂದು ಮನೆಯು ಯುದ್ಧ ಶಿಬಿರವಾಗಬೇಕು. ಇದನ್ನು ನಮ್ಮ ದೇಶಾದ್ಯಂತ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಪರಿಣಾಮಕಾರಿಯಾಗುವಂತೆ ಹೇಳಬೇಕು. ತಾಜಿ ಶೃಂಖಲೆಯು ಗಹ ಗಹಿಸಿ ನಗುತ್ತಾ ನಮ್ಮನ್ನು ಅಡಗಿಸುತ್ತಾ ನೋಡುತ್ತಿದೆ. ಹಿಡಿಯಿರಿ, ಅದನ್ನು ಪುಡಿ ಪುಡಿ ಮಾಡಿ ಮಾನವೀಯತೆಯನ್ನು ನಾಶ ಮಾಡಲು ಹೊರಟಿರುವವರನ್ನು ಮೊದಲು ನಾಶ ಮಾಡಲು ಮುನ್ನುಗ್ಗಿ ಮುನ್ನುಗ್ಗಿ ಮುನ್ನುಗ್ಗಿ. ಜಯ ನಮ್ಮ ನಾಡಿಗೆ. ಈಗ ಜಯವಾದವರ ಕಡೆ ವಾಲನ ಹೊಣಿಸುತ್ತಿದ್ದಾನೆ. ರಣಹೇಡಿಗಳು ಹಿಮ್ಮೆಟ್ಟಿದ್ದಾರೆ. ನೀವು ರಣಹೇಡಿಗಳು, ಉತ್ತರ ದಿಕ್ಕಿನಲ್ಲಿ ನಮ್ಮ ಶತ್ರುಗಳು ಮುನ್ನುಗ್ಗಿ ಬರ್ತಿದ್ದಾರೆ. ಗಾಳಿಯನ್ನು ತಡೆಯಲು ಶಕ್ಯವೇ ಇಲ್ಲ.
ಈ ಕೆಟ್ಟ ಸುದ್ದಿನ ಹೇಳುವುದಕ್ಕೆ ಬಂದಿರ? ನೀವು ಏತಕ್ಕೆ ಬಂದ್ರಿ? ಅವಿವೇಕಿಗಳೇ! ಪ್ರಿಯ ಬಂಧುಗಳೇ, ಸಂತೋಷ ಸಮಾಚಾರ. ಶತ್ರುಗಳು ಹಿಮ್ಮೆಟ್ಟುತ್ತಿರುವಂತೆ ಇನ್ನು ಒಂದೆರಡು ದಿನಗಳಲ್ಲಿ ನಮ್ಮ ಜಯ ಸಿದ್ಧ. ಯಾರು ನಿಮ್ಮಪ್ಪ? ಚಿಕ್ಕಪ್ಪ, ನೀನು ಬಂಧಿಕಾನಿಂದ ತಪ್ಪಿಸಿಕೊಂಡು ಬಂದಿಯಾ? ಹೌದು ಚಿಕ್ಕಪ್ಪ, ಈಗಲೇ ಶಿವಪ್ಪ ನಾಯಕನಿಗೆ ಶರಣಾಗತನಾಗುತ್ತೆ. ನಾನಾಗಲೇ ಹೇಳಿದಂತೆ ಎಲ್ಲ ಕಡೆಗಳಿಂದಲೂ ಅವನಿಗೆ ಜನಬಲ ಧನಬಲ ದೊರೆಯುತ್ತಿದೆ. ನೀನಾಗಿಯೇ ನಿನ್ನ ನಾಶವನ್ನು ತಂದುಕೊಳ್ಳಬೇಡ, ನನ್ನ ಮಾತನ್ನು ಕೇಳು ಚಿಕ್ಕಪ್ಪ. ಬಾಯಿ ಮುಚ್ಚು. ಅಯೋಗ್ಯ, ನಾಶವಂತೆ ನಾಶ. ನಮ್ಮ ಬಲದ ಮುಂದೆ ಅವರ ಬಲ ಏನಾಗುವುದೋ ನೋಡುತ್ತಿರು. ರೋಗಿ, ಹೋಗು ಹೋಗು ಇಲ್ಲಿಂದ. ನಿಮ್ಮಪ್ಪ, ನೀನು ಬಹಳ ಬುದ್ಧಿವಂತ. ನಿನಗೆ ಶಿವಪ್ಪ ನಾಯಕ ರಂಗನಾಯಕಿ ಚೆನ್ನಾಗಿ ಗೊತ್ತಿದೆಯಲ್ಲವೇ? ತಕ್ಕ ಮಟ್ಟಿಗೆ. ನೀನೀಗಲೇ ಹೋಗಿ ನಾವು ಯುದ್ಧವನ್ನು ನಿಲ್ಲಿಸಿಬಿಡುತ್ತೇವೆ, ಸಂಧಾನಕ್ಕೆ ಬರಲು ಕೂಡ ಸಿದ್ಧರಾಗಿದ್ದೇವೆ ಎಂದು ಹೇಳಬೇಕು. ನಾನು ಬೇಕಾದ್ರೆ ಪತ್ರವನ್ನು ಬರೆದು ಕೊಡುತ್ತೇನೆ. ಆಮೇಲೆ? ಆಮೇಲೆ ಅವರು ಯುದ್ಧವನ್ನು ನಿಲ್ಲಿಸಿಬಿಡುತ್ತಾರೆ. ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸಮಯ ನೋಡಿ ಅವರ ಮೇಲೆ ಬಿದ್ದು. ಚಿಕ್ಕಪ್ಪ, ಯಾರು ಯಾರು ನನ್ನನ್ನು? ನಾನು. ನೀನು? ನೀನು ನನ್ನ ಸೈನಿಕ, ನನ್ನನ್ನು? ಚಿಕ್ಕಪ್ಪ, ವೀರರಿಗೆ ಸಲ್ಲಬೇಕಾದ ಮರಣ ನಿಮ್ಮಂಥವರಿಗೆ ಸಿಕ್ಕದು. ಇಂತಹ ಸಾವೇ ನಿಮ್ಮ ಪಾಲಿನ. ಪ್ರತಾಪರಾಯಕರ ಅಣಿಗ ಭೀಮ ಪ್ರಯಕರಿಗೆ ಜಯವಾಗಲಿ. ಪ್ರಿಯ ಯೋಧರೇ, ನಿಮ್ಮೆಲ್ಲರ ಸಾಹಸದಿಂದ ಪ್ರತಾಪನೊಡನೆ ಒಂದು ದುಷ್ಟ ಶಕ್ತಿ ಅಳಿಯಿತು, ವಿಜಯ ನಮ್ಮದಾಯಿತು. ಅಚಲಿತವಾದ ನಿಮ್ಮ ಶಿಸ್ತನ್ನು, ಹಣಾಹಣಿ ಹೋರಾಟವನ್ನು ನಾವೆಂದಿಗೂ ಮರೆಯುವಂತಿಲ್ಲ. ನಾವು ನಮ್ಮ ಜನತೆ ನಿಮಗೆ ಚಿರಬೇಕು. ಜೈ ದೇವರಾಜೇಂದ್ರ ಪ್ರಭು, ಜೈ ದೇವರಾಜೇಂದ್ರ ಪ್ರಭು. ಇದಕ್ಕೆ ಯೋಚಿಸಬೇಕಾಗಿಲ್ಲ, ಚಿಟಿ ಹೊಡೆಯೋದೆಲ್ಲ ಮುಗಿಸ್ಬಿಡು ಹೋದು. ಯುದ್ಧದಲ್ಲೇ ಹೋಗ್ತಾರೆ ಅಂತಿದ್ದೆ. ರುದ್ರನಾಯಕ ಪ್ರತಾಪನೇ ಕೈಕೊಟ್ಟ, ಅವರಿಬ್ರು ಸೇರ್ಕೊಂಡು ನಮಗೆ ಕೈಕೊಟ್ರು. ಪಾಪ ವೀರರಂತೆ ಸಾಯದ ಇವ್ರ ಹಣೆಯಲ್ಲಿ ಬರೋದಿಲ್ಲ, ಯಾರೇನು ಮಾಡೋಕ್ಕಾಗತ್ತೆ? ತುಂಗಮ್ಮಯ್ಯ, ನೀನು ಹೇಳೋದೇ ನನಗೆ ಅರ್ಥವಾಗ್ತಾ ಇಲ್ವಲ್ಲ. ಇದು ಸಾಮಾನ್ಯವಾಗಿ ನಾನು ಹೇಳೋದು ಯಾರಿಗೂ ಅರ್ಥವಾಗಲ್ಲ. ಹಾಗೆಂದ್ರೆ ಸರಿ ಬರಗಮ್ಯ. ನಿನ್ನ ಅನುಪಮ ತ್ಯಾಗಬುದ್ಧಿ, ಸೇವಾಕಾಂಕ್ಷೆ, ವಾತ್ಸಲ್ಯ ನಮ್ಮ ನಾಡಿನ ಮಹಿಳೆಯರಿಗೆ ಆದರ್ಶಪ್ರಾಯವಾದದ್ದು. ನಮ್ಮ ನಾಡಿನ ಪ್ರತಿಯೊಂದು ಮನೆಯಲ್ಲಿಯೂ ನಿನ್ನಂತಹ ಓರ್ವ ಮಹಿಳೆ ನಾಡಿನ ಸೇವೆಗೆ ನಿಂತರೆ ನಮ್ಮ ನಾಡಿನ ಜನತೆಯ ಭಾಗ್ಯ ಬೆಳಗಿದಂತೆ. ಸ್ವಾಮಿ, ನಾನಿಷ್ಟೊಂದು ಪ್ರಶಂಸೆಗೆ ಪಾತ್ರಳಲ್ಲ. ನಾಗೇಂದ್ರನ ದಯೆ, ನಮ್ಮ ಜನತೆಯ ಅಚ್ಚುಮೆಚ್ಚಿನ ಪ್ರೀತಿಯ ರಾಷ್ಟ್ರ ನಾಯಕರಾದ ನಿಮ್ಮ ಆದರ್ಶ ವ್ಯಕ್ತಿತ್ವ, ನೀವು ನಮಗಿತ್ತ ಸ್ಫೂರ್ತಿ, ಇವುಗಳೇ ನಮ್ಮನ್ನು ಜಾಗೃತಿಗೊಳಿಸಿ ಸೇವಾ ತತ್ಪರರನ್ನಾಗಿ ಮಾಡಿದ್ದು. ರಂಗ, ಆ ದಿನವನ್ನು ನೆನೆಸಿಕೊಂಡರೆ. ಸ್ವಾಮಿ, ಅಂಥ ದುರ್ದಿನ ಎಂದೆಂದಿಗೂ ಬಾರದಿರಲಿ. ಶಾಂತಿ ಮಂತ್ರವೇ ಜಗವನ್ನು ತರಿಪ ಏಕಮಾತ್ರ ಮಂತ್ರವಾಗಿ ಮೆರೆಯಿರಿ. ರಂಗ. ಸ್ವಾಮಿ. ತುಗಮ್ಯ, ನಾಳೆ ಅವಳೇನಾದ್ರು ಸಿಕ್ಕಾಕೊಂಡು ಹೇಳ್ಬಿಟ್ರೆ ನಾವು ಮಾಡಿದ್ದು ಅಂತ? ಯಾರು? ತಿಮ್ಮು. ತಿಮ್ಮು? ನನ್ ತಿಮ್ಮು? ಇಂಥ ಕೆಲಸಕ್ಕೋಸ್ಕರ ತನ್ನ ಪ್ರಾಣ ಕೊಡ್ತಾಳೆ ವಿನಃ ದ್ರೋಹ ಮಾಡ್ತಕ್ಕಂಥವಳಲ್ಲ ಅವಳು. ಮಹಾವೀರ ರಮಣಿ, ಅವಳ ವಿಷಯ ನಿಮ್ಗೆ ಹೆಂಗ್ ಗೊತ್ತು? ನನಗೆ ಗೊತ್ತು. ಬಲ್ಲವನೇ ಬೆಲ್ಲ ಬೆಲ್ಲದ್ರೆ ಚಿನ ಅಂತ. ಹಾಲ್ನಲ್ಲಿ ತಾನೆ, ಹಾಲ್ನಲ್ಲೋ ನೀರ್ನಲ್ಲೋ ಒಳಗಿಸೋ ರಂಗ ತೇಲಿಸೋ. ಅಯ್ಯೋ, ಇದೇನ್ ತುಂಗಮ್ಮಯ್ಯ? ಆಮೇಲೆ ನನ್ನಾದ್ರೆ ಆನೆ ಮೇಲಂಬಾರಿ ಎಲ್ಲ ಇದು ಒಂದಾರಿ. ಆನೆ ಮೇಲಂಬಾರಿ ಆಗ್ಲಿತ? ಬೆಳಿಗ್ಗೆ ಹಾಲ್ನಲ್ಲಿ ಅಯ್ಯೋ ಆನೆ. ಆ
ಮೇಲಂಬಾರಿ. ರಂಗ, ಪದ್ಮ ಬಹಳ ಒಳ್ಳೆಯವಳು, ಆದರೆ ತಿಳುವಳಿಕೆ ಸ್ವಲ್ಪ ಕಡಿಮೆ. ಹಾಗನ್ನದಿರಿ ಸ್ವಾಮಿ. ಬಾತಿಮ್ಮ, ಯಾಕೆ ತಿಮ್ಮ ನಿನ್ ಮುಖ ಏನೋ ಒಂಥರವಾಗಿದೆ? ರಾತ್ರಿ ಸ್ವಲ್ಪ ನಿದ್ರೆ ಇಲ್ಲ. ಯಾಕೆ ಸ್ವಾಮಿ? ಏನಿಲ್ಲ ರಂಗ, ಏನೋ ಯೋಚನೆ ಬಂತು. ರಂಭ ಹೋಗ, ನೀವೇನು ಯೋಚಿಸ್ಬೇಡಿ, ನಾನಿದ್ದೀನಿ. ನೀವೇ ನಮ್ಮ ದೇವರು, ನಾನು ನಿಮ್ಮ ಚರಣದಾಸ. ನಾನು ನಿಮ್ಮ ಕಿರಣದಾಸ. ಏನ್ ಶ್ಯಾಮ್ಲ? ದೊಡ್ಡ ಧನಿಯವರಿಗೆ ಹಠಾತ್ ಆಗಿ ಜ್ವರ ಚಳಿ ಬಂದು ಹಾಸಿಗೆಡಿದ್ದಾರೆ. ಮಹಾರಾಣಿಯವರು ನಿಮ್ಮನ್ನು ಬರೆ ಹೇಳಿದರು. ರಂಗನಾಗಿ ದೇವಿಯವರೇ? ಅಲ್ಲ, ರಾಣಿ ಪದ್ಮಾವತಿ ದೇವಿಯವರು. ನಡಿ ಬರ್ತಾನೆ. ರಂಭ, ಕೆಲಸ ಮಾಡ್ತು ತಿಮ್ಮು ಕೈ ಛಳಕ್ ಛಳಕ್ ಅಂತ. ಪಾಪ, ಹೋಗ್ ಬನ್ನಿ, ಹೋಗ್ ಬನ್ನಿ. ಆಹಾರದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಆಹಾರದಲ್ಲಿ ಇಲ್ಲ ವೈದ್ಯ. ನೆನ್ನೆ ರಾತ್ರಿ ಕೊಂಚ ಫಲಹಾರ ಮಾಡಿದೆ. ಬೆಳಗ್ಗೆ ಸ್ನಾನವಾದ ನಂತರ ಒಂದು ಲೋಟ ಹಾಲು ಕುಡಿದೆ ಅಷ್ಟೆ, ಒಂದೇ ಒಂದು ಲೋಟ. ರಂಗ, ದೇವನಿರುವನು ಕೊಂಚ ನಿದ್ರಿಸಿ ಎಲ್ಲವೂ ಸರಿ ಹೋಗುವುದು. ಏನಾದರೂ ಭೀತಿ ಶಂಕೆಯಿಂದ ಈ ರೀತಿ ಅಸ್ವಸ್ಥರಾಗಿರಬಹುದೇ? ಜಯವಿರುವವರೆಗೂ ನಮಗೆ ಭಯವಿಲ್ಲ. ಮೇಲಾಗಿ ನಾಗೇಂದ್ರನ ದಯೆ, ಭೀತಿ ಶಂಕೆ ಗಾಳಿ ಯಾವುದೂ ನಮಗೆ ತಟ್ಟದು, ಏನನ್ನೂ ಮಾಡದು. ಹೌದು ಹೌದು, ಅದು ಸತ್ಯ. ಇದು ಆಹಾರ ವ್ಯತ್ಯಾಸದಿಂದ ಬಂದಿದ್ದೆ. ಏನು ಯೋಚಿಸಬೇಕಾಗಿಲ್ಲ. ಈ ಗುಳಿಗೆನ ತೆಗೆದುಕೊಂಡು ಸ್ವಲ್ಪ ನೀರು ಕುಡಿ. ಭೀತಿ ಶಂಕೆ ಗಾಳಿ ಯಾವುದು ನಮಗೆ ತಟ್ಟದು. ಏನನ್ನೂ ಮಾಡದು ಆಗಲಿ. ನೋಡು ಸ್ವಾಮಿ, ಸರ್ವಕರ್ತೃವು ನೀ ಕಾಪಾಡು. ಪ್ರಭು, ಪ್ರಭು. ಏನ್ ತಿಮ್ಮ? ಇಂದು ಧಣಿಗಳು ಪೂರ್ಣ ಗುಣವಾಗಿದ್ದಾರೆ. ರಂಗನಾಯಕಿಯವರು ಬಿಡಾರಕ್ಕೆ ಬರುವುದಿಲ್ಲವಂತೆ. ಆಶ್ಚರ್ಯ, ಆಶ್ಚರ್ಯ. ತಿಮ್ಮ, ತುಂಗಾಮಿಯ ಹೇಳಿದ್ದ 2 ದಿವಸ ಅಂತ? ಆಯಸ್ಸು ಗಟ್ಟಿ ಅಂತ ಕಾಣುತ್ತೆ ಒಡೆಯ. ಯುದ್ಧಕ್ಕೆ ಹೋಗಿ ಗೆದ್ದು ಬಂದ್ರು, ವಿಷ ಹಾಕಿದ ಹಾಲು ಕುಡಿದು ಉಳ್ಕೊಂಡ್ರು. ಆಗಲಿ ತಿಮ್ಮ, ಇದೇನು ಆಶ್ಚರ್ಯವಾದ ಸಂಗತಿ. ತುಂಗಾಮಿಯ ಬಂದ ನಂತರ ಯೋಚಿಸಿ ಇದಕ್ಕೆ ಬೇರೆ ಹಾದಿಯನ್ನು ನಿರ್ಧರಿಸು. ಅದೇನು ವಿಚಿತ್ರ ಕಾಯಿಲೆಯೋ, ನಾನು ಬಹಳ ಭಯಗೊಂಡಿದ್ದೆ. ಅವಳ ಪ್ರಾರ್ಥನೆಯ ಬಲದಿಂದ ನಾಗೇಂದ್ರನನ್ನು ಉಳಿಸಿ ನಮ್ಮ ಮಾಂಗಲ್ಯವನ್ನು ಉಳಿಸಿಕೊಂಡಳು. ಅವಳು ಪುಣ್ಯವತಿ ತಮ್ಮ, ನೀನಂದು ಹೇಳಿದಂತೆ ಅವಳು ಮಹಾ ತೇಜಸ್ವಿನಿ, ನನ್ನ ಭಾಗ್ಯ ತಾರೆ. ಏನ್ ಕೆಲಸ ಮಾಡಿಬಿಟ್ಟೆ ಅಲ್ಲ, ಇಷ್ಟು ದಿವಸ ಈ ಕೆಲಸ ಎಲ್ಲಿ ಮಡಗಿದ್ದೆ? ಅಯ್ಯೋ, ಏನು ಬುದ್ಧಿ. ಏನೋ ಹೇಳ್ಬೇಕು ಅಂತಿದ್ದೆ, ಮತ್ತೆ ಹೋಗ್ಬಿಟ್ಟೆ. ಬೇಡ, ಬೇರೆ ಮಾರ್ಗವೇ ಇಲ್ಲ ನೋಡು. ಆನೆ ಆನೆ ಮೇಲೆ ಅಂಬಾರಿ, ಅಂಬಾರಿ ಮೇಲೆ ನೀನು, ನಾನು. ಏನ್ ಬೇಕಾದ್ರೂ ಮಾಡ್ಬೇಕು, ಕೊಡು. ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಪ್ರಾಣ ಮಾತ್ರ ಕೊಡ್ಬೇಡ, ಅದು ನನಗೆ ಬೇಕಾಗಿದೆ. ಯಾಕಾದ್ರೂ ಮಾಡಿ ಈ ರಾತ್ರಿ ಆ ಕೆಲಸ. ಈ ರಾತ್ರಿ
ಅಂಬಾರಿ, ಅಂಬಾರಿ ಮೇಲೆ ನೀನು. ಅವ್ರ ಸಂಕಟ ನೋಡೋಕ್ಕಾಗ್ಲಿಲ್ರವ್ವ. ಅಯ್ಯೋ ಏನು ಗತಿ, ದೇವ ನಾಗೇಂದ್ರ ಕಾಪಾಡ್ತಂತೆ. ಸರಿಸೋಕ್ಕಾಗಲ್ಲ ಇವ್ರಿ. ದೇವ ಕಾಪಾಡ್ ಸ್ವಾಮಿ. ಅಳಬೇಡಿ ಅಕ್ಕ. ರಂಗ ಸ್ವಾಮಿ. ರಂಗ, ರಂಗ ಏನಾಯ್ತು ನಿನಗೆ? ಏಕೆ ನಿನ್ನ ಮುಖಕ್ಕೇನೋ ಮಸುಕಾಗಿದಂತಿದೆ. ಅಲ್ಲ ಅಲ್ಲ, ನನ್ನ ಕಣ್ಣುಗಳಿಗೆ. ಅಯ್ಯೋ ಸ್ವಾಮಿ. ದೇವನಾದೇಂದ್ರನ ದಯದಿಂದ ನಿಮಗೇನೂ ಆಗುತ್ತೆ. ಆಪತ್ ಬಾಂಧವನು, ಅನಾಥ ರಕ್ಷಕನು, ಸರ್ವಾಂತರ್ಯಾಮಿ ಅವನು, ಅವನನ್ನು ಸ್ಮರಿಸಿ. ಆತ ಯಾವ ಏನು ಎಂದಿಗೂ ನಮ್ಮ ಕೈ ಬಿಡ್ತಾನೆ. ನನ್ನ ಕಣ್ಣುಗಳು, ನನ್ನ ಕಣ್ಣುಗಳು, ನನ್ನ ಕಣ್ಣುಗಳು ಕಾಣಿಸುತ್ತಿಲ್ಲ. ಇಲ್ಲ ರಂಗ, ನನ್ನ ಕಣ್ಣುಗಳು ಕಾಣಿಸುತ್ತಿಲ್ಲ. ನಾನಂತಾನೆ ಅಂತ ಅಳಿಯಿತೆ. ಜ್ಯೋತಿ ಆಜೀವ ಶಾಂತಿ ಸದಾನಂದವೀವ ನಿನ್ನ ಕಾಂತಿ ಕಾಂತಿ ಅಳಿಯಿತೆ ಮುಳುಗಿತೆ. ಕಾಣದಂತೆ ನಿನ್ನ ರೂಪ ಕಾದು ಕಾಡಿತಾವ ಪಾಪ. ಸಹಿತೇನೆ ನಾನೀ ಸಂತಾಪ, ಹತಭಾಗ್ಯನ ಹಿತಚಿಂತನ, ಹತಭಾಗ್ಯನ ಹಿತಚಿಂತನ. ಕೃಪಾ ಪೂರ್ಣವಾದ ನಿನ್ನನುರಾಗ ಯೋಗ ಅಳಿಯಿತೆ ಮುಳುಗಿತೆ. ಕಂಗಳ ಮಂಗಳ ಜ್ಯೋತಿ ಆಜೀವ ಶಾಂತಿ ಸದಾನಂದವೀವ ನಿನ್ನ ಕಾಂತಿ ಕ್ರಾಂತಿ ಅಳಿಯಿತೆ ಮುಳುಗಿತೆ. ನೂರು ನೋಟ ನೋಡಲುಲ್ಲೆ ಭೂರಿ ಭೋಗಬೇಡಲುಲ್ಲೆ. ಕಣ್ಣಾದ ನಿನ್ನಡಿ ಕಂಡಲ್ಲೇ
ರೋಮಾಂಚನ ಮನರಂಜನ ರೋಮಾಂಚನ ಮನರಂಜನ ಅದೊಂದಳಿಗೆ ಎಲ್ಲ ಸಿರಿ ಸುಖನಾಕ ನರಕ ತಾಳೆನೋ ಬಾಳೆನೋ ನೋಡದೆ ನಿನ್ನಿ ಚರಣ ಸಾರ್ಥಕವೇ ಈ ಹರಣ ಕರುಣಿಸು ಹಿಂದೆ ಮರಣ ಹಿಂದೆ ಮರಣ ಪದ್ಮ ನಾನೀಗ ಮಯೂರಾಸನದ ಬಳಿ ಇದ್ದೀನಲ್ಲವೇ ಹೌದು ಸರಿ ಮತ್ತೆ ಹೀಗಲ್ಲ ನೀನು ಬಿಡು ಪದ್ಮ ನಡೆದಿಯಾ ನೋಡಿದೆಯೋ ನಾನೀಗ ಅಂಧನು ಹಾಗಂತ ಅಂದವ್ರು ಯಾರು ಪದ್ಮ ರಂಗನಾಕಿ ದೇವಿಯವರು ರಂಗ ತಂಗಿ ಏನು ಉಡುಪು ಕಣ್ಣುಗಳಿಗೆ ಏನಾಯ್ತು ಏನಾಯ್ತು ರಂಗ ರಂಗ ಸ್ವಾಮಿ ಸ್ವಾಮಿ ನಮ್ಮ ದಾಸಿ ಜನರು ಸಹ ಉಟ್ಟುಕೊಳ್ಳದಂತಹ ಸೀರೆಯನ್ನು ಉಟ್ಟುಕೊಂಡು ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ಬಂದಿರುವಳು ತಂಗಿ ರಂಗ ಮೈ ಮೇಲೆ ಒಂದು ಆಭರಣವೂ ಇಲ್ಲ ಯಾಕೆ ಏನಾಯ್ತು ನನ್ನ ಕಣ್ಣುಗಳಿಗೆ ಒಂದು ಆಭರಣವೂ ಇಲ್ಲ ರಂಗ ಇದರಲ್ಲಿ ವಿಶೇಷವೇನಿಲ್ಲ ಪ್ರಭು ನಿಮ್ಮ ಭಾಗಕ್ಕೆ ಪ್ರಪಂಚವು ಕತ್ತಲಾದರೆ ನನ್ನ ಭಾಗಕ್ಕೂ ಹಾಗೆಯೇ ಸರಿ ಅಲ್ಲವೇ ಪ್ರಭು ರಂಗ ಸಂತೋಷ ಸೌಭಾಗ್ಯ ನಿಮ್ಮ ಭಾಗಕ್ಕಿಲ್ಲವೆಂದ ಮೇಲೆ ಯಾರು ಸಂತೋಷಕ್ಕಾಗಿ ದಿವ್ಯ ಪೀತಾಂಬರಗಳನ್ನು ನಾನು ಧರಿಸಲಿ ಯಾವ ಸಂತೋಷಕ್ಕಾಗಿ ಆಭರಣಗಳಿಂದ ಅಲಂಕೃತಳಾಗಿ ನರೆಯಲಿ ಯೋಚಿಸಬೇಡಿ ಪ್ರಭು ರಂಗ ಎಲ್ಲಿ ಇದನ್ನು ಬಿಚ್ಚಿ ಬಿಸು ಬೇಡಿ ಸ್ವಾಮಿ ಬಿಚ್ಚಬೇಡಿ ಇದು ಸತೀಧರ್ಮ ಗಾಂಧಾರಿ ಗಾಂಧಾರಿ ದೇವಿ ವಿಷಯ ನನಗೆ ಬೇಕಿಲ್ಲ ಸ್ವಾಮಿ ಧೃತರಾಷ್ಟ್ರನು ಹುಟ್ಟು ಕ್ರೂಡ ಪಾಪ ತನ್ನ ಹೆಂಡತಿಯ ಸೌಂದರ್ಯವನ್ನೇ ಕಂಡರಿಯ ಪ್ರಪಂಚದ ಬೆಳಕನ್ನೇ ಅವನು ನೋಡಲಿಲ್ಲ ನಾನು ಧೃತರಾಷ್ಟ್ರನಲ್ಲ ನಾನು ನೋಡಿ ತಣಿದ ಭಗವಂತನ ಸೃಷ್ಟಿ ಸೌಂದರ್ಯವು ನಾನಂಧನಾಗಿದ್ದರೂ ನನ್ನ ಮನದಲ್ಲಿ ಅಚ್ಚಳಿದಂತೆ ಉಳಿದಿದೆ ನಿನ್ನ ಮತ್ತು ಪದ್ಮಳ ಸೌಂದರ್ಯವೂ ಅಷ್ಟೇ ನಾನಂಧನಾದ್ದು ನನ್ನ ಕರ್ಮದಿಂದ ಸತಿಯಾದವಳ ಕರ್ತವ್ಯ ಪತಿಯ ಇಚ್ಛೆಯಂತಿರಬೇಕಾದ್ದು ನೀವಿಬ್ಬರೂ ಎಂದಿನಂತೆ ಉಡುಗೆ ತೊಡುಗೆಗಳನ್ನು ಧರಿಸಬೇಕು ಎಂದಿನಂತೆ ದಿವ್ಯವಾದ ಆಭರಣಗಳಿಂದ ಅಲಂಕೃತರಾಗಿ ಶೋಭಿಸಬೇಕು ಸ್ವಾಮಿ ಮೊನ್ನಿನವರೆಗೂ ನೋಡುತ್ತಿದ್ದ ಪ್ರಪಂಚ ಇಂದು ಹಾಗೆಯೇ ಇದೆ ಅದರಲ್ಲೇನಾದರೂ ಬದಲಾವಣೆ ಆಯಿತೆ ನಾನಂಧನಾದನೆಂದು ದೈವ ಸೃಷ್ಟಿಗೆ ಕತ್ತಲು ಕವಿಯಿತು ಇಲ್ಲ ಹಾಗೆಯೇ ನನ್ನಿಚ್ಛೆ ನನ್ನ ಸಂತೋಷ ನೀವಿಬ್ಬರೂ ಎಂದಿನಂತಿರಬೇಕೆಂದು ಅದಕ್ಕೆ ವಿರುದ್ಧವಾಗಿ ನಡೆದರೆ ನೀವು ನನಗೆ ಮೋಸ ಮಾಡಿದಂತೆ ದೈವದ್ರೋಹವೆಸಗಿದೆ ಸ್ವಾಮಿ ಅಷ್ಟು ದೂರ ಮಾತನಾಡಬೇಡಿ ನಾನು ನಿಮ್ಮ ದಾಸಿ ಕ್ಷಮಿಸಿ ನಿಮ್ಮ ಸಂತೋಷವೇ ನನ್ನ ಸಂತೋಷ ಕುಳಿತುಕೊಳ್ಳಿ ಇದು ಬಂದೆ ಸ್ವಾಮಿ ರಂಗನಾಯಕಿ ಎಂತಹ ಸಾಧ್ವಿ ಎಂತಹ ಪತಿವ್ರತಿ ಸತೀಧರ್ಮದ ಮೂರ್ತಿ ಯಂತ್ರವಳು ನನ್ನ ಕಲ್ಪನೆಗೂ ಇಂತಹ ಸಮಯದಲ್ಲಿ ನನ್ನ ಕರ್ತವ್ಯವೇನು ಎಂದು ಹೊಳೆಯಲಿಲ್ಲ ಅವಳವರು ದೇವತೆ ಪದ್ಮ ನೀನು ಕೂಡ ಎಲ್ಲಿ ಹೋದಳು ರಂಗ ರಂಗ ಬಂದೆ ಸ್ವಾಮಿ ಅಕ್ಕನವರ ಪೀತಾಂಬರವೊಂದನ್ನುಟ್ಟು ಆಭರಣಾದಿಗಳಿಂದ ಅಲಂಕೃತರಾಗಿ ಬಂದಿರುವನು ನೋಡಿ ಈಗ ಸರಿ ಹೋಯಿತು ಈಗ ಸರಿ ಹೋಯಿತು ನನ್ನ ನನ್ನ ನಿಮ್ಮನ್ನು ಅಂಧರೆಂದು ಕರೆದವರು ಯಾರು ಪ್ರಭು ಜೀವಿಸದ ಬೆಳಕು ಪ್ರಜೆಗಳೆಲ್ಲರೂ ನಮ್ಮ ಮಕ್ಕಳ ಉಪಾಜ್ಯ ಅವರ ಸುಖವೇ ನಮ್ಮ ಸುಖ ಅವರ ದುಃಖವೇ ನಮ್ಮ ದುಃಖ ಅವರ ಬೆಂಬಲವೇ ನಮ್ಮ ಬಲ ಇದನ್ನೆಲ್ಲ ಚೆನ್ನಾಗಿ ಮನಸ್ಸಿನಲ್ಲಿ ತಮ್ಮ ಇಂದಿನಿಂದ ನೀನು ಈ ಕೋಟೆಯ ಪಾಳೆಗಾರ
ಪರಮೇಶ್ವರ, ಅಣ್ಣನವರಿಗೆ ಅಂಧತ್ವ ಬಂದದ್ದು ನನ್ನ ದುರ್ದೈವ ಮತ್ತು ನಮ್ಮ ನಾಡಿನ ದುರ್ದೈವ. ಈ ಬಾಳೆಯ ಪಟ್ಟಣ ಹೊರೆ ಹೊತ್ತುಕೊಳ್ಳಲು ನನಗೆ ಶಕ್ತಿ ಇಲ್ಲವಾದರೂ ಅಗ್ರಜರ ಆಜ್ಞೆಗೆ ತಲೆಬಾಗಬೇಕಾಗಿದೆ. ನಿಮ್ಮೆಲ್ಲರ ಪೂರ್ಣ ಬೆಂಬಲ ಇರುವವರೆಗೂ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ನಾಗೇಂದ್ರನ ಪೂರ್ಣ ಕೃಪೆ ಇರುವವರೆಗೂ ನಮಗಾವ ಭಯವು. ಅಣ್ಣ ಅಣ್ಣ ಅಣ್ಣ, ಇನ್ನು ಮೇಲೆ ಇವರೇ ನಿಮ್ಮ ಮೇಲಿನ ಅಧಿಕಾರಿಗಳು. ಗೊತ್ತಾಯ್ತೋ? ಇವರೇ ಇನ್ನು ಮೇಲೆ ನಿಮ್ಮ ಮೇಲಿನ ಅಧಿಕಾರಿಗಳು. ಬಾ ಟುಂಗಾಮಯ್ಯ. ಸ್ವಾಮಿ, ಏನ ಅನ್ಯಾಯ ಇದು? ಸಹೋದರ, ನಮ್ಮನ್ನು ಈ ಪಾಳೆಪಟ್ಟನ್ನು ದೇವರೇ ಕಾಪಾಡಬೇಕು. ನಾವೆಲ್ಲರೂ ಎಚ್ಚರಿಕೆಯಿಂದ ಇರುವುದೇ ಉತ್ತಮ. ಟುಂಗಾಮಯ್ಯ ನನ್ನ ಮೇಲಿನ ಅಧಿಕಾರಿ, ಎಂಥ ಅನ್ಯಾಯ! ನಾಗೇಂದ್ರನೇ ಕಾಪಾಡಬೇಕು. ಅಷ್ಟೇ ಅಷ್ಟೇ, ಪಾಳ್ಯಕಾರ ಚೆನ್ನಾಗಿದ್ದಾಗಲೇ ಹಾಗೆ ಇನ್ನು ರಾಮಪ್ಪನ ಕೈಯಲ್ಲಿ ರಾಜ್ಯ ಬಂದ್ರೆ ಕೇಳಬೇಕೆ? ಕೋತಿಗೆ ಮಾಣಿಕ ಸಿಕ್ಕಿದ ಹಾಗೆ. ಸೋದರಿಗಾಗಿರಬಹುದಾದ ನಷ್ಟದ 10% ಪರಿಹಾರ ಕೊಡಿಸಿ. ಎಷ್ಟೇ ಆಗ್ಲಿ ಮೈದನ ಅಂದ್ರೆ ಮಗ ಇದ್ದಾಗಲ್ವಾ, ಮಕ್ಕಳು ತಪ್ಪು ಮಾಡಿದ್ರೆ ಮಾಡಬೇಡ ಅಂತ ಹೇಳುತ್ತಪ್ಪ. ಪ್ರಯೋಜನ ಆದ್ರೆ ಸರಿ, ಇಲ್ಲದೆ ಹೋದ್ರೆ ನಾಗೇಂದ್ರಪ್ಪನಿಚ್ಛೆ. ನಿಜ, ಅವನಿಚ್ಛೆ ತಿಮ್ಮು. ಅವರು
ಅವರ ಅಣ್ಣನವರ ಬಿಡಾರದಿಂದ ಹೊರಬಿದ್ದಾಕ್ಷಣ ನಾನು ವಿಜ್ಞಾಪಿಸಿಕೊಂಡೆನೆಂದು ಹೇಳಿ ಕರೆದುಕೊಂಡು ಬಾ. ನಿನ್ನ ಪಾದ ಸಾಕ್ಷಿಯಾಗಿಯೂ ನಾನು ನಮ್ಮ ಪ್ರಜೆಗಳಿಗೆ ಅಹಿತವನ್ನು ಬಯಸಿದವನಲ್ಲ. ಯಾರೋ ನೀಚರು ನಮ್ಮೀರ್ವರಲ್ಲಿಯೂ ವಿರಸವನ್ನು ತಂದೊಟ್ಟಿ ತಮ್ಮ ಸ್ವಾರ್ಥವನ್ನು ಸಾಧಿಸಲು ಯತ್ನಿಸುತ್ತಿರುವುದು. ಬೇಕಾದರೆ ನಮ್ಮ ಪೂಜ್ಯ ಜನನೀ ಜನಕರ ಸಾಕ್ಷಿಯಾಗಿಯೂ ಹೇಳಿದ್ರು. ನನ್ನ ತಮ್ಮನು ಅಡ್ಡಹಾರಿಗೆ ಹೋಗುವನಲ್ಲವೆಂಬುದು ನನಗೆ ಗೊತ್ತು. ಆದರೂ ಕಿವಿಯಾರು ಕೇಳಬಾರದನ್ನು ಕೇಳಿದ ಮೇಲೆ ಸಂಶಯ ಪಿಶಾಚವು ನಮ್ಮನ್ನು ಆವರಿಸಿದ ಮೇಲೆ ಅದನ್ನು ಕಿತ್ತೊಗೆಯದೆ ಸುಮ್ಮನೆ ಬಿಡಬಾರದೆಂದು ನಾನು ನಿನ್ನ ಕೇಳಿದೆ ಅಷ್ಟೇ. ಅಣ್ಣ ಇದು ಈಗ ಹೇಳಿದೆ, ನಿನ್ನ ಆಜ್ಞೆ ಇಲ್ಲದೆ ಇಂದಿನಿಂದ ನಾನು ಯಾವ ಕೆಲಸವನ್ನೂ ಮಾಡುವವನಲ್ಲ. ಇನ್ನೊಮ್ಮೆ ನಿನಗೆ ನನ್ನ ಮೇಲೆ ಸಂದೇಹ ಬಂದರೆ ಈ ಪಾಳೆಪಟ್ಟಿನ ಆಳ್ವಿಕೆಯನ್ನು ಬಿಟ್ಕೊಡು, ಬೇರೆ ಯಾರಾದರೂ ಅದನ್ನು ನಿರ್ವಹಿಸಿ. ನಾನು ಎಲ್ಲಿಯಾದರೂ ಹೋಗಿ ದುಡುಕಬೇಡ, ದುಡುಕಬೇಡ. ಹೌದಣ್ಣಯ್ಯ, ಶಾಂತರಾಗಿ, ಇದೆಲ್ಲ ಒಳ್ಳೆಯದಕ್ಕೆ. ಒಳ್ಳೆಯದು ಹೌದು ತಮ್ಮ, ಹೋಗು. ನನ್ನ ನಂತರದ ಪಾಳೆಗಾರ ನೀನು, ನಿನ್ನ ಮನೆಗೆ ನೀನೇ ಬೆಂಕಿ ಹಚ್ಚಿಸಿಕೊಳ್ಳಿದೆಯಾ? ಇಲ್ಲ, ಹೋಗು. ಹೇಳಿಕೆಯ ಮಾತುಗಳನ್ನು ನಾನು ಕೇಳುವವನಲ್ಲ. ಅಣ್ಣಯ್ಯ, ನಿನ್ನ ಆಜ್ಞೆಯನ್ನು ಪಾಲಿಸಬೇಕಾದ್ದು ನನ್ನ ಧರ್ಮ, ನಾನಿನ್ನು ಬರಲಿ. ಒಳ್ಳೆಯದು. ಅಣ್ಣಯ್ಯ ಮರೆತಿದ್ದೆ, ಹೊರಗೆ ನನ್ನ ಸ್ನೇಹಿತರೊಬ್ಬರು ನಿಮ್ಮನ್ನು ನೋಡಲು ಕಾದಿರವು. ಇದೇನು ರಾಮು, ಮೊದಲು ಅವ್ರನ್ನ ಬರಹೇಳು. ಪದ್ಮ, ಓ ಬನ್ನಿ ಭೂಪತಿಯವರೇ. ಜೈವಾಗಲಿ ಪ್ರಭು. ಬನ್ನಿ ಬನ್ನಿ. ಅಣ್ಣ ಇವರು ನನ್ನ ಸ್ನೇಹಿತರು, ಇವರ ಹೆಸರು ಭೂಪತಿ. ಭೂಪತಿ? ಹೌದು, ಈಗ ನಾಲ್ಕಾರು ದಿವಸಗಳಿಂದ ನನ್ನ ಆಪ್ತ ಕಾರ್ಯದರ್ಶಿಯಾಗಿರುವ ಭೂಪತಿ. ದಾನಪತ್ರವನ್ನು ತಂದಿರಾ? ಇದು ಪರಾಮರಿಸಬೇಕು. ಮಹಾನುಭಾವರು, ಮಹಾನುಭಾವರು. ಪ್ರಭು, ತಮ್ಮ ಹೆಸರಿನಲ್ಲಿ ಒಂದು ಭಾರಿ ಉದ್ಯೋಗ ಭಾರವನ್ನು ಕಟ್ಟಿಸಬೇಕೆಂದಿರೋನು. ನಮ್ಮಲ್ಲಿ ಅರಣ್ಯಕರಾಗಿ ಅರೆಹೊಟ್ಟೆಗಿಲ್ಲದೆ ಅಲಿಯುತ್ತಿರುವ ದಲಿತರ ಸೇವೆಗಾಗಿ ಅವರುಗಳಿಗೆಲ್ಲ ಉದ್ಯೋಗಗಳನ್ನು ಕಲಿಸುವ ಮಹಾಪೀಠವಾಗಿ ಈ ಭವನವು ಮೆರೆಯಬೇಕೆಂಬುದೇ ನನ್ನಿಚ್ಛೆ. ಇದಕ್ಕಾಗಿ ಬೇಕಾಗುವ ಹಣವನ್ನು ಚಂದಾ ಮೂಲಕ ಕೂಡಿಸಲಾಗಿದೆ. ಅದಕ್ಕೆ ತಾವೊಂದು ಸ್ವಲ್ಪ ದೊಡ್ಡ ಮನಸ್ಸು. ಎಂತೆಂಥ ಮಹಾತ್ಮರುಗಳಿದ್ದೀರಪ್ಪ ನಮ್ಮ ಬಾಳೆಪಟ್ಟಿನಲ್ಲಿ. ಎಲ್ಲಿ ಮಹಾನುಭಾವ ಆ ಪತ್ರ? ಇಲ್ಲಿ ಮಹಾಪ್ರಭು. ಬೇಕಾದ್ರೆ ಒಮ್ಮೆ ಓದನೆ. ಸತ್ಯವಂತರ ನುಡಿಯ ನವಹೇಳನ ಮಾಡಿದಂತಾಗಬೇಕು. ನೀನು ಹೇಳಿದ ಮೇಲೆ ರಾಮನಾಯಕನು ನೋಡಿದ ಮೇಲೆ ಮುಗಿಯಿತು ಮುಗಿಯಿತು. ಭೂಪತಿ. ಪ್ರಭು ನಾನಿನ್ನು. ಒಳ್ಳೆಯದು ಒಳ್ಳೆಯದು, ಹೋಗಿ. ನಾನಿನ್ನು ಬರುವೆನಣ್ಣ, ಹೋಗಿ ಬಂದಮ್ಮ. ಆಹ್, ಎಂತೆಂಥ ಪುಣ್ಯಾತ್ಮರು, ಎಂಥ ಮಹಾಕಾರ್ಯ. ಆಹ್, ನನ್ನಲ್ಲಿಗೆ ಬರಮಾಡಿದುದು ನನಗೆ ಒಂದು ಮಹೋನ್ನತ ಕಾಣಿಕೆ ನಿಂತದ್ದು. ಅಷ್ಟು ದೊಡ್ಡ ಶಬ್ದಗಳನ್ನು ಕೇಳುವ ಅರ್ಹತೆಯೂ ನನಗಿಲ್ಲ. ನಮ್ಮ ಪಾಳೆಯ ಪಟ್ಟಿನ ವಿಷಯದಲ್ಲಿ ನಿಮಗೆ ನಿಮ್ಮ ಅಗ್ರಜರಿಗಿರುವ ಪ್ರೀತಿ ವಾತ್ಸಲ್ಯಗಳು ಮತ್ತಾರಿಗೂ ಇಲ್ಲ. ಆದರೆ ಆದರೆ ಸಂಕೋಚವಿಲ್ಲದೆ ಹೇಳಿ. ನಮ್ಮೀರ್ವರಿಗೂ ಇರುವ ಹಕ್ಕು ಬಾಧ್ಯತೆಗಳು ನಿಮಗೂ ಸಹ ಇವೆ. ಇಲ್ಲ, ಏನೂ ಇಲ್ಲ. ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ನಿಲ್ಲಿಗೆ ಕರೆಸಬಾರದೆ. ನನ್ನ ಭಾಗ್ಯ ನನ್ನ ನಿಲ್ಲಿಗೆ ಕರೆಸಿಕೊಂಡು. ಅಯ್ಯಯ್ಯೋ, ಹಾಗೆಲ್ಲ ಅನ್ನಬೇಡಿ. ನಾನು ಇಷ್ಟರವಳು, ಆದರೆ ನಿಮ್ಮ ಅಗ್ರಜರೊಡನೆ ಯಾರ್ಯಾರೋ ನಿಮ್ಮ ಆಡಳಿತ ವಿಷಯದಲ್ಲಿಯೂ ದಿನೇ ದಿನೇ ಜನರಲ್ಲಿ ಉತ್ಪನ್ನವಾಗುತ್ತಿರುವ ಅಶಾಂತತೆಯ ವಿಷಯವಾಗಿಯೂ ಏನೇನೋ ಹೇಳುತ್ತಿರುವರು. ಅವರ ಮನಸ್ಸು ಅತಿಗೆವರೆ, ಅದೆಲ್ಲ ಸುಳ್ಳು. ಈ ವಿಷಯವನ್ನೇ ಅಣ್ಣನವರೊಡನೆ ಈಗ ತಾನೇ ಮಾತನಾಡಿ ಬಂದೆ. ಈ ಕೂಗಿನ ಪಳ್ಳುತನವನ್ನವರಿಗೆ ತಿಳಿಸಿದೆ. ನಿಮ್ಮೊಡನೆಯೂ ಸಹ ಅತ್ತಿಗೆವರೆ, ನಾನು ಪ್ರಮಾಣ ಮಾಡಿ ಹೇಳಿದೆ. ಇಂದಿನಿಂದಲೇ ಈ ಪಾಳೆಪಟ್ಟಿದ ಹೊರೆಯನ್ನು ನೀವು ವಹಿಸಿಕೊಳ್ಳಿ. ನಾನು ಪಾಳೆಪಟ್ಟಿನ ಮತ್ತು ನಿಮ್ಮ ಗುಲಾಮನಾಗಿದ್ದುಡಿ. ಆಗ ಯಾರು ನನ್ನ ಮೇಲೆ ಏನನ್ನು ಹೇಳಿದ್ರು? ಹೀಗೆಲ್ಲ ಮಾತನಾಡಬೇಡಿ. ಅವರ ಮನಸ್ಸನ್ನು ದಹಿಸತೊಡಗಿದ, ಅವರ ಚಿಂತೆಯನ್ನು ನೋಡಿ ಸಂತಪ್ತಳಾಗಿ ನಿಮ್ಮ ನಿಲ್ಲಿಗೆ ಕರೆಸುವ ಸಾಹಸ ಮಾಡಿದೆ. ಈ ರೀತಿ ಸುಳ್ಳು ವದಂತಿಗಳನ್ನು ಯಾರು ಹುಟ್ಟಿಸುವರು? ಸ್ವಾರ್ಥ ಸಾಧಕರು, ಅತ್ತಿಗೆವರೇ ದೇಶ ದ್ರೋಹಿಗಳು. ಒಟ್ಟಿನಲ್ಲಿ ಅಣ್ಣನವರಿಗೆ ಅಂಧತ್ವ ಬಂದಿದ್ದು ನನ್ನ ಗ್ರಹಚಾರ. ನನ್ನ ಗ್ರಹಚಾರ? ಇಲ್ಲ ಇಲ್ಲ, ನನ್ನ ಗ್ರಹಚಾರ ಅಣ್ಣಯ್ಯ. ಇಲ್ಲದ ಆಪಾದನೆಗಳ ವಿಷಯ ನಿಮ್ಮೊಡನೆ ಮಾತನಾಡಿ ನಿಮ್ಮ ಮನಸ್ಸನ್ನು ನೋಯಿಸಿದೆ. ನಾನೇ ಕೊಂಚ ದೂರ ಯೋಚಿಸಿದ್ರೆ ಚೆನ್ನಿತ್ತು. ಚಿಂತೆ ಇಲ್ಲ ಅತ್ತಿಗೆ, ತಾವು ನನ್ನ ನಿಲ್ಲಿಗೆ ಕರೆಸಿಕೊಂಡ ವಿಷಯವನ್ನು ನಾನು ಅಣ್ಣನವರೊಡನೆ ಹೇಳುವುದಿಲ್ಲ.
ಇದರಲ್ಲಿದೆ. ನಾನೇ ನಾನೇ ಅವರೊಡನೆ ಹೇಳುವೆನು. ಅತ್ತಿಗೆ ಸಿಂಹ ಬಾಯಲ್ಲಿ, ನಾನು ನಿಮ್ಮ ಅಗ್ರಜರಡೆಗೆ ಹೋಗ್ಬೇಕು, ಬರುವೆನಲ್ಲಿ. ಪ್ರಭು ಪ್ರಭು. ಏನದು? ಆ ದೇವಿಯವರು, ರಂಗನಾಥಿ ದೇವಿಯವರು ಒಳಗಡೆ ಧ್ಯಾನ ರೂಢರಾಗಿರುವರು ಪ್ರಭು. ಅಲ್ಲಿಗೆ ಹೋಗ್ಬೇಡಿ. ಪ್ರಾರ್ಥಿಸಲು ಸುಧಾ ಆಗಮಿಸಿದ್ರೆ ಅಲ್ಲವೇ? ಹೌದು, ದರ್ಶನ. ಹಾಗೆ ದರ್ಶನ ಮಾಡಿಕೊಂಡು ಹೋಗಲು ಬನ್ನಿ. ಸಂತೋಷ. ಅಂಗರಕ್ಷಕರು ಹೊರಗಡೆ ಈ ಪಾರ್ಶ್ವದಲ್ಲಿ ಕಾದಿರುವರು. ಸವಾರಿ ಹೋಗಿ ಅಣ್ಣಯ್ಯ. ಇನ್ನು ವೇಳೆ ನನ್ನ ಕಂಡ ತಕ್ಷಣ ಮರೆಯಾಗಬೇಕು. ಏನೇ ನೋಡ್ಲಿ, ಏನೇ ಕೇಳಿ, ಈ ಬಿಟ್ಟಕ್ಕಂದ್ರೆ ಕುಚ್ಚೆ ಕಟ್ಟಿ ತಣಿ. ನಾನು ಬಾಳೆಗಾರ. ಆಗ್ಲಪ್ಪ ಅಪ್ಪ, ನೀನು ಅನ್ನದಾತ. ದೇವ, ಏನೋ ಕೇಳ್ಗಾಲಕ್ಕೆ ಇದೆಲ್ಲ ಬರ್ತಾ ಇದೆ ಅಂತ ಕಾಣುತ್ತೆ. ಕದದ ದರ್ಶನ ಅಂದ ಅಲ್ಲ, ಇವ್ ಯಾಕೆ ನನ್ ಮೇಲೆ ಹೀಗೆ ರೇಗ್ತಾನೆ? ರೇಗಿಸ್ತೀನಿ ರೇಗಿಸ್ತೀನಿ ಪಾಳೆಗಾರಪ್ಪ. ಒಂದೇ ಒಂದು ರಪ್ಪ ಎಲ್ಲ ಹಾಕಬೇಕು ಅಲ್ಲಿ ಹಾಕಿದ್ರೆ ಮುಟ್ಟಿತ್ತು. ದಿನವೂ ಹೀಗೆಯೋ? ಯಾಕೆ ಹೇಳಿ ಈಗ? ನಾಳೆ ಬೆಳಿಗ್ಗೆ ನೀವೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಪಾಳೆಗಾರ ಕೈವಾಡ. ಆಗ್ಲಿ, ಬೆಳಿಗ್ಗೆ ಬರ್ತೀವಿ. ಇದನ್ನ ಯಾರ ಮುಂದೆ ಹೇಳ್ಬೇಡ. ನಾನ್ ಹೇಳಲ್ಲ, ನೀವು ಮಾತ್ರ ನಾನ್ ಹೇಳ್ದೆ ಅಂತ ಅವ್ರಿಗೂ ಹೇಳ್ಬೇಡಿ. ಆದ್ರೆ ನೋಡಿ, ನಿಮ್ಗಿಂತ ಅನ್ಯಾಯ ಮಾಡ್ತಾರಲ್ಲ ಅಂತ ನನಗ್ ಬಹಳ ಸಂಕಟವಾಯ್ತು, ಅದಕ್ಕೆ ನಾನು ಹೇಳ್ಬಿಟ್ಟೆ. ದಯಾಳು ತಗೋ. ನನಗೆ ಬೇಡ ಬೇಡ ಇದೆಲ್ಲ. ಇದೆಲ್ಲ ಯಾಕೆ? ಸ್ವಾರ್ಥ ಅನ್ನೋದೇ ನನಗಿಲ್ಲ. ಆದ್ರೆ ನೀವು ಕೊಟ್ಟಿದ್ದಕ್ಕೋಸ್ಕರ ಬೇಡ ಅನ್ನಲ್ಲ, ನಾನು ಬರ್ತೀನಿ. ನಮ್ ಹಾಗೆ ನೀನು. ಓಂ ನಮೋ ನಾಗರಾಜ. ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ರಂಗ. ಓಂ ನಮೋ ನಾಗರಾಜಾಯ, ಓಂ ನಮೋ ನಾಗರಾಜಾಯ, ಓಂ ನಮೋ ನಾಗರಾಜಾಯ. ದೇವಾ ಪ್ರಸನ್ನನಾಗು. ಪ್ರಸನ್ನಳಾಗಿರ್ಬೇಕು. ರಪ್ಪ ನಿನ್ ರಪ್ಪಕ್ಕೆ ನೀವ್ಯಾಕೆಲ್ಲಿಗೆ ಬಂದ್ರಿ ಅಂದೆ? ನೀವೇಕ ಬಂದ್ರಿ? ಅಯ್ಯೋ ಹುಚ್ಚಿ, ಅಷ್ಟು ತಿಳಿಯಲಿಬೇಡಿ. ನಿನಗೆ ಕಟ್ಟಿ ಹಿಡ್ಕೊಂಡು ದೇವರ ಧ್ಯಾನ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದೊಂಥರ ಧ್ಯಾನ ವಿಧಾನ ಅಲ್ವಿಕ್ಕು. ನಾನು ಅವರ ಧ್ಯಾನ ಮಾಡೋದನ್ನ ನೋಡಕ್ಕೆ ಬಂದೆ. ಅಯ್ಯೋ ಕಾಮಕರ ಧ್ಯಾನ ನಾಗಪ್ಪ. ನೀವು ಬಂದ್ರೆ ನಾನು ಹೋಗೋದು. ಅಪ್ಪ ಚಿತ್ತು ಅನ್ನ ಬೇಡಿಕ್ಬೇಕು. ದೇವ ನಾಗೇಂದ್ರ ಇವ್ರಿಗೆ ಒಳ್ಳೆ ಪುಚ್ಚಿ ಕೊಡಪ್ಪ. ನಾಗೇಂದ್ರ ಮುಕ್ತಿಗೆ ಒಂದೇ ಮೆಟ್ಲು ಇವ್ರ ಭಕ್ತಿ. ಅಯ್ಯೋ ನೋಡಬಾರ್ದು ರಂಭ. ಏನು ಸೌಂದರ್ಯವೇನಿತ್ತು ಎಲ್ಲ ನಿಮ್ಮ ಅನುಗ್ರಹ. ನಿನ್ನ ಅನುಗ್ರಹ. ಬನ್ನಿ ಹೋಗೋಣ ಸಾಳಿ ಸ್ವಾಮಿ. ನಾನು ಪ್ರಾರ್ಥನೆ ಮಾಡ್ಬಿಟ್ಟು ಬರ್ತೀನಿ. ನಾ ಹೋಗ್ತೀನಿ. ಬನ್ನಿ ಸ್ವಾಮಿ. ಓಡ್ತಿರಲ್ವೇ ತಾಳಿ? ಯಾರ ಮುಂದಿರ್ತಾರ ಗೊತ್ತಾಗುತ್ತೆ. ದೇವ ಎಲ್ರೂ ನಾಶ ಮಾಡು. ಪಾಳಿಪಟ್ ನನಗಿರ್ಲಿ, ನಿನ್ನ ಲಕ್ಷದೀಪ. ತನಿವಣ್ಣ ಆರಿಸಿ ಕೆನೆವಾಲ ಸೇರಿಸಿ ಏನಿನ ಸವಿ ಬೆರೆಸಿ ಸವಿಯೇ ಕೈ ಜಾರಿ ಕೆಸರಾಯಿತೆ. ತನಿವಣ್ಣ ಆರಿಸಿ
ಕಣ್ಗಳಿಗೆ ಕಣ್ಗಳನ್ನು ಕೊಟ್ಟಲ್ಲಿ ನಿನ್ನ ಪತಿ ಅಂಧತ್ವ ಪರಿಹಾರ. ಕಣ್ಗಳಿಗೆ ಕಣ್ಗಳು ಕಣ್ಗಳಿಗೆ ಕಣ್ಗಳು ಪ್ರಭು, ಇದೆಂತಹ ಪರೀಕ್ಷೆ? ಕಣ್ಣುಗಳಿಗೆ ಕಣ್ಣುಗಳನ್ನು ಆಶಿಸುವೆಯ? ಇದನ್ನು ತಿಳಿಸಲು ಸುಖ ಈ ಮಾಯಿಯ ಮಸುಕಿ ಪ್ರಭು ದಯಾಘನ. ಆಗಲಿ, ಇಂದು ಈಗ ರಂಗ. ಪ್ರಭು ನಾಗೇಂದ್ರ, ದಯೆ ತೋರೇಕೆ? ನಿನ್ನೇ ನಂಬಿರುವೆ, ನನ್ನ ಕರ್ಮ ಇನ್ನೂ ಸವಿದಿಲ್ಲವೇ ಪ್ರಭು? ಕಾಪಾಡು ದೇವ. ನಾಗೇಂದ್ರ, ಪ್ರಾರ್ಥಿಸಲು ಸುಖ ಬಂದಿರಲ್ಲವೇ? ಸಂತೋಷ, ನನ್ನ ಪ್ರಾರ್ಥನೆ ಮುಗಿಯಿತು. ನಿಮ್ಮ ಪ್ರಾರ್ಥನೆಯು ಫಲಪ್ರದವಾಗಿ ಜರುಗಲಿ ಎಂಬುದೇ ನನ್ನ ಪ್ರಾರ್ಥನೆ. ಹಾಗೆಯೇ ನನ್ನ ಪ್ರಾರ್ಥನೆಯು ಫಲಿಸಲಿ ಎಂದು ಮತ್ತೊಮ್ಮೆ ನನಗಾಗಿ ಪ್ರಾರ್ಥಿಸಿ. ನಿಮ್ಮೊಬ್ಬರಿಗೂ ಸುಖವಾಗಿಯೇ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಅನವರ್ತವೂ ಪ್ರಾರ್ಥಿಸುತ್ತಿರುವೆ. ಸರ್ವಾಂತರ್ಯಾಮಿ ಅವನು, ಸರ್ವಕರ್ತೃ ಅವನು. ನಮ್ಮ ಪ್ರಾರ್ಥನೆಯಲ್ಲಿ ಸತ್ವವಿದ್ರೆ ಅವನ ಕರುಣಾರಸ ವರ್ಷಧಾರಿಯನ್ನು ಅವನಾಗಿಯೇ ನಮ್ಮ ಮೇಲೆ ಕರೆಯುವ. ಸತ್ಯ, ಎಂತಹ ಮಾತು! ಸ್ವಲ್ಪನೇ, ಬಹಳ ದಿವಸಗಳಿಂದಲೂ ಇಂತಹ ಒಂದು ಸಮಯಕ್ಕಾಗಿ ನಾ ಕಾಯಿದೆ. ಇಂದು ಈಗ ದೊರಕಿತು ಆ ಸಮಯ. ಹಾಗಂದರೆ ನಿಮ್ಮನ್ನೊಂದು ವಿಷಯ ಕೇಳಬೇಕೆಂದು. ಅದು ನಮ್ಮಣ್ಣನ ವಿಷಯವಲ್ಲ, ನಮ್ಮ ಪಾಳ್ಯಪಟ್ಟಿನ ವಿಷಯವೂ ಅಲ್ಲ. ಆದರೆ ಅದು ನನ್ನ ಅಂತರಂಗವನ್ನು ಸೂರೆಗೊಂಡ ಓರ್ವ ಮೋಹನಾಂಗಿಯ ವಿಷಯ. ಅಣ್ಣಯ್ಯ, ಇದು ನಿನ್ನ ಸ್ವಂತ ವಿಷಯ, ನಿನ್ನ ಸಹೋದರಿಯೋರ್ವಳಲ್ಲಿ
ನಿನ್ನ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವುದು ತಪ್ಪಲವಾದರೂ ಈ ದೇವದೇವನ ಮಂದಿರದಲ್ಲಿ ಇಂತಹ ವಿಷಯಗಳ ಬಗ್ಗೆ ಮಾತಾಡುವುದು ಅನುಚಿತ. ಈ ದೇವದೇವನ ಮಂದಿರವೇ ನಮ್ಮ ಪ್ರೇಮ ಮಂದಿರ. ರಂಗ ರಂಗ ಅಣ್ಣಯ್ಯ, ನಾನು ನಿನ್ನ ಅಣ್ಣನಲ್ಲ, ನೀನು ನನ್ನ ತಂಗಿಯಲ್ಲ. ರಂಗ, ನೀನೇ ನನ್ನ ಮನವನ್ನು ಸೂರೆಗೊಂಡ ಮೋಹಿನಿ. ಎಷ್ಟು ದಿವಸದಿಂದ ನಾನು ಈ ಸಮಯಕ್ಕಾಗಿ ಕಾಯ್ದೆ ಬಲ್ಲೆಯ ರಂಗ. ದೂರ ಸರಿ ಅಣ್ಣಯ್ಯ, ನಾನು ನಿನ್ನ ಒಡ ಹುಟ್ಟಿದವನ ಹೆಂಡತಿ ಅಲ್ಲ. ನೀನವನನ್ನು ಲಗ್ನವಾಗದ ಓರ್ವ ಪ್ರೇಮ ಪುತ್ಥಳಿ ಮಾತ್ರ. ಇದಕ್ಕೆ ಮುಂಚೆ ನೀನು ಮತ್ತೋರ್ವನ ಪುತ್ಥಳಿಯಾಗಿರಬಹುದು, ಆದರೂ ಚಿಂತೆಯಿಲ್ಲ. ನಿನ್ನ ಸೌಂದರ್ಯ ನಿನ್ನನ್ನು ಓರ್ವ ದೇವತೆಯನ್ನಾಗಿಸಿ ನನ್ನನ್ನು ಹುಚ್ಚನನ್ನಾಗಿ ಮಾಡಿತು. ಆ ಹುಚ್ಚನ್ನು ಬಿಡು ಅಣ್ಣಯ್ಯ, ಎಲ್ಲದರಂತೆ ಸೌಂದರ್ಯವೂ ನಾಶವಾಗತಕ್ಕದ್ದು. ನಿನ್ನದು ಜೀವಂತ ಸೌಂದರ್ಯ, ಅದಕ್ಕೆ ನಾಶವೆಂಬುದೇ ಇಲ್ಲ. ಹುಚ್ಚ, ನೀನು ನಾನು ಈ ಸಮಸ್ತ ಪ್ರಪಂಚವು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು. ರಂಗ, ಆದರೆ ನನ್ನ ಪ್ರೇಮಕ್ಕೆ ಮಾತ್ರ ಅಡಿವಿಲ್ಲ. ರಂಗ ರಂಗ, ಸರಿ ಹಿಂದಕ್ಕೆ. ರಾಮನಾಯಕ, ನೀನಿಂತಹ ನೀಚನೆಂದು ನಾನು ಅರಿತಿರಲಿಲ್ಲ. ಸಾಕ್ಷಾತ್ ಅಣ್ಣನಿಗೆ ದ್ರೋಹ, ನಿನ್ನ ದೊರೆಗೆ ದ್ರೋಹ, ನಿನ್ನ ಗತಿ ದ್ರೋಹ. ರಂಗ, ನಮ್ಮಣ್ಣನು ಕುರುಡ, ರಾಜ್ಯಲಕ್ಷ್ಮಿ ಅವನನ್ನು ತೊರೆದು ನನ್ನನ್ನು ಆಲಂಘಿಸಿದ. ನೀನು ಸಹ ಆದರ್ಶ ಪಥವನ್ನು ಹಿಡಿ. ಆದರ್ಶ ಪಥ? ಅಣ್ಣನ ಹೆಂಡತಿ ತನ್ನ ಪತಿಗೆ ದ್ರೋಹವೆಸಗಿ ಅವನ ತಮ್ಮನ ಕೈ ಪಿಡಿಯುವುದು ನಿನ್ನ ದೃಷ್ಟಿಯಲ್ಲಿ ಆದರ್ಶ ಪಥ? ದೇವ, ಈ ವಿವೇಕ ಶೂನ್ಯನನ್ನು ಕ್ಷಮಿಸು. ಅಣ್ಣಯ್ಯ, ಬಹಳ ದೂರ ಮಾತನಾಡಿದೆ ನಿನಗಾಗಿ, ನಿನ್ನ ಅವಿವೇಕಕ್ಕಾಗಿ ನಾನು ಮರುಗುವೆನು. ಹೋ, ಆ ದಯಾಮೆಯನ್ನು ಕ್ರೋಧಕ್ಕೆ ಬಲಿಯಾದಿ. ಆನಂದ ವೈಖರಿಯಿಂದ ಬಳಕುತ್ತಾ ನನ್ನ ಗಾಢಾಲಿಂಗನಕ್ಕೆ ನೀನಾಗಿ ಬರುವ ಎಂತಿದ್ದೆ. ಬಲಾತ್ಕಾರದ ಆಲಿಂಗನಕ್ಕೆ ಮನ ಕೊಡಬಾರದೆಂತಿದ್ದೆ. ಆದರೆ ಈಗ
ರಾಮಯ್ಯ. ದೇವ, ನಿನ್ನ ಮಹಿಮೆ ಎಂತಹುದು! ದಯಾಸಾಗರ, ನಿನ್ನ ಕರುಣೆ ಎಂತಹುದು ಪ್ರಭು! ಅತ್ತಿಗೆ, ನಾನು ಚಂಡಾಲ, ನೀನು ದೇವತೆ. ತಾಯಿ, ತಾಯಿ, ನಾನು ನಿನ್ನ ಕೆಮಗೆ ಪಾತ್ರನಲ್ಲ. ಆದರೂ ಆದರೂ ನಾವು ಮಾಡಿದ ಪಾಪಗಳು ನನ್ನನ್ನು ದಹಿಸುತ್ತವೆ. ಕಾಪಾಡು, ಕಾಪಾಡು. ಹೇಳು ಅಣ್ಣಯ್ಯ, ಹೇಳು. ಕಾಪಾಡುವವನು ನಮ್ಮಪ್ಪ. ಎಂತಹ ಕರುಣಾನಿಧಿ ಅವನು! ನಿನ್ನಲ್ಲಿನ ವಿಷವನ್ನು ತನ್ನ ವಿಷದಿಂದ ಹೊಡೆದು ಎರಡನ್ನೂ ತಾ ತೆಗೆದುಕೊಂಡು ನಮ್ಮನ್ನು ಪುನೀತರನ್ನಾಗಿಸಿದನಲ್ಲ ನಮ್ಮ ತಂದೆ. ದಯಾನಿಧಿ, ಭಕ್ತವತ್ಸಲ ಪ್ರಭು. ಮಹಾತಾಯಿ, ನಿನ್ನ ಭಕ್ತಿರಸ ಭಂಡಾರದಿಂದ ದೇವ ದೇವನನ್ನೇ ಒಲಿಸಿ ಈ ಪಾತಕಿಗೆ ಜೀವದಾನ ಮಾಡಿದಿ ಏಕೆ ಅಮ್ಮ? ನಿನ್ನ ಪಶ್ಚಾತ್ತಾಪ ಅವನ ಮನಸ್ಸಿಗೆ ಬಂತು. ನೀನು ಪುನೀತನಾದೆ, ಸುಮ್ಮನಿರು. ನಾನು ಪುನೀತನಲ್ಲ ದೇವಿ. ನಿನ್ನ ಭಕ್ತಿಗೆ ಮೆಚ್ಚಿ ದೇವ ದೇವನು ಈ ನೀಚನಿಗೆ ಅನುಗ್ರಹಿಸಿದ. ತಾಯಿ, ನಾ ಮಾಡಿದ ಪಾತಗಳೇ ಪ್ರಾಯಶ್ಚಿತ್ತವೇ? ಅತ್ತಿಗೆ, ಪಾಪಿಯಾದ ನಾನೇ ನನ್ನ ಸಾಕ್ಷಾತ್ ಅಣ್ಣನ ಕಣ್ಣುಗಳಿಗೆ ವಿಷ ಹಾಕಿದವನು. ಹೌದು ಅತ್ತಿಗೆ, ಈ ಪಾಪಿ, ಈ ಪಾಪಿ ನೀನಲ್ಲ ಅಣ್ಣಯ್ಯ, ನಮ್ಮ ಪ್ರಾರಬ್ಧ ಕರ್ಮದ ಫಲ. ಅತ್ತಿಗೆ, ಹಾಗೆ ಮಾತನಾಡಬೇಡಿ. ನಾನು ವಿಶ್ವಾಸಘಾತಕಿ, ಭ್ರಾತೃದ್ರೋಹಿ, ರಾಜದ್ರೋಹಿ. ಅತ್ತಿಗೆ, ಇಷ್ಟೇ ಅಲ್ಲ, ಈ ಕರ್ಮ ಚಂಡಾಲನು ದೇಶದ್ರೋಹಿಯೂ ಹೌದು. ಅತ್ತಿಗೆ, ರುದ್ರನಾಯಕನೊಟ್ಟಿದ ಆಸೆಗೆ ಬಲಿಬಿತ್ತು. ಅವನ ಪಂಚಮತಳದವನು ಮಹಾನೀಚನೂ ಆದ ತುಂಗಾಮಿರಡನ್ನು ಸೇರಿಕೊಂಡು ನಮ್ಮ ನಾಡಿನ ನಿರಪರಾಧಿ ಜನತೆಗಳ ಕಷ್ಟ ಕಾರ್ಪಣ್ಯಗಳಿಗೂ ಹತ್ಯಾಕಾಂಡಗಳಿಗೂ ನಾನು ಕಾರಣನಾದೆ. ನನ್ನಂತಹ ನೀಚನಿಗೆ ಕ್ಷಮೆ ಇಲ್ಲ, ಇಲ್ಲ. ಅತ್ತಿಗೆ, ಪರಿಶುದ್ಧಾಂತರಂಗದ ಹುಣ್ಣು ಹೊಗೆ ನಿನ್ನಲ್ಲಾಡುತ್ತಿರುವುದು ನಿನಗೆ ಶುಭಕರ. ತಮ್ಮ ತ್ರಿಕರಣ ಶುದ್ಧಿಯಿಂದ ಉದ್ಭವಿಸಿದ ನಿನ್ನ ಪಶ್ಚಾತ್ತಾಪ ದೈವ ಮನ್ನಣೆಗೆ ಪಾತ್ರವಾಯಿತು. ನೀನು ಸುಕೃತಶಾಲಿ. ನಮ್ಮ ಪಾಳೆಯ ಪಟ್ಟನ್ನು ತಿಮ್ಮರಸರಿಗೆ 200,000 ವರಹಗಳಿಗೆ ಬತ್ತೆ ಇಟ್ಟಿರುವನು. ಇನ್ನೆರಡು ದಿವಸಗಳಲ್ಲಿ ಆ ಮೊತ್ತವನ್ನು ಅವರಿಗೆ ಕೊಡದಿದ್ದರೆ ಈ ಪಾಳೆಯ ಪಟ್ಟು ಅವರಿಗೆ ಈ ರೀತಿಯಾಗಿ ಪತ್ರವನ್ನು ಬರೆದುಕೊಟ್ಟಿರುವನು. ಅಲ್ಲದೆ ಆ ಪತ್ರಕ್ಕೆ ಯಾವುದೋ ದಾನ ಪತ್ರವೆಂದು ಅಣ್ಣನವರ ಸಹಿಯನ್ನು ಸಹ ಹಾಕಿಸಿರುವನು. ನಾವು ಮಾಡಲೇಬೇಕು. ಅವನಲ್ಲಿನ ಅಚಲಿತ ಭಕ್ತಿ ಭರವಸೆಗಳನ್ನು ಬಿಡದೆ ಮುನ್ನುಗ್ಗಬೇಕು. ಆಗಲಿ, ಈ ದಿನ ಸಾಯಂಕಾಲ ನಿನ್ನ ರಸದಲ್ಲಿ ನಮ್ಮ ಮಂದಿರದೆಡೆಗೆ ಬಾ. ತಿಮ್ಮರಸನ ಬಳಿಗೆ ಹೋಗುವ. ನಿಮ್ಮ ಅಣ್ಣಯ್ಯನವರು ಕೊಟ್ಟಿರುವ ಧನಕನಕ ವಸ್ತುಗಳ ಬೆಲೆ 200,000 ವರಹಗಳಿಗೂ ಮೀರಿದು. ಈಶನ ದಯದಿಂದ ನಮ್ಮ ಪಾಳೆಯ ಪಟ್ಟನ್ನು ಉಳಿಸಿಕೊಳ್ಳುವ. ನನ್ನಲ್ಲಿ ಏನೂ ಇಲ್ಲ, ಆದರೂ ನನ್ನಲ್ಲಿ ಪ್ರೀತಿ ಗೌರವವನ್ನಿಟ್ಟುಕೊಂಡಿರುವರಿಬ್ಬರಿರುವರು. ನನ್ನ ಸರ್ವಸ್ವವೂ ಅವರಲ್ಲಿದೆ. ನಾ ಮಾಡಿದ ಪಾತಕಗಳನ್ನು ನಾನೇ ತೊಳೆದುಕೊಳ್ಳ ನೋಡುವೆ. ಈ ಸಮಯದಲ್ಲಿ ಅವರು ನನ್ನ ನೆರವಿಗೆ ಬರೆದಿರಲಾರ. ಅಣ್ಣಯ್ಯ, ಇಂತಹ ಸಂದಿಗ್ಧ ಸಮಯದಲ್ಲಿ ನಮಗಿರುವ ಅನುಕೂಲತೆಗಳಿಂದಲೇ ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುವುದೊಳ್ಳೆಯದು. ಮತ್ತೊಬ್ಬರ ಕೈಯಲ್ಲಿರುವ ಗಂಟು ನಮ್ಮದೇ ಆದರೂ ನಮ್ಮ ಸಮಯ ಕೊದಗುವುದೆಂದು ನಂಬಿ ಕೆಡಬಾರದು. ಸಾಯಂಕಾಲ ದೇವ, ತಿಮ್ಮರಸಿನಿಂದ ಬಂದ ನಂತರ ಕಣ್ಗಳಿಗೆ ಕಣ್ಣು. ಆದರೆ ಸ್ವಾಮಿ, ನಾನು ಹಿಂತಿರುಗಿದೊಡನೆ ನನ್ನ ಮೊದಲನೇ ಕರ್ತವ್ಯ ನಿನ್ನಿಷ್ಟದಂತೆ ನನ್ನ ಕಣ್ಗಳನ್ನು ನಿನಗರ್ಪಿಸುವೆ. ನೀನು ನನ್ನ ಕನಸಿನಲ್ಲಿ ಆಶ್ವಾಸನ ಕೊಟ್ಟಂತೆ ಅವರ ಕಣ್ಣುಗಳನ್ನು ಅವರಿಗೆ ಕರುಣಿಸು ಪ್ರಭು. ದೇವಿ, ಕಣ್ಗಳಿಗೆ ಕಣ್ಗಳು. ಆಗಲಿ, ಅರ್ಚಕರೇ, ಅಷ್ಟು ಹೊತ್ತಿನಿಂದಲೂ ಇಲ್ಲೇ ಇರುವಿರಾ? ಕ್ಷಮಿಸಿ ಸ್ವಾಮಿ, ತಾವು ದೇವತಾ ಪುರುಷರು. ಅರ್ಚಕರೇ, ನನ್ನನ್ನು ಕ್ಷಮಿಸಿ, ನಾನು ನಿನ್ನನ್ನು ಬಹಳವಾಗಿ ಹಿಂಸಿಸಿದೆ. ಅಯ್ಯೋ,
ಅಷ್ಟು ದೊಡ್ಡ ಮಾತು ಬೇಡಿ. ಅಮ್ಮನವರ ದಯ ಅಂದರೆ ಎಂತ ಪತಿತರೂ ಪಾವನರಾಗುವರು. ಸತ್ಯ ಸತ್ಯ ಅಮ್ಮ, ನಾನು ಒಬ್ಬ ಪತಿತ, ನನ್ನನ್ನು ಉದ್ಧಾರ ಮಾಡಬೇಕು. ಉದ್ಧಾರ ಮಾಡುವವನು ನಮ್ಮಪ್ಪ, ಸರ್ವ ಪಾಪ ನಿವಾರಕನವನು. ಅವನನ್ನು ಮರೆ ಹೋಗಿ. ಅದಕ್ಕ ಕಂಡ್ಬಿಡ್ತೀರಿ ಬಿಡಿಯ, ದಾನವಾಗಿ ಕೊಟ್ಟಿದ್ದನ್ನ ಹಿಂದೆ ಕೇಳುದು ನೀಚತನ. ನೀಚತನ ಭೋಗ, ನಾನು ಮಾಡಬಾರದನ್ನು ಮಾಡುದು, ಅದಕ್ಕೆ ಪರಿಹಾರ ನಿಮ್ಮಿಂದ ಆಗಬೇಕು. ನಾನು ಕೊಟ್ಟದ್ದನ್ನ ಕೊಡಿ ಅಂತ ಕೇಳ್ತಾ ಇಲ್ಲ, ನನ್ನ ಮರ್ಯಾದೆ ಉಳಿಸಿ ಅಂತ ಬೇಡ್ಕೋತ. ಬಂದದಾರಿ ಹಿಡೀರಿ, ಪಶ್ಚಾತ್ತಾಪ ಮರ್ಯಾದೆ ಇವಕ್ಕೆಲ್ಲ ನಮ್ಮ ಮನೆಯಲ್ಲಿ ಸ್ಥಳ ಇಲ್ಲ. ನನ್ನಿಂದ ತೆಗೆದುಕೊಂಡಿರುವ ಹಣ ಆಭರಣಗಳನ್ನು ನಿಲ್ಲಿಸಿ. ನಾಕಾಗಲ್ವಿ ನಿನಗೆ, ಯಾಕೆ ಹೇಳಿ ನೀನು ಕೊಟ್ಟಿದ್ದು ಸುಮ್ಮನೆ ಕೊಟ್ಟಿದ್ದೀಯಾ? ಬೇಡಿ ಬೇಡಿ, ಒಳ್ಳೆ ಮಾತಿನಿಂದ ಕಡೆ ಸಾರಿ ಹೇಳ್ತಾ ಇದ್ದೀನಿ, ಇಲ್ಲಿ ತಂದಿರಿಸಿ. ತಂದು ಇರಿಸ್ತಾರೆ. ಹನುಮ ಗಣಪ ಬರಲಿ, ನುಗ್ಗಿ ಇವ್ರ ಪೆಟ್ಟೆಗಳನ್ನು ತೆಗೆದುಕೊಂಡು ನಡೀರಿ, ಇವರ ಆಭರಣಗಳನ್ನು ಕೆಳಗಿರಿಸಿ. ವೀರರೇ ಸೂರರೇ, ಅಯ್ಯೋ ಪಾಪಿಗಳೇ, ದ್ರೋಹಿಗಳೇ, ನಮ್ಮ ಆಜ್ಞೆ ಏನು? ಇಲ್ಲಿ ಮೊದಲು ರಾಜ್ಯದಲ್ಲಿ ಸಿಂಹ.
ನೆರವೇರಿಸಲು ಸಾಕಷ್ಟು ಶಕ್ತಿ ನನ್ನ ಜೀವ ಉಳಿದಿರುವ ಪರ್ಯಂತವೂ ಇದ್ದೇ ಇದೆ. ಬಾ, ಇನ್ನು ಹೊರಡೋಣ. ನನ್ನಿಂದ ನೀನು ಬಲು ಘಾಸಿಗೊಂಡೆ, ನನ್ನನ್ನು ಕ್ಷಮಿಸು ತಮ್ಮ. ನಾ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ, ಇನ್ನು ಸಾಧು.
ಅಣ್ಣಯ್ಯ, ನಮ್ಮ ಪಾಳೆಯ ಪಟ್ಟು ನಿಮ್ಮದು. ನಾವು ಅಲ್ಲಿಂದ ಹೊರಬೀಳುವ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಇನ್ನೂ 3 ದಿವಸಗಳಾದರೂ ಬೇಕಾಗುವುದು. ದಯವಿಟ್ಟು ಅಷ್ಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡಿ. ಅಲ್ಲದೆ ನಾವೆಲ್ಲೇ ಇರಲಿ, ವಾರಕ್ಕೊಮ್ಮೆ ಬಂದು ನಮ್ಮ ದೇವಾದಿ ದೇವನನ್ನೇ ಕರುಣಾಮಯ ಮೂರ್ತಿ ನಾಗೇಂದ್ರನನ್ನೇ ಆರಾಧಿಸಲು ಅನುಮತಿ ಕೊಟ್ಟು ಆ ದೇವನು ನಿಮಗೆ ಪಾತ್ರರಾಗಬೇಕೆಂದು ಬೇಡುವೆ. ಅಣ್ಣಯ್ಯ, ಇದೊಂದು ಪ್ರಾರ್ಥನೆಯನ್ನು ಸಲ್ಲಿಸಿಕೊಡಿ. ದೇವಿ, ದೇವಿ, ಅಣ್ಣಯ್ಯ, ದೇವಿ, ನಾನೋರ್ವ ಪತಿತ, ಓರ್ವ ವಿಷಜಂತು, ಆದರೆ ನನ್ನಲ್ಲಿ ಬೇರೆಯವರಿದ್ದ ವಿಷವನ್ನೆಂದು ನೀ ತೊಡೆದು ಹಾಕಿದೆ. ನೀನು ನಿಜವಾಗಿಯೂ ಮಹಾದೇವಿ. ಈ ನನ್ನ ಹಾಲು ನಾಲಿಗೆಯಿಂದ ನಾನು ಮಹದ ಅಪಚಾರಗೈದೆ. ಆ ಪಾಪ ಜ್ವಾಲೆ ನನ್ನನ್ನು ಸುಡ ಹತ್ತಿದೆ. ನನ್ನನ್ನು ಕ್ಷಮಿಸಿ, ಕ್ಷಮಿಸಿ ದೇವಿ. ತಾಳಿ, ದೇವಿ, ನನ್ನ ಕೋರಿಕೆಯನ್ನು ಮನ್ನಿಸಿ ನಿಮ್ಮ ಆಭರಣಗಳ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ. ಈ ಪತ್ರ ರಾಮನಾಯಕ, ನೀನು ಮನಸ್ಸು ಮಾಡಿದರೆ ಒಂದು ಕ್ಷಣದಲ್ಲಿ ನನ್ನನ್ನು ನೀನು ಕೊಂದು ಬಿಡಬಹುದಿತ್ತು. ಆದರೆ ದೇವಿಯ ಆಜ್ಞೆಯ ಮಹಿಮೆಯಿಂದ ನೀನು ಧೀರೋದಾತನಾದೆ. ನಾನು ಅಸಹ್ಯ ವರ್ತನೆಯ ನರಕ ಕೃಮಿಯಾದೆ. ನನ್ನನ್ನು ಕ್ಷಮಿಸು, ಕ್ಷಮಿಸು. ತಿಮ್ಮರ್ಥ, ಅಪರಾಧ ನನ್ನದು. ದೇವಿಯ ಸನ್ನಿಧಿಯನ್ನು ಗಮನಿಸದೆ ಉದ್ರಿಕ್ತನಾಗಿ ನನ್ನನ್ನು ನಾ ಮರೆತು ಮೊದಲು ಖಡ್ಗ ಹಿಡಿದವನು ನಾನು. ನನ್ನ ಅಪರಾಧವನ್ನು ಕ್ಷಮಿಸು ತಿಮ್ಮರ್ಥ. ಇಲ್ಲ ಇಲ್ಲ, ಕ್ಷಮಿಸಬೇಕಾದವನು ನೀನು. ಇಲ್ಲ, ನೀನು, ನೀನು. ಅಣ್ಣಯ್ಯ, ಆ ದಯಾಮಯನ ಮಹಿಮೆಯನ್ನು ಕಂಡು ನಾನು ಪುಳಕಿತಳಾದೆ. ಅವ್ವ, ನಿಮ್ಮ ಮನಸ್ಸಿಗೆ ಶಾಂತಿ ಲಭಿಸಲಿ. ದಂಪತಿಗಳಾದ ನಿಮ್ಮ ಜೀವನ ನಿಷ್ಕಳಂಕಮಯವಾದ ಆದರ್ಶ ಜೀವನವಾಗಲಿ. ಬಾ ರಾಮನಾಯಕ. ದೇವಿ, ಇಂದು ನಮಗೆ ಪುನರ್ಜನ್ಮ. ಈ ಪುಣ್ಯ ದಿನವನ್ನು ದಯವಿಟ್ಟು ಇಲ್ಲೇ ಕಳೆದು ನಾಳೆ ಹೊರಡಬೇಕಾಗಿ ಕೋರುವೆನವ್ವ. ಅಣ್ಣಯ್ಯ, ಅಣ್ಣಯ್ಯ, ಮರೆತೆ. ನಾಳೆ ಅವರು ಅವರು ಸುಮಾ, ಯಾಕೆ ಸುಮಾ, ಏನಾಯ್ತು, ಯಾಕೆ ಹೇಳುತ್ತಿರುವೆ, ಹೇಳು. ದೇವಿಯರೇ, ಈಗ ತಾನೇ ಮಹಾಸ್ವಾಮಿಯವರು ಬಂದಿದ್ರು. ನಿಮಗಾಗಿ ಕೇಳಿದ್ರು. ಏನು ಕೇಳಿದ್ರು? ರಂಗನಾಯಕಿ ಎಲ್ಲಿ, ರಂಗನಾಯಕಿ ಎಲ್ಲಿ ಎಂದು ಕೇಳಿದ್ರು. ನಾನು ಮಾತಾಡಲಿಲ್ಲ, ಮತ್ತೆ ಆಕ್ರೋಶಗೊಂಡು ಕೇಳಿದ್ರು. ನೀವು ರಾಮನಾಯಕನನ್ನು ಓದಿದ್ದನ್ನು ಹೇಳಿದೆ. ಸುಮಾ, ನಿಮ್ಮ ವಿಷಯದಲ್ಲಿ ಅವರ ಬಾಯಿಂದ ಬಂದ ಆಡಬಾರದ ಮಾತುಗಳನ್ನು ನಿಮ್ಮೊಡನೆ ಹೇಳಿದ್ದಾರೆ. ಅವರ ಸಂಬಂಧರ ಮೇಲಿನ ಆಕ್ರೋಶವಂತೂ ಹೇಳುತ್ತೀರಿ. ನೀವು ಈಗಲೇ ಹೋಗಿ ದಯವಿಟ್ಟು ಅವರನ್ನು ನೋಡಿ, ಬೇಗ ಹೋಗಿ. ಈಗ ನೋಡುವುದು ಉಚಿತವಲ್ಲ ಸುಮಾ. ಕಣ್ಗಳಿಗೆ ಕಣ್ಗಳು, ಆಮೇಲೆ ಹಾಗಂದ್ರೆ ನೋಡುವೆಯಂತೆ. ಕಣ್ಗಳಿಗೆ ಕಣ್ಗಳು, ಕಣ್ಗಳಿಗೆ ಕಣ್ಗಳು, ಕಣ್ಗಳಿಗೆ ಕಣ್ಗಳು ಮಾತ್ರ ಈ ಪಾತಕಿಗೆ ಸಾಲದು. ನಾ ಮಾಡಿದ ಪಾತಕಗಳು ಭೀಕರ ರೂಪದಿಂದ ನನ್ನ ಸುತ್ತ ನರ್ತಿಸುತ್ತಿವೆ. ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಪಾಪಿ ಪಾಪಿ ಎಂದು ನನ್ನನ್ನು ಹೊಡೆಯುತ್ತಿದೆ. ನಾ ಮಾಡಿದ ಪಾತಕಕ್ಕೆ ಪ್ರಾಯಶ್ಚಿತ್ತ ಮರಣ. ಇದು ಈ ಖಡ್ಗದಿಂದ ನನ್ನ ರುಂಡವನ್ನು ನಿನಗೆ ಅರ್ಪಿಸುವೆ. ನನ್ನ ಕಣ್ಗಳನ್ನು ನೀ ತೆಗೆದುಕೊಂಡು ನನ್ನಣ್ಣನನ್ನು ನನಗ್ರಹಿಸಿ ಮುಂದಿನ ಜನ್ಮಕ್ಕೆ ಪಾಪಶೇಷ ಬಂದು ನನ್ನ ಉಳಿಯದಂತೆ ಕರುಣಿಸು. ಇದು ಪ್ರಭು, ಪ್ರಭು. ಏನಿದು ಆಶ್ಚರ್ಯ? ಕತ್ತಿಯೇ ಚಲಿಸದು, ಕೈಯೇ ಅಲಗದು. ಕತ್ತಿಯನ್ನು ಒರೆಗಾಣಿಸು ರಾಮನಾಯಕ. ಹಿಂಸೆ ಮಹಾಪಾಪ, ದಯಾಮಯನು ಕ್ರೋಧಕ್ಕೆ ಬಲಿಯಾದೆಯೇ. ದೇವಿ, ಕ್ಷಮಿಸು ತಾಯಿ. ನಿನ್ನಂತಹ ಸಾಧ್ವಿಗೆ ಮಹದಪಚಾರ ಮಾಡುತ್ತಿದ್ದೆ. ನಿನ್ನ ತತ್ವದ ಕೊಲೆ ಮಾಡಿ ಕರುಣಾವಾರಧಿಯ ಕೃಪೆಯಿಂದ ದೂರ ಸರಿಯುತ್ತಿದ್ದೆ. ನಿನ್ನ ತತ್ವಕ್ಕೆ ಜಯ ಸಿದ್ಧ. ತಿಮ್ಮರಸನ ಮತ್ತು ನನ್ನಲ್ಲಿನ ನಿನ್ನ ತತ್ವದ ಹೋರಾಟ, ಹಿಂಸೆ ಅಹಿಂಸೆಗಳ ಹೋರಾಟ. ಮಹಾ ತೇಜಸ್ವಿನಿ, ನನ್ನನ್ನು ಕ್ಷಮಿಸು. ಪ್ರಭು, ನಾನು ಯೋಗಿಯಲ್ಲ. ಆದರೂ ಆ ಮಹಾದೇವಿಯಳ ಅನುಗ್ರಹದಿಂದ, ಅವಳ ಆಶೀರ್ವಾದ ಪ್ರಭೆಯಿಂದ ನನ್ನಲ್ಲುಂಟಾಗಿರುವ ಒಂದು ಚೈತನ್ಯವನ್ನು ಕ್ರೋಢೀಕರಿಸಿ ನನ್ನಾತ್ಮದೊಡನೆ ಬೆರೆಸಿ
ನಿನ್ನಲ್ಲಿಗೆ ಹೋಗು ಹೋಗು ಎಂದು ದೃಢತೆಯಿಂದ ಏಕಾಗ್ರ ಚಿತ್ತದಿಂದ ಉಸಿರುಬಿದೆ. ಹತ್ತು ಕೋಟಿಗಳ ಕೈಪಿಡಿದು ಉದ್ಧರಿಸಿದ ನೀನು ನನ್ನ ಈ ಕೂಗನ್ನು ಕೇಳಿದೊಡನೆ ನನ್ನ ಕಣ್ಗಳನ್ನು ನೀ ತೆಗೆದುಕೊಂಡು ನನ್ನ ಅಗ್ರಜನಿಗೆ ದೃಷ್ಟಿಯನ್ನು ಕರುಣಿಸಿ ನನ್ನ ಜೀವ ಜ್ಯೋತಿಯನ್ನು ನಿನ್ನ ಲೈಕ್ಯ ಮಾಡಿಕೊ ಪ್ರಭು. ಇದು ನಿನ್ನಡಿದ ಅವರಿ ನಮೋ ನಾಗರಾಜ. ಓಂ ನಮೋ ನಾಗರಾಜ. ಓಂ ನಮೋ ನಾಗರಾಜ. ರಾಮನಾಯಕ ತಮ್ಮ ಇಲ್ಲ ದೇವ ಸರ್ವ ಚೈತನ್ಯ ಸ್ವರೂಪ ದೇವ ಮೊದಲು ನನ್ನ ಕಣ್ಗಳು ಹೋದ್ರಂತೆ. ಯಾರು ಮಹೇಶಿ? ಅವರು ಬಂದರೆ ಒಳೆಯ ತಮ್ಮ ಕಣ್ಗಳು. ಹೌದು, ನನ್ನ ಕಣ್ಣುಗಳು ಕಾಣಿಸುತ್ತಿವೆ, ಕಿವಿಗಳು ಕೇಳಿಸುತ್ತಿವೆ, ಖಡ್ಗವು ಸೇರು ಸೇರು ಎಂದು ಬಬ್ಬಿರುತ್ತಿದೆ. ಇಬ್ಬರು ಬಂದರೆ? ಹೌದು ಪ್ರಭು, ಬಂದು ದೇವಾಲಯ ಕಡೆಗೆ ಹೋದ್ರಂತೆ. ದೇವಾಲಯದ ಕಡೆಗೆ ಆಗಲಿ, ಅಲ್ಲಿಯೇ ಮುಗಿದು ಹೋಗಿ. ದೇವ ಹಾಗೆ ಇಲ್ಲಿರುವ ತಲೆಗಳನ್ನು ಹಾರಿಸಿ ಕಟ್ಟವನ್ನು ಕೆಳಗೆ. ಎಲ್ಲಿರಬಡ ಅವರು? ಪ್ರಭು ರಂಗನಾಯಕಿ ಎಲ್ಲಿ? ಅಲ್ಲಿ ಸ್ವಾಮಿ, ಬನ್ನಿ ಈ ಆಶ್ಚರ್ಯವನ್ನು ನೋಡಿ. ನೋಡಿದೆ, ಜಗತ್ತೇ ವಿಸ್ಮಯಗೊಳ್ಳುವಂತಹ ಈ ಆಶ್ಚರ್ಯವನ್ನು ನೋಡಿದೆ. ಪ್ರಭು ನಿಮ್ಮ ನಿಮ್ಮ ಕಣ್ಣುಗಳು ಪುನಶ್ಚ ನೀವು ನನ್ನನ್ನು ನೋಡಬಲ್ಲಿರಿ, ಈ ಸೃಷ್ಟಿ ಸೌಂದರ್ಯವನ್ನು ಕಾಣಬಲ್ಲಿರಿ. ಹೌದು, ಈ ಪತಿಥಿಯನ್ನು ನೋಡಲೆಂದು ನಾಗೇಂದ್ರ ನನಗೆ ಕಣ್ಣುಗಳು. ಈ ಅಸಹ್ಯ ಕಾಮವಾಸನೆ ಪಶುವನ್ನು ನೋಡುತ್ತ ನೋಡುತ್ತಲೇ ತುಂಡು ತುಂಡಾಗಿ ಕತ್ತರಿಸಿ ಹಾಕಲು ನಾಗರಾಜ ನನಗೆ ಕಣ್ಣುಗಳನ್ನು ಕೊಟ್ಟ. ದೇವ ಏನಿದು? ದೇವನ ಹೆಸರು ಮುಚ್ಚರಿಸಿದರೆ ನಿನ್ನನ್ನು ಕೊಚ್ಚುವುದಕ್ಕೆ ಮುನ್ನ ನಿನ್ನ ನಾಲಿಗೆಯನ್ನು ಕೊಚ್ಚಿ ಹಾಕುವೆನು. ಸ್ವಾಮಿ ಏನಾಯ್ತು ನಿಮಗೆ? ನಿನ್ನ ನೆತ್ತರದ ಪಾನದಿಂದ ನನ್ನ ಖಡ್ಗ ಕಲುಷಿತವಾದರೂ ಚಿಂತೆ ಇಲ್ಲ. ಸಾಧ್ವಿ ಮಹಾಸಾಧ್ವಿ. ಸ್ವಾಮಿ ಪ್ರಭು, ಇದು ದೇವಾಲಯ, ನೀವು ಬರೀ ಸಾಧ್ವಿ ಅಲ್ಲ, ಮಹಾದೇವೇ ಪ್ರಭು. ಏ ಹಾದಿ ಬಿಡು, ಇಲ್ಲವೇ ನೋಡು. ಬಂದು ಬಿಡಿ ಸ್ವಾಮಿ, ನಾನೆಷ್ಟೋ ಪಾಪಗಳನ್ನು ಮಾಡಿದ್ರು ಈ ದೇವಿಯ ಹಿರಿಮೆಯನ್ನು ಕಂಡು ಕಂಠರದ ಮೇಲೆ ನಾನು ಸುಮ್ಮನಿರ್ಲಾರೆ. ಬೇಕಾದ್ರೆ ನನ್ನನ್ನು ಕೊಂದು ನಂತರ ನಾಗೇಂದ್ರನ ಸುಮ್ಮತಿದ್ದಂತೆ ಮಾಡಿ. ಸರಿಯಪ್ಪ, ಎಲ್ಲಿ ಆಗಲಿ. ಓಹೋ, ನೀನು ಇವಳಿಗೆ ಸಹಾಯಕನೋ? ಪಾಪಿ ಸ್ವಾಮಿ, ನನ್ನ ಜೀವ ನನ್ನ ಸರ್ವಸ್ವವೂ ನಿಮ್ಮ ಕೈಯಲ್ಲಿದೆ. ಏನಾಯ್ತು ನಾನರಿ,
ನಿಮ್ಮ ಬಾಯಿಂದೆಂದೂ ಬಾರದ, ನಾನೆಂದೂ ಕೇಳದ, ಕೋಟಿ ಖಡ್ಗಗಳ ಇರಿತಕ್ಕೂ ಮೀರಿದ ಈ ನಿಮ್ಮ ನುಡಿಗಳನ್ನು ಕೇಳಿಯೂ ನನ್ನ ತಲೆ ಛಿದ್ರ ಛಿದ್ರವಾಗಿ ಹೋಗಲಿಲ್ಲ, ನನ್ನ ಕಿವಿ ಒಡೆದು ಹೋಗಲಿಲ್ಲ, ನನ್ನ ನಾಲಿಗೆ ಕಳಚಿ ಬಿಡಲಿಲ್ಲ, ನನ್ನ ಜೀವ ಹಾರಿ ಹೋಗಲಿಲ್ಲ. ಇದೆಲ್ಲವೂ ನಿಮ್ಮ ಕೈಯಲ್ಲಿರುವ ಖಡ್ಗದಿಂದಲೇ ಆಗಬೇಕೆಂದಿದ್ದರೆ ನನ್ನಂತಹ ಭಾಗ್ಯಶಾಲಿಯೇ ಇಲ್ಲ. ಆದರೆ ಆದರೆ ಪ್ರಭು, ಈ ಪವಿತ್ರ ಸ್ಥಳದಲ್ಲಿ ದುಡುಕಬೇಡಿ, ಬನ್ನಿ ಬನ್ನಿ ಸ್ವಾಮಿ. ಸ್ವಲ್ಪ ತಾಳಿ ನಾಗೇಂದ್ರ, ಇವರನ್ನು ಕ್ಷಮಿಸು. ರಾಮು 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 ತಮ್ಮ ರಾಮು ಕೊನೆ ಪಾತಕಿ ಚಂಡಾಲಿ ಏನು ಮಾಡಿದೆ? ಕಲಂಕಿನಿ ಗಂಡ ನಂದನಾದನೆಂದು ಅವನನ್ನು ತೊರೆದು ಮೈದುನನ್ನು ಸಹವಾಸ ಮಾಡಿ ಕಡೆಗೆ ಅವನನ್ನು ಕೊಂದಿಯಲ್ಲವೇ ರಾಕ್ಷಸಿ ತಾಯಿ. ದೇವ ಇವರನ್ನು ಕ್ಷಮಿಸು, ನನ್ನ ಪತಿದೇವರ ಮೇಲೆ ಕುಪಿತನಾಗಬೇಡ. ತಂದೆ ಬೇಡ ಬೇಡ ಪ್ರಭು ಬೇಡ. ನಿನ್ನ ಕರುಣೆಯಿಂದ ನಾನು ಅರ್ಜಿಸಿರಬಹುದಾದ ಪುಣ್ಯ ನನ್ನಲ್ಲಿ ಇನ್ನೂ ಉಳಿದಿದೆ, ಅದನ್ನು ಅನವರತವೂ ನಿನ್ನ ಧ್ಯಾನಾಮೃತ ಪಾನದಿಂದ ತಲ್ಲೀನರಾಗಿ ನಿಲ್ಲುತ್ತಿದ್ದೆ. ಇವರಿ ನಿನ್ನ ದಿವ್ಯ ಸನ್ನಿಧಿಯಲ್ಲಿ ಹೇಗೆ ಧಾರೆ ಎರೆದು ಕೊಡುವನು ಪ್ರಭು? ಅರಿವಿಲ್ಲದೆ ನಿನ್ನ ಸಮಕ್ಷಮ ಇವರು ಮಾಡಿದ ಅಪಚಾರದ ಪಾಪ ನನಗಿರಲಿ. ದೇವ ದೇವ ಪ್ರಸನ್ನನಾಗು, ಇವರನ್ನು ಕಾಪಾಡು ಕಾಪಾಡು ತಂದೆ ಕಾಪಾಡು. ನಮ್ಮನ್ನೇ ಪುಳಗಿದರನ್ನಾಗಿಸಿ ಒಲಿಸಿ ಪ್ರತ್ಯಕ್ಷವಾಗಿಸಿಕೊಂಡ ಮಹಾಸಾಧ್ವಿ ರಂಗನಾಯಕಿ, ನೀನೆಂತಹ ತೇಜಸ್ವಿನಿ! ನಿನ್ನ ಪುಣ್ಯ ಪ್ರಭೆಯಿಂದ ಇಂದು ಎಲ್ಲರನ್ನೂ ಧನ್ಯವಾಗಿಸಿ. ನಿನ್ನಂತಹ ಪ್ರೇಮಮಯಿ ತೇಜಸ್ವಿನಿಯರು ಇರುವ ಎಡೆಯೇ ಸ್ವರ್ಗ, ಆದರ್ಶ ರಮಣೀಯರು ಇರುವ ಎಡೆಯೇ ಕೈಲಾಸ ನಾಗಲೋಕ. ಇಂತಹ ಪವಿತ್ರ ಸ್ಥಳದಲ್ಲಿ ದೇವತೆಗಳು ಆನಂದದಿಂದ ಅಗೋಚರರಾಗಿ ಸಂಚರಿಸುತ್ತಿರುವರು. ಆದರ್ಶ ಜೀವಿ ತೇಜಸ್ವಿನಿ ಧನ್ಯ ಧನ್ಯ ಧನ್ಯ.